तनु चित्र संस्थेय स्थापनेयल्लि निम्म संकल्प शक्ति इत्तु अदर यशस्सिनल्लि निम्म स्फूर्तिदायकवाद चालका शक्ति इत्तु मुंदेयू निम्म सदाशय सौजन्य सहनशीलतेगळु चैतन्य शक्तियागि नम्मन्नु मुन्नडेसलि एंदु भगवंतनल्लि प्रार्थिसुत्ता निम्म पवित्र स्मरणेगे नम्म चित्र वीरणननु समर्पिसुत्तिद्देवे करचरणकृतं वा कायजं कर्मजं वा श्रवणनयनजं वा मानसं वापरादं विहितम विहितं वा सर्वमे तक्षमस्व श्री जय जय करुणाब्धे श्री भैरवेश्वर पाहिमां पाहिमां। ಸರ್, ತಮ್ಮ ಆಶ್ರಯದಲ್ಲಿ ನಡೆಯುತ್ತಿರೋ ದೀನದಯಾಳು ಸಂಘದಿಂದ ಒಂದು ಕಾರ್ಯಕ್ರಮ ಏರ್ಪಡಿಸಿದೀವಿ. ಅದು ತಮ್ಮ ಅಮೃತ ಹಸ್ತದಿಂದಲೇ ನಡೆಯಬೇಕು ಅನ್ನೋದೇ ನಮ್ಮ ಆಸೆ. ಅಮೃತ ಹಸ್ತ ಭಗವಂತಂದು, ನಂದಲ್ಲ. ಅದ್ ಸರಿ, ಕಾರ್ಯಕ್ರಮ ಯಾವತ್ತಿಟ್ಕೊಂಡಿದ್ದೀರಿ? ನಾಳೆ ಬೆಳಗ್ಗೆ ಸರ್. ಓಹ್, ನಾಳೆ ಬೆಳಗ್ಗೆ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಲೇಬೇಕು. ಒಂದು ಕೆಲಸ ಮಾಡೋಣ ಹೇಳಿ ಸರ್. ನಿಮ್ಮ ಸಮಾರಂಭಕ್ಕೆ ನನ್ನ ಪರವಾಗಿ ನನ್ನ ತಂಗಿನ ಕಳಿಸ್ಕೊಡ್ತೀನಿ, ಆಗ್ಬೋದಾ? ಆಗ್ಬೋದು ಸರ್, ಬರ್ತೀವಿ ಸರ್. ಕುಮಾರಿ ಮೋನಿಶಾರ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಮುಂದೆ ನಾನು ಮಾತಾಡ್ಬೇಕಾ? ಐ ಹೇಟ್ ದಿಸ್ ಕ್ರೌಡ್. ಉಗಿರಿ ಕ್ಯಾಕರ್ಸ್, ಮತ್ತೆ ಯಾಕಡೆ ತಗೊಂಡು ಹೊಡೆಯದೆ ನಿಮ್ಮನ್ ಕರೆಸಿದ್ರಲ್ಲ ಅವ್ರು ಹೊಡೆಯದೆ ಅಂತಂದೆ. ಮೇಡಮ್, ನೀವು ಇಲ್ಲಿವರೆಗೂ ಬಂದು ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣವ್ರಿಗೆ ಬೇಜಾರಾಗುತ್ತೆ. ಸುಮ್ಮನೆ ಒಂದೆರಡು ಮಾತು ಬಿಸಾಕಿ ಹಂಗೆ. Mic, please. My dear poor people, I thought this is VIP function. Bow, kannadal maatadu bow. Kannadal maatadu bagade. Kannadal maatadi madam. Uneducated people. Namanna ee function kalisid nodidre, this is VIP function. Illi royal people's foreign delegates tumkondidare ankondide. But illi nodidre only beggars and poor people ತುಂಬಿಕೊಂಡಿದ್ದಾರೆ. ಏನಮ್ಮ ನಮ್ಮನ್ನ ಭಿಕ್ಷುಕರು ಅಂತ ಅವಳೆ? ಈ ಅಮ್ಮ ಮಾತಾಡ್ತಾ ಇರೋದ್ ನೋಡಿದ್ರೆ
ನನ್ ಯಾಕೋ ಧರ್ಮದಟ್ಟು ಬೀಳಂಗ ಕಾಣ್ತಾ ಇದೆ. ನಿಮ್ಮಂತ ಭಿಕ್ಷುಕರಿಂದನೇ ನಮ್ಮ ದೇಶ ಸಾಲದಲ್ಲಿ ಮುಳುಗ ಹೋಗಿರೋದು. ನಿಮ್ಮಂತವರಿಂದನೇ ಈ ದೇಶ ಉದ್ಧಾರ ಆಗ್ತಾ ಇಲ್ಲ. ನಿಮ್ಮನ್ನ ಸಾಕೋಕೆ ಫಾರಿನ್ ಕಂಟ್ರಿಯವ್ರ ಹತ್ರ ನಮ್ಮ ದೇಶ ಬೆಗ್ ಬೆಗ್ ಮಾಡ್ತಾ ಇದೆ. ನಾನೇನಾದ್ರೂ ಈ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಮೊದಲು ನಿಮ್ಮಂತ ದರಿದ್ರದವ್ರನ್ನ ಶೂಟ್ ಮಾಡಿ ಸಾಯಿಸ್ತೇನೆ. ಹಲೋ, ಹೌದಾ? ಸರಿ ಹೇಳ್ತೀನಿ. ಯಾರ ಫೋನ್ ಜ್ಯೋತಿ? ನಿಮ್ ತಂಗಿ ಇಂತ ಗನಂದಾರಿ ಕೆಲಸ ಮಾಡಿದಾಳೆ ಗೊತ್ತಾ? ಏನಾಯ್ತಂತೆ? ಫಂಕ್ಷನ್ ನಲ್ಲಿ ಬಡವ್ರ ಬಗ್ಗೆ ಕೇಳುವಾಗಿ ಮಾತಾಡಿ ಗಲಾಟೆ ಎಬ್ಸಿ ಕೊನೆಗೌಳು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಕಾರ್ ಹತ್ತಿದ್ಲಂತೆ. ಬೈದು ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಹೊಳೆದು ಬುದ್ಧಿ ಹೇಳುವಂತ ವಯಸ್ಸಲ್ಲ ಅವಳದು. ಎಷ್ಟೇ ಹೇಳಿದ್ರು ಒಳ್ಳೆ ಎಳೆ ಮಗು ತರ ಆಡ್ತಾಳೆ. ಅವಳ ಆತರ ಮೆರೆಯೋದಕ್ಕೆ ನೀವು ಮಾಡಿರೋ ಅತಿ ಮುದ್ದೆ ಕಾರಣ. ಏನ್ ಮಾಡ್ಲಿ, ತಂದೆ ತಾಯಿಲದ ಹುಡುಗಿ ಅಂತ ಚಿಕ್ಕ ವಯಸ್ಸಿನಲ್ಲೂ ತುಂಬಾ ಪ್ರೀತಿಯಿಂದ ಸಾಕ್ತಿದೆ. ಅದು ನನ್ನ ತಪ್ಪ? ಖಂಡಿತವಾಗ್ಲೂ ತಪ್ಪು. ನಮ್ ಪ್ರೀತಿ ಯಾವಾಗ್ಲೂ ಇನ್ನೊಬ್ರನ್ನ ಕೆಚ್ಚೋ ಹಾಗಿರ್ಬಾರ್ದು. ಮತ್ ನಾನ್ ಏನ್ ಮಾಡುವಂತಿ? ಅವಳನ್ನ ನನ್ ಕಂಟ್ರೋಲ್ಗೆ ಬಿಡಿ, ಅವಳಿಗೆ ಪಾಠ ಕಲ್ಸಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಶಬಾಶ್, ಯು ವಾಂಟ್ ಟು ಟೀಚ್ ಮಿ ಎ ಲೆಸನ್? ನೀನು ನನಗೆ ಪಾಠ ಕಲಿಸ್ತೀಯಾ? ನಾನು ಕಲಿಬೇಕಾ? ಯಾಕಮ್ಮ ಹಾಗೆ ಮಾತಾಡ್ತೀಯ? ತುಂಬಿದ ಸಭೆಲ್ ಆ ತರ ಮಾತಾಡ್ತಾರ? ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಏನಾಗ್ಬೇಕು? ಐ ನೋ, ಐ ನೋ ಎವ್ರಿಥಿಂಗ್. ಆ ಭಿಕಾರಿಗಳ ಹತ್ರ ಮಾತಾಡೋದು ನಮಗ್ ರೆಸ್ಪೆಕ್ಟ್ ಅಲ್ಲ. ಮತ್ತೆ ಥರ್ಡ್ ಕ್ಲಾಸ್ ಫಂಕ್ಷನ್ ಕಳಿಸಿದ್ದು ನಿನ್ನ ನಿನ್ನ ತಪ್ಪು. ನಮ್ ಸ್ಟೇಟಸ್ ಏನು? ನಮ್ ಅಂತಸ್ತ್ ಏನು? ಅಂತಸ್ತಲ್ಲಿರುವಾಗ ತಗ್ಗಿ ಬಗ್ಗಿ ನಡಿಬೇಕೆ ಹೊರತು ದುರಹಂಕಾರದಿಂದ ಮೆರಿಬಾರ್ದಮ್ಮ. ಅಂತಸ್ತನ ಬಗ್ಗೆ ನೀನು ನನಗ್ ಲೆಕ್ಚರ್ ಕೊಟ್ಟಿದ್ಯಾ? ಮೊದಲು ನೀನು ಯಾವ ಅಂತಸ್ತಲ್ಲಿ ಇದ್ದೆ, ಅಟ್ ಪ್ರೆಸೆಂಟ್ ಈಗ ಯಾವ ಅಂತಸ್ತಲ್ಲಿ ಇದೆಯಾ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಮಾತಾಡು. ಹಾಯ್ ಟೋನಿ. ಟೋನಿ ಗುಟ್ಟ ಕೊಟ್ಟಿಯಾ? ಕೊಟ್ಟೆಮ್ಮ ಅವ್ರೆ. ಶಟ್ ಅಪ್. ಎಷ್ಟು ಸಾರಿ ಹೇಳಿದೀನಿ ಅಮ್ಮ ಅಂತ ಕರಿಬೇಡ ಅಂತ. ಕಾಲ್ ಮಿ ಮ್ಯಾಡಮ್, ಅಂಡರ್ಸ್ಟ್ಯಾಂಡ್? ಏನ್ ಊಟ ಕೊಟ್ಟೆ ಇದಕ್ಕೆ? ಮಧ್ಯಾಹ್ನ ತಂಗ್ಳ ನಮಗೆ ಕಿತ್ತು ಕೊಟ್ಟೆ ಮೇಡಮ್. ತಂಗ್ಳನ ತಿನ್ನೋದಕ್ಕೆ ನಿಂತರ ದರಿದ್ರ ಜಾತಿಗೆ ಸೇರಿದ ಮನುಷ್ಯ ಅನ್ಕೊಂಡ್ಯಾ? ಇದು ಅಮೆರಿಕದಿಂದ ಫ್ಲೈಟ್ ನಲ್ಲಿ ತರಿಸಿರೋ ನಾಯಿ, ಜರ್ಮನಿಂದ ತರಿಸಿರೋ ಸ್ಪೆಷಲ್ ಬಿಸ್ಕೆಟ್ ಹಾಕು. ಓಕೆ, ಇವಳು ಈ ಜನ್ಮದಲ್ಲಿ ಸರಿ ಹೋಗಲ್ಲ. ಇವಳು ಬುದ್ಧಿ ಕಲ್ಸೋ ಗಂಡು ಅದ್ ಎಲ್ಲಿ ಹುಟ್ಟಿದಾನೋ ಏನು. ಈ ಉಲ್ಲೂರನ್ನ ಗೆದ್ದು ಈ ಬೆಂಕಿ ತೊಳ್ಳ ಗಂಡಸು ಈ ಊರಲ್ಲಿ ಯಾವನಾದ್ರೂ ಇದ್ರೆ ಮುಂದೆ ಬರಲ್ಲ. ನನ್ ಮಗನ ಮೇಲೆ ಸವಾಲ್ ಹಾಕಿ ಗೆಲ್ಲೋ ತಾಕತ್ತು ಯಾವ ನನ್ ಮಗನಗೈತೆ ಈ ಊರ್ನಾಗೆ? ಯಾಕೆ ಎಲ್ಲ ಸುಮ್ಮನೆ ನೋಡ್ತಾ ಇದೀರಲ್ಲ, ಅವನ್ ಎದೆ ಹಾಲ್ ಕೊಡ್ದವ್ರು ಯಾರು ಇಲ್ವಾ ಇಲ್ಲಿ? ಏನ್ ತಪ್ಪು ನೋಡು, ಈ ಊರಲ್ಲೆಲ್ಲ ಇವನೊಬ್ಬ ಗಂಡಸು ಅನ್ಕೊಂಡಿದ್ದಾನೆ. ಸಾಕ್ ಸುಮ್ನಿರೆ, ಅವನು ನಿಮ್ ಮಾವನ್ ಮಗ. ಯಾಕೆ ಅವನ್ ಕಂಡ್ರೆ ಯಾವಾಗ ನಮ್ ಸಿಡಿಪ್ತೀಯಾ? ನಿಮ್ ಅಣ್ಣನ್ ಮಗನ್ನ ನೀನೇ ಮೆಚ್ಕೋಬೇಕು. ಮೀಸೆ ಹೊತ್ಕೊಂಡಿರೋ ಗಂಡಸರಿಗೆ ಯಾರಿಗೂ ಗಂಡಸ್ತನ ಇಲ್ವಾ? ನರ ಸತ್ತು ನಾ ಮರ್ದಗಳ. ಲೇ ಉಲ್ಲೂರ, ಇದು ಪಂದ್ಯ ಕಣ್ಲ, ಪಂದ್ಯ ಅಂದ್ಮೇಲೆ ಸೋಲು ಗೆಲುವ ಅನ್ನೋದು ಇದ್ದೇ ಇರ್ತದೆ. ಹೊಸಿ ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನೋಡ, ನೀವು ಎದೆಗೋದ್ಯೋ ತಾಕತ್ತಿದ್ರೆ ಬೇರೆ ಅವನಿಗೆ ತಲೆಗೋದ್ಯೋ ತಾಕತ್ತಿರ್ತದೆ. ಯಾವ ಹೇಳ್ತಾ ಇದ್ಯಾ ವೀರ? ಹುಲ್ಲೂರ, ಗಂಡಸ್ತನ ಗಂಡಸ್ತನ ಅಂತ ಪಡ್ಕೋತಿದ್ಯಲ್ಲ, ನಮ್ ವೀರನ ಮೇಲೆ ನಿನ್ ಗಂಡಸ್ತನ ತೋರಿಸು. ಮೂರ್ ಪದ್ಧತಿ ಅಲ್ಲ, ಒಬ್ಬನಿಗೆ ಒಬ್ಬನೇ ಕೈ ಮಿಲಾಯಿಸಬೇಕು. ಹೇ
ಬಿಟ್ಟವನಿ. ಕೈ ಕುಷ್ಠರೋಗ ಬರ ನಿನ್ನ ಮೇಲೆ ಕೈ ಮಾಡಿಬಿಟ್ಟಲ್ಲ ತಾತ. ಲೋ ಲೋ ಈರಣ್ಣ, ಅಲ್ಲೋ ಎಳೆ ಮಗಿ ನಂಗಿದ್ದೋನು ಒಳ್ಳೆ ಈರ್ಭದ್ರ ಆಗ್ಬಿಟ್ಟಿಯಲ್ಲೋ, ಎಲ್ಲಿತ್ತೋ ನಿಂಗೆ ಆಪಾಟಿ ಸಿಟ್ಟು. ತಾತಯ್ಯ, ನನಗೆ ತಾಯಿ ತಂದೆ ಗುರು ಎಲ್ಲ ನೀನೆ. ಒಂದು ವೇಳೆ ಆ ಭಗವಂತನೇ ನಿನ್ನ ಮೇಲೆ ಕೈ ಇಕ್ಕಿದ್ರು ನಾನು ಅವನ್ನು ಕ್ಷಮಿಸ್ತಾ ಇರಲಿಲ್ಲ. ಅಂಥದ್ರಲ್ಲಿ ಆ ಹುಲ್ಲುರ ತಾತಾ, ನೀವೆಲ್ಲ ನನ್ನ ತಡೆದು ಬಿಟ್ರಿ, ಇಲ್ಲಾಂದ್ರೆ ಅವನ ಬೆಂಕಿನಲ್ಲಿ ಹಾಕೊಂಡು ಸುಟ್ಟಾಕ್ಬಿಡ್ತಿದ್ದೆ. ಅಲ್ಲೋ ಹುಚ್ಚಪ್ಪ, ಇವತ್ತೋ ನಾಳೆನೋ ಬಿದ್ದೋಗೋ ಈ ಜೀವಕ್ಕೋಸ್ಕರ ಇನ್ನೂ ಬಾಳ್ ಬದುಕಬೇಕಾದ್ ನೀನು ಆ ಕಿರಾತನ್ ಮಕ್ಕಳನ್ನ ಎದುರಾಕೊಂಡಿದ್ದೀಯಲ್ಲ, ನಾಳೆ ಅವ್ರೇನಾದ್ರೂ ಯತ್ವಾಸ ಮಾಡಿದ್ರೆ ಏನ್ಲ ಗತಿ? ಹಂಗಂತ ಯಾರ್ಯಾರಿಗೋ ಎದುರ್ಕೊಳಕಾಯ್ತದ? ಅದೇನಾಯ್ತದ ನೋಡೇ ಬಿಡೋಣ ತಾತಯ್ಯ. ಅಯ್ಯೋ ಪಟ್ಟದೆ, ಎಷ್ಟ್ ಪ್ರೀತಿನೋ ಈ ತಾತನ ಮೇಲೆ ನಿನಗೆ. ನಿಂಗೇನಾರು ಆಗೈತಾ? ಕಾವ್ ಕೊಡ್ಲ? ಕಾವು ಕೊಡಕ್ಕೆ ನನಗೇನು ಆಗಿಲ್ಲ, ಆಗಿರೋದು ತಾತ ಹಿಂಗೆ ಹೋಗಲೇ. ಲೇ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದ್ರೆ ಯಾಕಲ ಹಂಗ್ ಸಿಟ್ ಮಾಡ್ತೀಯ ಮಗಿನ? ನೀನು ಈಗ ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತು, ವಯಸ್ಸಿಗೆ ಬಂದಿರೋ ಹೆಣ್ಣುಮಕ್ಳು ಗಾಳಿ ಆಂಜನೇಯ ನಂಗೆ ಓಡಾಡಬಾರ್ದು, ಹೋಗೆ ಮನೆಗೆ. ಹೋಯ್ತೀನಿ, ನಿನ್ ಪಕ್ಕದಲ್ಲೇ ಟೀಕಾಣಿ ಹಾಕೊಂಡು ಕೂತ್ಕೊಳ್ಳಲ್ಲ, ಓಡ್ಸದ್ರಲ್ಲೇ ಇದೆಯಲ್ಲ. ನಾನು ಇಲ್ಲಿದ್ರೆ ನಿನಗೇನ್ ಬಾಧೆ? ಬೆಂಕಿ ಪಕ್ಕ ಬೆಣ್ಣೆ ಇದ್ದಂಗೆ ಹೋಗೆ ಆಚೆಗೆ. ಆಸೆ ಪಟ್ಟ ಹತ್ರ ಬಂದ್ರೆ ದೂರ ತಾಳ್ತಾನೆ ಮೂದೇವಿ, ಮಾಡ್ತೀನಿ ತಡಿ. ಸುಮ್ನೆ ಬಿಡಕ್ಕಿಲ್ಲ ಮಗ, ನಿನ್ನ ಈ ಗತಿಗ್ ತಂದ ತಾತ ಮೊಮ್ಮಗನ ಮೇಲೆ ಮೈ ಮೈ ತೀರ್ಸ್ಕೊಂಡೆ ತೀರ್ತೀರಿ? ಸುಮ್ಕೇರಿ, ಈಗಾಗಿರತ್ತೆ ಸಾಕಾಗೈತೆ. ಒಂದೇ ಊರ್ನಾಗ ಇದ್ಕೊಂಡು ದಿನ ಬೆಳಗಾದ್ರೆ ಒಬ್ರಿಗೊಬ್ರು ಮಕ್ಕ ನೋಡ್ಬೇಕು, ಅದ್ ಬಿಟ್ಟು ಇನ್ ಜಗಳ ಆಡ್ಕೊಂಡ್ರೆ ಚೆನ್ನಾಗಿರ್ತೈತಾ? ಮುಚ್ಚ ಬಾಯಿ, ಇಂಥ ವಿಷಯದಲ್ಲೆಲ್ಲ ನೀ ತಲೆ ಹಾಕ್ಬೇಡ. ಅಲ್ಲ ಗೌಡ್ರೆ, ನಮ್ ಸುತ್ಮುತ್ತಿ ಹೇಳಿಲಿ ನಮ್ ಮುಳ್ಳೂರಪ್ಪನ ಮೈ ಮುಟ್ಟಕೊಂಡ್ ಯಾರು ಇರ್ಲಿಲ್ಲ, ಆ ಈರಣ್ಣ ಇಂಥದ್ದವ್ನೆ. ಸರ್ ಸುಮ್ಮನಿಲ್ಲ, ನೀನ್ ಬೇರೆ ಉರಿಯ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿ ಬೇಡ. ನನ್ನ ಮಕ್ಕಳಿಗೊಂದ್ ಗತಿ ಕಾಣಿಸಲಿಲ್ಲ. ನಿಮ್ ಮಗನ ಈ ಪಾಟಿ ತುಳಿದ್ ಕಳ್ಸವನೆ, ಇನ್ ನೀವು ಹೋಗಿ ಕೆಣಕದ್ರೆ ನಿಮ್ಮನ್ನು ಹಾಕೊಂಡು ತುಳಿತಾನಷ್ಟೇ. ನಾನ್ ಇವ್ ನಂಗೆ ಹಿಂದೆ ಮುಂದೆ ನೋಡದೆ ಏಕದಮ್ ಮೈ ಮೇಲೆ ಬೀಳುದಿಲ್ಲ ಕಣೆ. ಶಕ್ತಿಯಿಂದ ಆಗದೆ ಇರೋ ಕೆಲಸನ ಯುಕ್ತಿಯಿಂದ ಮಾಡಿ ತೋರಿಸ್ಬೇಕು, ಅದೇ ಕಣೆ ಜಾಣತನ. ನನ್ನ ಮಕ್ಕಳು ನನ್ನ ಋಣದಾಗಿ ಬಿದ್ದವ್ರೆ, ಅವ್ರನ್ನ ಬೀದಿ ಎಳ್ದ ಎಳಿತೀನಿ. ಸುಮ್ಕೆ ಬಿಟ್ಟಿನ ಲೇ ಈರಣ್ಣ, ಈರಣ್ಣ ಕಟ್ಟಾಕಿರೋ ಮ್ಯಾಕೆ ಮರಿ ಕಾಣ್ತಾ ಇಲ್ಲ, ಬಾರ್ಲಾ? ಏನ್ ತಾತ ನೀನು, ಬೆಳಗ್ಗೆನೆ ಪೂಜೆನು ಮಾಡಕ್ ಬಿಡಲ್ಲ ಅಂತೀಯ? ಮ್ಯಾಕೆ ಎಲ್ಲೋಗಿರ್ತದೆ? ಹಿತ್ತ ಕಡೆ ಒಂದಕ್ಕೋ ಎರಡಕ್ಕೋ ಹೋಗಿರ್ಬೇಕು. ಚಂಬಿಡ್ಕೊಂಡು ಹಿತ್ತ ಕಡೆ ಹೋಗಿ ನರ್ಜೀವಿ ಅಲ್ಲ ಮೂಕ್ ಜೀವಿ, ನಿಂತ ಕಡೆನೆ ಒಂದ ಎರಡ ಎಲ್ಲ ಮಾಡ್ಕೊಂತದೆ. ಲೇ ಹೋಗ್ ಹುಡ್ಕೋಗು ಅಂತ ಅಂದ್ರೆ ಕತೆ ಹೇಳ್ತಾ ಇದ್ಯಲ್ಲ. ಲೇ ಇವತ್ ಮಾರ್ನಮ್ಮಿ ಹಬ್ಬ ಕಣ್ಲ, ಯಾರಾದ್ರೂ ಎಡೆ ಹಾಕಕ್ ಇಡ್ಕೊಂಡು ಬ್ಯಾನ್ಸ್ ಬಿಟ್ಟಾರು, ಹೋಗ್ಲಾ? ತಾತ, ಓಡಾಗಿರೋ ಮ್ಯಾಕೆ ಬೆದೆಗ್ ಬಂದಿತ್ತ? ಹ್ಮ್ ಕಣ್ಲ. ಅದಕ್ಕೆ ಕಣ ತಾತಯ್ಯ, ವಯಸ್ಸಿಗೆ ಬಂದಿದ ಯಾವುದೇ ಪ್ರಾಣಿನ ಕಟ್ಟಾಕೋಬಾರ್ದು, ಹೆಂಗಾರು ಮಾಡಿ ತಪ್ಪಿಸ್ಕೊಂಡು ಓಡಾಡ್ಬಿಡ್ತವೆ. ಯಾಕೆ? ಮೊನ್ನೆ ಸಿಂಗಾರಮ್ಮನ ಮಗಳು ಬಂಗಾರಿ ಸಂತೆಲಿ ಫೋಟೋ ಆಡಿತನಲ್ಲ ಜಯದೇವ, ಅವನಿಂದ ಓಡಾಗ್ಲಿಲ್ವಾ? ಹಂಗೆ ಅದ್ಯಾವ ನಕ್ಷತ್ರದ ಗುಟ್ಟದೋ ಶಿವನೇ, ಮಾತ್ನಗೆ ಮನೆ ಕಟ್ತೀಯಲ್ಲೋ,
ಹೋಗ್ ಮರಿ ನೋಡ್ಕೋಗ ಮೇಕೆ ನೋಡ್ಕಲ ಇಲ್ಲ ಹೋಗ್ಬಿಟ್ಟೈತೋ ಏನೋ ಲಾಂಗ್ರಾಜ್ ಅಣ್ಣವ್ರೆ ನಮ್ ಮೇಕೆ ಕಳ್ದು ಹೋಗ್ಬಿಟ್ಟೈತೆ ನೀವೇನ ನೋಡಿದ್ರ ನನ್ನ ಹೆಂಡತಿ ಕೆಂಪಿ ಓಡೋಗ್ 4 ವರ್ಷ ಆಯ್ತು ಅವಳದೇ ಚಿಂತೆ ಮಾಡಲ್ಲ ಪುಟ್ಕೋಸಿ ನಿನ್ ಮೇಕೆ ಕಟ್ಕೊಂಡು ನನ್ಗೇನಾಗ್ಬೇಕು ನಿಮ್ ಹೆಂಡ್ರು ಯಾಕೆ ಓಡೋದ್ಲು ಗೊತ್ತಾ ಗೊತ್ತಿಲ್ಲ ನನಗೆ ಗೊತ್ತು ಯಾಕೆ ನೀನು ಒಂಥರ ಕೆಟ್ಟೋಗಿರೋ ಪಂಪ್ ಸೆಟ್ ಇದ್ದಂಗೆ ಆಳ ದಿಲ್ಲಿರಂಗೈತೆ ನಮಸ್ಕಾರ ಕಣ್ಣ ಅದಕ್ಕೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲಂದ್ರೆ ಅಲ್ಲೇ ಅಯ್ಯಯ್ಯೋ ನೀನ್ ಇಲ್ಲಿದ್ಯಾ ನಿನಗೋಸ್ಕರ ನೋಡಬಾರ್ದೆಲ್ಲ ನೋಡಿ ಕೇಳಬಾರ್ದೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟಲ್ಲ ಪಸಿವನೆ ಅಯ್ಯಯ್ಯೋ ಇವತ್ತು ಮಾರ್ಲಮಿ ಬೇರೆ ನಿನ್ನ ಯಾರು ಬ್ಯಾ ಅನ್ಸ್ಬಿಟ್ಟು ಗುಡ್ಡೆ ಮಾಂಸ ಹಾಕ್ಬಿಟ್ರು ಅನ್ಕೊಂಡ್ಬಿಟ್ಟಿದೆ ಅದ್ ಸರಿ ನಿನ್ನ ಯಾರು ಇಲ್ಲಿ ಕಟ್ಟಾಕಿದ್ದು ನಾನೇ ಅಟ್ಟಿಲಿದ್ದ ಮ್ಯಾಕೇನ ಯಾಕೆ ಹಿಡ್ಕೊಂಡ್ ಬಂದೆ ಮನೇಲಿ ಮಾತಾಡಕ್ ಬಂದ್ರೆ ಸಿಡಿತೀಯಾ ಅದಕ್ಕೆ ಮ್ಯಾಕೆ ಹಿಡ್ಕೊಂಡು ಇಲ್ಲಿಗೆ ಬಂದ್ರೆ ನೀ ಅದನ್ನ ಹುಡ್ಕೊಂಡ್ ಬಂದೇ ಬರ್ತೀಯ ಅಂತ ಗೊತ್ತು ಹುಡ್ಕೊಂಡ್ ಬಂದ್ಬಿಡ್ತಾರೆ ನನ್ನ ಹತ್ರ ಮಾತಾಡಂತ ಕೇಮ ಏನೇ ನಿನ್ಗೆ ಒಂದ್ ಹೆಣ್ಣು ಒಂದ್ ಗಂಡಿನ ಜೊತೆ ಮಾತಾಡಕ್ಕೆ ಯಾಕೆ ಆಸೆ ಪಡ್ತಾಳೆ ಹೇಳು ಯಾಕೋ ಅದನ್ನೇ ಪ್ರೀತಿ ಏನದು ನಾನೇನೋ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರೆ ಒಳ್ಳೆ ಉರಿ ಸಿಂಗನ್ ತರ ಮುಖ ಗಂಟ್ ಹಾಕೊಂಡೇ ಇರ್ತೀಯ ನಾನ್ ನಿನ್ ಮೇಲೆ ಏನೇನ್ ಆಸೆ ಇಟ್ಕೊಂಡಿದೀನಿ ಗೊತ್ತಾ ಪಟ್ಟಣದಾಗಿ ಟೀಚರ್ ಕೆಲಸ ಮಾಡ್ಕೊಂಡು ಕಾರು ಬಂಗ್ಲೆ ಎಲ್ಲ ತಗೊಂಡು ನಿನ್ ಜೊತೆ ಸುಖವಾಗಿರ್ಬೇಕು ಅಂತ ಆಸೆ ಪಟ್ಟಿದೀನಿ ಪಟ್ಟಣಕ್ಕೆ ಹೋದ್ರೇನೆ ಸುಖಾನ ಆ ಸುಖ ಇಲ್ಲಿ ಸಿಗಕ್ಕಿಲ್ವಾ ಇಲ್ಲೇನೈತೆ ಅದೇ ಓಲ ಅದೇ ಗದ್ದೆ ಅದೇ ಮುಖಗಳನ್ನ ನೋಡಿ ನೋಡಿ ನಂಗಂತೂ ಬೇಸತ್ತೋಗೈತೆ ಬೇಸತ್ತೋಗೈತ ಬಾ ಮುದ್ದಾದ ಭೂಮಿ ನೋಡಮ್ಮಿ ಆ ದೇವ್ರು ಬರದ ಚಿತ್ತಾರಾನ ಕಾಣಮ್ಮಿ ಮೈಸೂರು ಮಲ್ಲಿಗೆಯ ಮುಡಿಯಮ್ಮಿ ಆಹ ಮಂಡ್ಯದ ಕಬ್ಬು ರುಚಿ ತಿನ್ನಮ್ಮಿ ಎರಡು ಕಣ್ಣು ಸಾಲಲ್ಲ ಸಾವಿರ ನಾಲ್ಗೆ ಬೇಕಲ್ಲ ಈ ನಾಡ ಚಂದಾಣ ನಾನು ಹಾಡೋಕೆ ಸಿರಿ ಕನ್ನಡ ಭಾಷೆಯನ್ನ ಹಾಡಿ ಹೊಗಳೋಕೆ ಮುದ್ದು ಮುದ್ದಾದ ಭೂಮಿ ನೋಡಮ್ಮಿ ಆ ದೇವ್ರು ಬರದ ಚಿತ್ತಾರಾನ ಕಾಣಮ್ಮಿ ಮೈಸೂರು ಮಲ್ಲಿಗೆಯ ಮುಡಿಯಮ್ಮಿ ಆಹ ಮಂಡ್ಯದ ಕಬ್ಬು ರುಚಿ ತಿನ್ನಮ್ಮಿ
ಕೈಗೆ ಸಿಕ್ಕ್ರೆ ಕೈಯ ಮುಗಿದು ಕೇಳುತ್ತೀನಿ ಎಂತ ಮೋಡಿ ಇಟ್ಟೆ ತಾಯಿ ನಾಡಿಗೆ ಈ ಮಣ್ಣಿಗೆ ಹೂವಾಗಿ ಹುಟ್ಟುವೆ ನಾನಿಲ್ಲಿ ಜೇನಾಗಿ ಗೂಡು ಕಟ್ಟಿ ಮರದಲ್ಲಿ ಜನ ಸುಂದರರು ನೆಲ ಕಲ್ಪತರು ಪುಣ್ಯಾನ ಮಾಡಬೇಕು ಇಲ್ಲಿ ಹುಟ್ಟೋಕೆ ಕನ್ನಡ ಬರಬೇಕು ಇಲ್ಲಿ ಬಾಳೋಕೆ ಮತ್ತು ಮುದ್ದಾದ ಭೂಮಿ ನೋಡಲಿ ಆ ದೇವರು ಬರದ ಚಿತ್ತರನ ಕಾಣಲಿ ಓಯ್ ಮೈಸೂರು ಮಲ್ಲಿಗೆಯ ಮುಡಿಯಮ್ಮಿ ಆಹ ಮಂಡ್ಯದ ಕಬ್ಬುಡು ಚಿತ್ತಿ ನಮ್ಮಿ ಮುಂದಲ್ ಮಾರ್ನಮಿ ಹಬ್ಬಕ್ಕೆ ಎಂಡ ಸಮೇತ ಬಂದ್ ನಿಮ್ಗೆ ಅಡ್ಡ ಬೀಳ್ತೇನೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳೋ ನಿಮ್ಮ ಅಪ್ಪ ಅಮ್ಮನ ಆಯ್ತು ಕಣ್ತಾತಯ್ಯ ಸ್ವಾಮಿ ಏನ್ ಗೌಡ್ರಿ ಇದೆಲ್ಲ ನೀವೆಲ್ಲ ಹೆಂಗಿರ್ಲ ಈ ಜಮೀನ ತಾಲ್ ಮಾಡ್ಕಿದ್ರಿ ನಿಮ್ಗೆಲ್ಲ ಮರ್ವಾದ ಏನಾದ್ರು ಇದ್ರೆ ಈಗಿಂದಿನ ಜಾಗ ಖಾಲಿ ಮಾಡಿ ಈಗ ಈ ಜಮೀನು ನಂದು ತಾತಯ್ಯ ಏನಿ ವಯ್ಯ ಹಿಂಗ್ ಮಾತಾಡ್ತಾವನೆ ನಿಂದೇನ್ ಗಂಡಾಗುಂಡಿ ನಿಮ್ಮಪ್ಪ 25,000 ರೂಪಾಯಿಗೆ ಈ ಜಮೀನ ನನ್ಗೆ ಅಡ ಮಾಡ್ಕವನೆ ನೀನೇ ಅವನ ಕೆಳಕ್ಕೆ ಏನ್ರಲ್ಲ ನೋಡ್ತೀರಿ ಹೊಡೆದಾಕ್ರಲ್ಲ ಸಮಾಧಾನ ಯಾಕ ಗೌಡ್ರೆ ಹಬ್ಬದ ದಿವಸ ಹಿಂಗ್ ಹೊಟ್ಟೆ ಉರಿಸ್ತೀರಾ ಯಾಕ ಅಲ್ಲಿ ನೋಡಿ ನಮ್ ಚಿಕ್ಕಣ್ಣ ನಿಮ್ ಮೊಮ್ಮಗ ಏನ್ ಗತಿ ಮಾಡ್ಕೊಡ್ತಿದ್ದಾನೆ ಹಗಲು ರಾತ್ರಿ ಉರಿ ಉರಿ ಅಂತ ಬಡ್ಕತಾ ಇರ್ತಾರೆ ಆ ಉರಿನೇ ಇವತ್ ನಿಮ್ಮನ್ ಕಾಣ್ತಾ ಇರೋದು ಅಲ್ರಪ್ಪ ಆ ಗಲಾಟೆಗೂ ಈ ಸಾಲಕ್ಕೂ ಯಾಕೆ ನಂಟಾಕಿರಿ ಯಾಕೆ ಅಂದ್ರೆ ಹೆಂಗೆ ಮಡಗಿಲ್ವಾ ನಾವು ದುಡ್ಡಿನ ಗಂಟು ಅದನ್ನ ಈಗಲೇ ಇಲ್ಲೇ ಮಡಗ್ಬಿಡಿ ಅಲ್ಲ ಗೌಡ್ರೆ ನಿಂತ ಕಾರಣಕ್ಕೆ ಕೊಡೋದು ಎಲ್ಲಿ ತಂದು ಕೊಡಕ್ಕಾದದು ನಾವೇನು ದುಡ್ಡಿನ ಗಿಡನ ಹಾಕಿದೀವಿ ತುಸು ಟೈಮ್ ಕೊಡಿ ಏನ ಗಿಂದ ಕತಾ ಇದೆ ಅಂತ 3 ತಿಂಗಳು ಟೈಮ್ ಕೊಟ್ಟಿದ್ದೀನಿ ತಂದು ಬಿಸಾಕು ಅಲ್ಲ ಗೌಡ್ರೆ 3 ತಿಂಗಳಿಗೆ ಅಷ್ಟು ದೊಡ್ಡ ಗಂಟು ಹೆಂಗ್ ಮಂಚಾಕಾದದು 3 ನಿಮಿಷದಲ್ಲಿ ನನ್ನ ಮಗನ ತಡು ಕಣ್ಣು ಕೆಡವಾಕಾಗತ್ತೆ 3 ತಿಂಗಳಲ್ಲಿ ನಮ್ಮ ಸಾಲ ತೀರಿಸಿ ಗಂಡಸ್ತನ ತೋರ್ಸಕ್ ಆಗಲ್ವಾ ಏ ನಿನ್ ಮೊಮ್ಮಗನಿಗೆ ಅಲ್ಲ ಗೌಡ್ರೆ ನೀನ್ ಸುಮ್ಮನೆ ತಾತಯ್ಯ ಏ ಸಾವುಕಾರ ನಿನ್ ಸಾಲನ ನಾನ್ ತೀರಿಸ್ತೀನಿ ನೀನ್ ಹೆಂಗ್ಲ ಸಾಲ ತೀರಿಸ್ತೀಯ ನಿಮ್ಮಪ್ಪನ ಹಿಂಗೆ ಹೇಳ್ತಾ ಇದ್ದ ಸಾಲ ತೀರ್ಸದಿರ್ಲಿ ಬಡ್ಡಿಗೆ ಬಡ್ಡಿ ಬೆಳೆದು ಬೆಟ್ಟದಷ್ಟಾಗೈತೆ ನಿಮ್ಮಪ್ಪ ಸಾಲನೂ ತೀರಿಸ್ತೇ ಶಿವನ್ ಪಾದ ಸೇರ್ಕೊಂಡ ಹಾಕಂಡ ಏಯ್ ಸಾವುಕಾರ ನಮ್ಮಪ್ಪ ಅವ್ರ ವಿಚಾರ ಮಾತಾಬೇಡ 3 ತಿಂಗಳು ಟೈಮ್ ಕೊಟ್ಟಿದ್ದೆ ತಾನೆ 3 ತಿಂಗಳಲ್ಲಿ ನಿನ್ ದುಡ್ಡನ್ನ ತಂದು ನಿನ್ ಎದೆ ಮೇಲೆ ಬಿಸಾಕ್ತೀನಿ ಇದು ನಮ್ಮಪ್ಪ ಒಂದು ಸಮಾಧಿ ಮೇಲೆ ಸತ್ಯ ಆದ್ರ ಒಳಗಡೆ ಯಾವನಾದ್ರೂ ಈ ಸಮಾಧಿ ಮೇಲೆ ಕೈ ಇಟ್ರೆ ಒಬ್ಬೊಬ್ಬನ ಕತ್ರ ಸಾಕು ನೀನ್ ಯಾಕಪ್ಪ ಅವನಿಗೆ 3 ತಿಂಗಳು ಟೈಮ್ ಕೊಡ್ಕೋದ ಹಾ ನಿಮ್ ಸುಟ್ಟಿರಾಗ ನಿನ್ನ 3 ತಿಂಗಳು ನೆನ್ಸ್ಕೊಳ್ಳಿ ಅಂತ ಸುಮ್ಕಿರ್ಲ ಛತ್ರಿ ನನ್ನ ಮಗನೇ ಊರ್ ಜನ ಎಲ್ಲ ಸಪೋರ್ಟ್ ಅವನಿಗೆ ಕೊಡ್ತಾವ್ರೆ ಏನು ಜನರನ್ನ ಎದುರ ಕಳಕ್ ಹೋಗ್ಬಾರ್ದು ಕಂಡ 3 ತಿಂಗಳಲ್ಲಿ ಅವನೇಗ್ಲ ಸಾಲ ತೀರಿಸ್ತಾರೆ ತಾತ ಮೊಮ್ಮಗ 3 ಲೋಕ ಸುತ್ತಿದ್ರು ನಮ್ಮ ಸಾಲ ತೀರ್ಸಕ್ ಆಗಕ್ಕಿಲ್ಲ ಈ ಜಮೀನು ನಮ್ದು ತೀರ್ಪೆ ಎತ್ತದ ಅವ್ರದ್ದು ನಡ್ರಲ್ಲ ಲೇ ಈರಣ್ಣ ನಿನ್ಗೆ ಉಚ್ಚಿಕಿಚ್ಚಿ ಇಳಿತೇನ್ಲ ಬೆಂಗಳೂರ್ಗ್ ಹೋಯ್ತಿ ನಿಂತಿದ್ಯಲ್ಲ ಅಲ್ಲಿ ನಮ್ಮವ್ರು ಅಂತ ಯಾರವ್ರೆ ಅಲ್ಲಿ ಇಲ್ವಾ ನಮ್ಮ ಮುತ್ತಾತ ಅವನ್ ಜೊತೆ ಇದ್ದು ಬಿಡ್ತೀನಿ ಮುತ್ತಾತ ನಾನ್ ಕಾಣ್ತಿದ್ಯ ಅವ್ ಮುತ್ತಾತ್ಮ ಏ ನಾನ್ ಸಣ್ಣ ಹುಡುಗ ಇದ್ದಾಗ ನೀನ್ ಹೇಳ್ತಿರ್ಲ ತಾತಯ್ಯ ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಮುಂದೆ ಕತ್ತಿ ಹಿಡ್ಕೊಂಡು ನಿಮ್ ಮುತ್ತಾತ ನಿಂತಿರ್ತಾನೆ ಕೆಂಪೇಗೌಡ ಅಂತ ನಿನಗ್ ನಗ್ಸಾರ ಕಣ್ಲ ಬೆಂಗಳೂರ್ನಾಗೆ ದಿಕ್ಕಿಲ್ ಪ್ರದೇಶಕ್ಕೆ ಹೆಂಗ್ಲ ಬದುಕ್ತೀಯ ದೇಶದ ಮೂಲ ಮೂಲೆಯಿಂದ ಬರೋ ಜನಕ್ ಬದುಕ ಕೂಡ ಬೆಂಗಳೂರು ಈ ಹಳ್ಳಿ ಹುಡುಗನ ಬೇಡ ಅಂತದ ಏನೇ ಹೇಳು ನನಗಂತೂ ಸುತ್ರಾಮ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಹಂಗಂತ ಮನೇಲಿ ಕೂತ್ಕೊಂಡ್ಬಿಟ್ರೆ ದುಡ್ಡು ಆಕಾಶದಿಂದ ಉದುರ್ತದ ತಾತಯ್ಯ ಶತಾಯಗತ ಬೆಂಗಳೂರ್ಗ್ ಹೋಯ್ತೀನಿ ದುಡ್ಡ ದುಡಿತೀನಿ ಆ ದುಡ್ಡ ತಂದು ಗೌಡನ್ ಮಕ್ಕದ ಮೇಲೆ ಬಿಸಾಕ್ತೀನಿ ಸರಿ ಮಗ ನೀನ್ ಇಷ್ಟು ಪಟ್ಟಿಡಿದ ಮೇಲೆ ನಾನು ಬೇಡ ಅಂತ ನೀ ಬಿಟ್ಟಿಯ ಒಸಿರು ಒಸಿರು ಅವ್ವ ನನ್ನವ್ವ ನನ್ನ ಮಗಿನ ಚೆನ್ನಾಗಿ ನೋಡ್ಕೋವಾ ಈರಣ್ಣ ತಗೋ ಇದು ದಾರಿಗ್ ಬುತ್ತಿ ಇದು ನಮ್ ವಂಶ ಪಾರಂಪರ್ಯದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಪಟ್ಟದ ಕತ್ತಿ ಮಂದೇವ್ರು ಅಂತ ಅಂದ್ಕೊಂಡಿದ್ದೀವಿ ನೋಡು ನಿಮ್ಗೇನೆ ಕಷ್ಟಕಾಲ ಬಂದಾಗ ಇದು ಕೈ ಮುಗಿ ಎಲ್ಲ ಸರಿ ಹೋಯ್ತದೆ ಕಷ್ಟಕಾಲ ಬಂದ ಕೈ ಮುಗಿದ್ರೆ ಎಲ್ಲ ಸರಿ ಹೋಯ್ತದ ಇರ್ಲಿ ಬಿಡ್ತಾ ಮಾಡಿಕೊತೀನಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಒಳ್ಳೇದ್ ಮಾಡ್ಲಿ
ಯಾವಾಗ ಬರ್ತೀಯಾ ವೀರ ವಾಪಸ್? ಇನ್ನು 3 ತಿಂಗಳಲ್ಲಿ ಆ ಸಹಕಾರನ ಬದಲು ಕೊಡಬೇಕಲ್ಲ. ಬರ್ತೀನಿ. ಬತ್ತಿ ತಾತಯ್ಯ. ಸರಿ ಕಣ್ಮಗ. ದೇವರ ಒಳ್ಳೆ ಪಾಠ. ಕೂಡ ಬಲ್ಲೆ. ಟೈಮ್ ಆಯ್ತು ಕೂಡ ಬಲ್ಲೆ. ಕಂಡಕ್ಟರ್ನ ಕಂಡಕ್ಟರ್ನ ಬೆಂಗಳೂರು. ಆ ಟಿಕೆಟ್. ಏ ಬಸ್ ಒಳಗೆ ಕೊಡ್ತೀನಿ ಅತ್ತಯ್ಯ. ರೈಟ್ ರೈಟ್. ಓ ಆಳದೆಲ್ಲ ಫುಲ್ ಆಗ್ಬಿಡೈತೆ. ಇಲ್ಲೈತೆ. ಅಣ್ಣ ಸಬ್ ಜರಿ ಕಳಿ. ಇರದಿಷ್ಟೇ. ಇದರಲ್ಲೇ ವ್ಯವಹಾರ ಮಾಡಬೇಕು. ನೀವು ಪಟ್ಟಕ್ಕೆ ಹೋಗ್ತಾ ಇದ್ದೀರಾ? ಎಸ್. ಒಳ್ಳೆ ಕೆಲಸದಲ್ಲಿ ಇದ್ದೀರೋ? ಯಾ ಯಾ. ಒಳ್ಳೆ ಸಂಬಳ ಬರುವುದಲ್ವಾ? ಆಫ್ ಕೋರ್ಸ್. ಇವನೇನ ಕೇಳಿದಕ್ಕೆಲ್ಲ ಇಂಗ್ಲಿಷ್ ಅಲ್ಲೇ ಉತ್ತರ ಕೊಡ್ತಾನೆ. ಇವರ ಅಪ್ಪ ಏನ ಇಂಗ್ಲಿಷ್ ಅವನಾ? ವಾಟ್? ಅಲ್ಲ ಕೇಳಿದಕ್ಕೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿರಲ್ಲ, ನಿಮ್ಮಪ್ಪ ಇಂಗ್ಲಿಷ್ ಅವರ? ನೋ, ಐ ಆಮ್ ಕುಣಿಗಲ್ ಕೆಂಪೇಗೌಡ ಸನ್. ಕುಣಿಗಲ್ ಕೆಂಪೇಗೌಡ ಸನ್? ಯಾ. ಆ ಕಕ್ಷರ ಕಲ್ತಿದ ತಕ್ಷಣ ನಮ್ ತನಾನೇ ಮರ್ತ್ಬಿಡ್ತಾ ನಮ್ ಜನ. ನಮ್ ತನ ಮರಿಬಾರ್ದ್ರಿ. ಟಿಕೆಟ್ ನೀವೇ ಕೊಡ್ಬೇಕು. ಹತ್ಬೇಕಾ? ದುಡ್ಡು ಕೊಟ್ಟಿದ್ದೀನಿ. ದುಡ್ಡು ಕೊಡಪ್ಪ, ಟಿಕೆಟ್ ಕೊಡ್ತೀನಿ. ಹೆಸರಿ ಕೊಡ್ಲಪ್ಪ, ಆವಾಗ್ಲೇ ದುಡ್ಡು ಕೊಡ್ಲಿಲ್ವಾ? ದುಡ್ಡು ಕೊಟ್ಟರೇನೆ ಟಿಕೆಟ್ ಕೊಡೋದು? ಅಯ್ಯೋ, ಕೊಟ್ಟಿದ್ದೀನಿ ಕಣಪ್ಪ. ಏ ಮಾಮೂಲಿ ಗಿರಕ್ಕಿಂತ ಕಾಣುತ್ತೆ, ಇಳ್ಕಳಯ್ಯ. ಯಾಕಪ್ಪ ಬಸ್ ನಿಲ್ಸ್ಬಿಟ್ಟೆ? ಕಾಸ್ ಕೊಟ್ರೆ ಕೂರಿಸ್ತೀವಿ, ಇಲ್ಲ ಅಂದ್ರೆ ಇಳಿಸ್ತೀವಿ. ಇಳಿಯಯ್ಯ. ಹೆಸರಿ ಕೊಡ್ಲಪ್ಪ ನಾನು. ಟಿಕೆಟ್ ಇಲ್ದ ಬಸ್ ಹತ್ತಿದ್ಯಲ್ಲ, ಇಳಿಯ ಕೆಳಗೆ. ಕಷ್ಟ ಬಂದಾಗ ಮನೆ ದೇವ್ರು ನೆನ್ಸ್ಕೋ ಅಂದವನೆ ತಾತಯ್ಯ. ಶಿವನೇ ಅಣ್ಣ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅದನ್ನೆಲ್ಲ ಯಾಕೆ ಎತ್ತತೀಯ? ನಿನ್ ಬೆಂಗಳೂರವರೆಗೂ ಕರ್ಕೊಂಡು ಬಿಟ್ಬಿಡ್ತೀನಿ, ಅದನ್ನ ಒಳಗಿಟ್ಬಿಡಣ. ಪರವಾಗಿಲ್ಲ, ಮನೆ ದೇವ್ರು ಕಾಪಾಡ್ಬಿಟ. ಮೋಹನ್ ರಾಯರೇ, ನಿಮ್ ತಂಗಿ ಜಾತಕದಲ್ಲಿ ಗುರು 7ನೇ ಮನೆಯಲ್ಲೂ ಶುಕ್ರ 5ನೇ ಮನೆಯಲ್ಲೂ ಇರೋದ್ರಿಂದ ಸ್ಫುರದ ರೂಪಿಯಾದ ಗಂಡು ಸಿಗ್ತಾನೆ, ಆದಷ್ಟು ಬೇಗ ಮದುವೆನೂ ಆಗೋಗುತ್ತೆ. ಪುರೋಹಿತ್ರೆ, ನಿಮ್ ಮಾತಿನ ಹಾಗೆ ನನ್ ತಂಗಿಗೆ ಒಂದು ಒಳ್ಳೆ ಗಂಡು ಸಿಕ್ಕಿ ಮದುವೆ ಆಗ್ಬಿಟ್ರೆ ಈ ಪ್ರಪಂಚದಲ್ಲಿ ನಮ್ಮಷ್ಟು ಸುಖಿ ಬೇರೆ ಯಾರು ಇಲ್ಲ. ನಮ್ಗಂತೂ ಹಗಲು ರಾತ್ರಿ ಅವಳದೇ ಚಿಂತೆ. ಅವಳಗೊಂದು ಮದ್ವೆ ಅಂತ ಆದ್ರೆ ನಮ್ಗಷ್ಟೇ ಸಾಕು. ಆಗತ್ತೆ ತಾಯಿ, ಖಂಡಿತ ಆಗತ್ತೆ. ಒಳ್ಳೆ ಗಂಡನ ಕೈ ಹಿಡಿದು ಸುಖವಾಗಿ ಇರ್ತಾಳೆ. ನಾನು ಯಾವಾಗ್ಲೂ ಸುಖವಾಗೇ ಇರ್ತೀನಿ. ಕಷ್ಟ ಪಡೋಕೆ ನಾನೇನು ಬೇಕಾರಿ ಅಲ್ಲ. ಹೋ ಅಯ್ಯೋ, ಎಷ್ಟು ಧೈರ್ಯ ನಿನಗೆ! ಮನೆ ಒಳಗ್ ಬಂದು ಸೋಫಾ ಮೇಲ್ಕೋತಿದ್ಯಲ್ಲ. ಏನಮ್ಮ ಹೀಗೆಲ್ಲ ಮಾತಾಡ್ತಿದೀಯಾ? ಇನ್ಹೇ ಮಾತಾಡ್ಬೇಕು ಜೋರ್ಜಿ. ಓ, ಏನಿದು ಮೈ ಮೇಲೆಲ್ಲ ಪೇಂಟಿಂಗ್? ಶಿವಶಿವ ಶಿವಶಿವ. ಅಮ್ಮ, ಇದು ಪೇಂಟಿಂಗ್ ಅಲ್ಲಮ್ಮ, ಪವಿತ್ರವಾದಂತ ವಿಭೂತಿ ಪಟ್ಟೆ. ವಾಟ್? ವಿಭೂತಿ ಪಟ್ಟೆ? ಇದನ್ನ ಮೈಯೆಲ್ಲ ಬಳ್ಕೊಂಡು ತಟ್ಟೆ ಹಿಡ್ಕೊಂಡು ಮಮ್ಮಿ ಡ್ಯಾಡಿ ಅಂತ ಬೆಗ್ ಮಾಡೋದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಅಂತಂದ್ರೆ, ಈ ವಯ್ಯನ್ಗೆ ಸೇನ್ಮಾತ್ಮ 8ನೇ ಮನೇಲಿ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ಟವನೆ. ಗಾಚಾರ ಹೆಂಗೈತೆ ಅಂತಂದ್ರೆ, ರಾಹುಗಿಂತ ಯಕ್ವ, ಕೇತುಗಿಂತ ತಕ್ವ. ಮೋನಿ, ಹಾಗೆಲ್ಲ ಮಾತಾಡ್ಬಾರ್ದು. ನಾವೆಲ್ಲ ಸೇರಿ ಚರ್ಚೆ ಮಾಡ್ತಿರೋದು ನಿನ್ ಒಳ್ಳೇದಕ್ಕೆ. ಹಿರಿಯರ್ಗ್ ಹಾಗೆಲ್ಲ ಅನ್ಬಾರ್ದಮ್ಮ. ಅವ್ನ್ ಕರ್ಸಿರೋದೆ ನಿನ್ ಜಾತಕ ತೋರಿಸಿ ಮದ್ವೆ ಫಿಕ್ಸ್ ಮಾಡಕ್ಕೆ. ನನ್ನ ಮದ್ವೆ ಫಿಕ್ಸ್ ಮಾಡೋಕೆ ನೀನ್ ಯಾರು, ಇವನ್ ಯಾರು? ಫಸ್ಟ್ ಆಫ್ ಆಲ್, ನಾನ್ ಮದ್ವೆ ಆಗೋ ಗಂಡು ಇಂಡಿಯಾದಲ್ಲೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಏ ಓಲ್ಡ್ ಮ್ಯಾನ್, ಗೆಟ್ ಔಟ್. ಮೋನಿ, ನೀನ್ ಈ ತರ ಮಾತಾಡೋದು ಸರಿ ಇಲ್ಲಮ್ಮ. ಬೀದಿ ಭಿಕಾರಿಗಳೆಲ್ಲ ನನ್ನ ಪರ್ಸನಲ್ ಮ್ಯಾಟರ್ ಬಂದ್ರೆ ನಾನು ಹೀಗೆ ಮಾತಾಡೋದು? ಹೇ ಯು, ಏ ಬೆಗ್ಗೋ, ಇನ್ ಫ್ಯಾಕ್ಟ್ ಐ ವಿಲ್ ಸೀ ಯು ಅಗೇನ್ ಹಿಯರ್. ಐ ವಿಲ್ ಕಿಕ್ ಯು ಔಟ್. ಗೆಟ್ ಔಟ್. ತಾಯರೇ, ಒಳ್ಳೆ ಮರ್ಯಾದೆ ಸಿಕ್ಕಿದಾಗಾಯ್ತು, ನಾನು ಬರ್ತೀನಿ. ಪುರೋಹಿತರೆ, ದಯವಿಟ್ಟು ಕ್ಷಮಿಸ್ಬಿಡಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಮೋನಿ ಸ್ವಭಾವನೇ ಆತರ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಏನ್ ಮಾಡೋದೀಗ? ಏನು ಮಾಡಕ್ಕಾಗಲ್ಲ, ಹೀರದನ್ನ ತಿನ್ಕೊಬೇಕು ಶಿವ ಅಂತ. ಹಳ್ಳಿ ಜನಕ್ಕೆ ಇದೇ ಮೃಷ್ಟ ಅನ್ನ. ಓಯ್ಯ ಅಮ್ಮಯ್ಯ, ಧರ್ಮಾನೇ ಯಾಕೆ ಇಲ್ಲಿ ಕುಂತಿದ್ರೆ ಅಷ್ಟ ಕವಳ ತಯಾರ್ ಬತ್ತಾಯ್ತಲ್ಲ. ಇಲ್ಲಿ ಯಾರೋ ಅಲ್ಕಾ ನಮಗ ಕುಂತಿದ್ರ, ನಮ್ಗೆ ಯಾಕ್ಬೇಕು?
ನೀರು ಬೇರೆ ಇಲ್ವೇ ನಲ್ಲಿ ಇದ್ದಂಗೈತೆ ಯಾರೋ ಮಹಾರಾಜನ ಮೊಮ್ಮಗ ಇರಬೇಕು ನಮ್ಮಂತವರಿಗೆ ಕುಡಿಯಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಬಿಟ್ಟವನೆ ಏನೇ ಅದು ಏನು ನೀರೇ ಬರ್ತಾ ಇಲ್ಲಲ್ಲ ನಮ್ಮ ಊರಲ್ಲಿ ಕಾಲಿಟ್ಟಿದ ಕಡೆ ನೀರು ಹರಿತದೆ ಕಾವೇರಿ ಮಾತೆ ಇದು ಯಾತ್ರ ಸೀಮೆ ಊರಯ್ಯ ಸಮಾಧಾನ ಆಯ್ತಿಲ್ಲ ಸರ್ ಅಲ್ಲಿ ನೋಡಿ ಸರ್ ಯಾವನೋ ಕೊಳಾಯಿ ಕರೀತಾವನೆ ಸ್ವಲ್ಪ ಕರ್ರಗಿದ್ದೀನಿ ಕಳ್ಳ ಅನ್ಕೊಂಡ್ಬಿಡದೆ ರೊಟ್ಟಿ ತಿಂತಿದ್ದೆ ಬಿಕ್ಕಳಿಕೆ ಬಂತು ನೀರ್ ಕುಡಿಯಕ್ ಬಂದಪ್ಪ ಯಾವನ ಗುಲ್ಡು ಇದ್ದಂಗ ಅವನೆ ನೋಡು ಇಲ್ಲಿ ಕೊಳಾಯಿ ಕಳ್ತಾನ ಜಾಸ್ತಿ ಆಗ್ತಾ ಇದೆ ಆದಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು ಕಳ್ಸ್ಕೋ ಈ ಊರಲ್ಲಿ ಕೊಳಾಯಿ ಬೇರೆ ಕಳ್ತನ ಮಾಡ್ತಾರ ಅವ್ರ ಮನೆ ಹಾಳಾಗುವಾಗ ರೊಟ್ಟಿ ತಿಂತೀರಾ ರೊಟ್ಟಿ ಯಾವನಿ ಬೇಕು ಬಿರಿಯಾನಿ ತಿಂದಿದ್ವಿ ಮೊದ್ಲು ಹೊರಡೆ ಅಲ್ಲಿಂದ ಬಿರಿಯಾನಿ ತಿನ್ಬಂದ್ರ ಕೇಳ್ಕೊಂಡ್ ಮಂಜನ ಅಣ್ಣ ಇಲ್ಲೆಲ್ಲಾರು ಮನ್ಗ ಜಾಗ ಸಿಗ್ತದ ಕುತ್ಕೋ ಕುತ್ಕೋ ಅಲ್ಲೆಲ್ಲಾ ತರ ಅನುಕೂಲ ಆಯ್ತು ಓ ನೀ ಆಗಿರಾಕಿನ ಏನ ಗಿರಾಕಿ ಅಂತವನೆ ಇರಲಿ ಶಿವನಿಚ್ಚೆ ಇಲ್ಲಿ ಬಾಬಾ ಓ ನಡಿಯಣ ಎಲ್ಲಾ ತರ ಅನುಕೂಲ ಮಾಡ್ಕೊಟ್ಬಿಡಪ್ಪ ಶಿವನೆ ಬನ್ನಿ ಸಾ ಬನ್ನಿ ಸಾ ಇದೆ ಸಾ ನಿಮ್ ರೂಮು ಏ ನನ್ನ ಒಬ್ಬನ ಯಾಕಪ್ಪ ಇಷ್ಟು ದೊಡ್ಡ ರೂಮ್ ಒಂದ್ ಹಳೆ ಗೋಣಿ ಚೀಲ ಕೊಟ್ರೆ ಮುಲ್ಲಿ ಲಾಸ್ಕೊ ಮನ್ಕೊಂಡ್ಬಿಡ್ತಿದ್ದೆ ಇಲ್ಲಿ ಎಲ್ಲಾ ತರ ಅನುಕೂಲ ಆಯ್ತು ಹ್ಮ್ ಸಾ ಇಲ್ಲಿ ಎಲ್ಲಾ ತರ ಅನುಕೂಲನೂ ಐತೆ ಸಾ ಸರಿ ನನಗೆ ನಿದ್ರೆ ಬತ್ತಾಯ್ತೆ ನಾನು ಜಾರ್ಡ್ಸ್ ಒದಿಯಕ್ ಮುಂಚೆ ಇಲ್ಲಿಂದ ಓಡೋ ಬಿಡು ಆರಾಮಾಗೈತೆ ಬಾರಿ ಬಾರಿ ಚಂದದ ಚೆಲುವಿನ ತಾರಿ ಬಂತು ಬಂತು ಕರೆಂಟ್ ಬಂತು ಯಾರ್ ತಾಯಿ ನೀನು ವಿಜಯನಗರ ಜಯಮ್ಮ ಇಲ್ಲಿಗೆ ಯಾಕೆ ಬಂದಮ್ಮ ನಿನ್ನ ಹತ್ರ ಬೋಣಿ ಮಸ್ಕಳಕ್ಕೆ ಬಾ ತಗೆಮ್ಮ ಕೈನಾ ವಾ ಯಾಕ್ ಡಾರ್ಲಿಂಗ್ ಕರೆಂಟ್ ಹೊಡೆದಂಗ ಆಯ್ತು ಬೋಣಿ ಮಾಡು ಡಾರ್ಲಿಂಗ್ ಇವತ್ತು ಫಸ್ಟ್ ಗಿರಾಕಿ ನೀನೇ ಬೋಣಿ ಮಾಡಿ ಬೋಣಿ ಮಾಡಿ ಅಂತಿದ್ದಲ್ಲ ಏನ್ ವ್ಯಾಪಾರ ನಿಂದು ಸರಿಕೆ ಕಾಣಿಸ್ತಿಲ್ಲ ಓ ಅದ ಅದಕ್ಕೆ ಬೇರೆ ಯಾರ ನೋಡ್ಕೋ ಡಾರ್ಲಿಂಗ್ ನಿನ್ ಜನ್ಮದಲ್ಲೇ ನೋಡಿರ್ಬಾರ್ದು ಅಂತ ಸುಖ ಕೊಡ್ತೀನಿ ಎಂತ ಕರೆಂಟ್ ಹೊಡಿಸ್ತೀನಿ ಗೊತ್ತಾ ವಿಜಯನಗರ ಜಯಮ್ಮ ಸಬ್ ಕೈ ತೆಗೆಮ್ಮ ಬಾಗ್ಲ ಹಾಕಕ ಓ ಕಲ್ಲ ತಗಲಾಕೊಂಡಿದ್ರೆ ಬರ್ನು ಶಿವ ನಾರಾಯಣ ಬಲ್ಜೋರಾಗೈತಿ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ಅಣ್ಣ ಈ ಬಂಡಿ ನಿಮ್ದ ನಂದೆ ಎಷ್ಟು ರೂಪಾಯಿ ಕೊಟ್ರಿ ಎಂಟು ಲಕ್ಷ ಎಂಟು ಲಕ್ಷ ಸಪ್ಲೈ ಮಾಡೋ ತರ ಇದ್ದಾನೆ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಬೋದು ಮಾಲ್ ಇದೆಯಾ ಯಾವ ಮಾಲು ಮೂಗ್ಬಟ್ಟು ಅದು ಆಚಾರ ಅಂಗಡಿ ಇರ್ತದೆ ಕುಂಕುಮ ಅದು ಗ್ರಂಥಿಗೆ ಅಂಗಡಿ ಇರ್ತದೆ ಸೀರೆ ಸೀರೆ ಅದ್ ಜೋಳಿ ಅಂಗಡಿ ಇರ್ತದೆ ಇದೆಲ್ಲ ಹಾಕೊಂಡಿರ್ತಾರಲ್ಲ ಅದೇ ಹೆಣ್ಮಕ್ಳು ಇದಾವ ಅಯ್ಯೋ ನೀನು ಬಾಳ ಭಕ್ತಿಸ್ಕೊಳ ನೀನ್ ಚಾಪೆಲ್ ಮುದ್ರಕೊಂಡಾಗ ನಿನ್ ಬಾಯಿಗೆ ನನ್ನ ಹಳೆ ಎಕಳ ತುರ್ಕ ನನ್ನ ಹುಡುಗಿ ಸಪ್ಲೈ ಅಂತಿದ್ಯಾ ಅಯ್ಯಯ್ಯೋ ನನ್ನ ಕಳ್ಳ ಅಂದಿದ್ರು ಬೇಜಾರಾಯ್ತಾರಿಲ್ಲ ಹುಡುಗಿ ಸಪ್ಲೈ ಮಾಡೋನು ಅನ್ಬಿಟ್ಟಲ್ಲ ಕೊಟ್ರೆ ಕೊಡ್ತೀನಿ ನಮ್ಮ ಇಲ್ಲ ಅಂದ್ರೆ ಇಲ್ಲ ನಮ್ಮ ದುಡ್ಡು ದುಡ್ಡು ಅಂತ ಸಾಯ್ತಾರೆ ಮುನಿಷ ಇವತ್ ಸಖತ್ ಬೋರ್ ಹೊಡಿತದೆ ಕಣೆ ಓ ಯು ವಾಂಟ್ ಎಂಟರ್ಟೈನ್ಮೆಂಟ್ ಯಾ ಒನ್ ಸೆಕೆಂಡ್ ಅಷ್ಟೊಂದು ದುಡ್ಡು ಯಾಕೆ ಬಿಸಾಕ್ತಾ ಇದ್ಯಾ ಜಸ್ಟ್ 10,000 ರುಪೀಸ್ ದುಡ್ಡುಗೆ ಆಸೆ ಪಟ್ಟು ಆಯ್ಕೊಂಡವ್ರಿಗೆ ಪೊಲೀಸ್ ಕೈಲಿ ಹೊಡಿಸಿ ಮಜಾ ತಗೊಳ್ಳೋಣ ಇದ್ರಲ್ಲೂ ಒಂಥರ ಮಜಾ ಸಿಗುತ್ತೆ ಕಣೆ ದಟ್ಸ್ ರೈಟ್ ಓ ಅಲ್ಲೋಡೆ ಯಾವನು ಬಕ್ರ ಬತ್ತಿದ್ದಾನೆ ಬಾಂಡ್ಲಿ ತಲೆಯವನು ತನ್ನ ತಲೆಡ್ಕ ಅನ್ಬಿಟ್ಟಲ್ಲ ಕಮ್ ಆನ್ ಕಮ್ ಆನ್
ಕೆಡುಕೊಂಡು ಹೋಗ್ಬಿಟ್ಟವರಲ್ಲ, ಕಷ್ಟ ಕಾಲದಲ್ಲಿ ಒತ್ತಾಕೊಂಡ್ಬಿಡದ. ಇರ್ಲಿ ಬೇಕಾಯ್ತದೆ, ಜಗತ್ತ ಸೃಷ್ಟಿ ಮಾಡಿರೋ ದೇವ್ರೆ, ಈ ದುಡ್ಡ ತೋರಿಸಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ಯಾ? ನಂದು ನಂದೇ, ಬೇರೆಯವ್ರದ್ದು ನಂದಲ್ಲ. ನನಗೆ ಯಾಕೆ ಬೇಕು ಅರ್ಪಿಸ್ತೆ. ಹಲೋ ಪೊಲೀಸ್ ಸ್ಟೇಷನ್ ಅಲ್ಲೋಡೆ. ಅಪ್ಪ ಧರ್ಮಸ್ಥಳದ ಮಂಜುನಾಥ ಶಣ್ಮುಗ ಈಶ್ವರ ಅರ್ಪಿಸ್ಬಿಟ್ಟೆ ಕಣಪ್ಪ, ಆಟ್ ಬಿದ್ದೆ. ಅಷ್ಟೊಂದು ದುಡ್ಡು ಸಿಕ್ಕಲ್ಲ, ಜೇಬ್ ಹಾಕೊಳ್ಳೋದ್ ಬಿಟ್ಟು ಹುಂಡಿಗೆ ಯಾಕೆ ಹಾಕ್ತೆ? ಯಾಕ ಕಂಡೋರ್ ದುಡ್ಡು ಪಾಷಾಣಕ್ಕೆ ಸಮಾನ, ಅದಕ್ಕೆ ದೇವ್ರಿಗೆ ಅರ್ಪಿಸ್ಬಿಟ್ಟೆ. ಬತ್ತೀನ್ ಕಣಕ. ಏನೇ ನೀನ್ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದೆ, ಈಗ ಅವನೇ ನಿನ್ಗೆ ಹಲ್ವಾ ತಿನ್ಸ್ಬಿಟ್ಟ? ಜಸ್ಟ್ ವೇಟ್ ಅಂಡ್ ಸೀ. ಆರುತ ದೂರ ದೂರ. ನೀನ್ ನೋಡೋಕೆ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತೀಯ. ಓ ಕಣಕ, ಎಲ್ಲ ಹಂಗಂತಾರೆ. ನಿನ್ ಹೆಸರೇನು? ವೀರಣ್ಣ ಅಂತ. ನಿನ್ ಊರ್ ಯಾವ್ದು? ಜಡೆಮೈಸಂದ್ರ. ಬೆಂಗಳೂರ್ಗೆ ಯಾಕೆ ಬಂದೆ? ಅಯ್ಯೋ ಅದೊಂದ್ ದೊಡ್ಡ ಕತೆ. ಊರಲ್ಲಿ ಸಾಲ ನನ್ನ ಎಗ್ಲೇರ್ಬಿಡ್ತು, ಅದನ್ನ ತೀರಿಸಬೇಕು ಅಂತ ಬೆಂಗಳೂರಿಗೆ ಬಂದೆ. ನನಗೆ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಹೊಡಿತೀನಿ, ಇಲ್ಲ ಭಗವಂತ ಕೈ ಕೊಟ್ಟ ಅಂತ ಕೈನಲ್ಲಿ ಹೊಡಿತೀನಿ. ಇದೆಲ್ಲ ಆಗ್ಬೇಕು ಅಂದ್ರೆ ನನಗೆ 50,000 ರೂಪಾಯಿ ಬೇಕು, ಅದಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ನಾನು ನಿನಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀಯ? ಅಯ್ಯೋ ಅಕ್ಕ, ಆಯ್ಕೊಂಡ್ ತಿನ್ನೋನ್ಗೆ ಅಳಸೋಗಿದ್ ಅನ್ನ ಕೊಟ್ರೆ ಬೇಡ ಅಂತೀನಿ, ನಮ್ಮ ಮನೇಲಿರೋ ಅಂಡೆ ಹಣೆಗೂ ಮಾಡ್ತೀರಿ ಕಣಕ. ಅಯ್ಯೋ ನನ್ನ ದೇವ್ರೇ. ನೋಡು ನೀನ್ ಇಲ್ಲೇ ನಿಂತಿದ್ದು, ನಾನು ಓನರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓಕೆ, ಒಂದ್ ಒಳ್ಳೆ ಕೆಲಸ ಕೂಡ ಕೇಳ್ಬಿಡಿ. ಕೊಡಿಸ್ತೀರಿ? ಏನಯ್ಯ, ನಮ್ಮೂರಲ್ಲಿ ಕಡಲೆ ಪುರಿ ಅಂಗಡಿ ನೋಡಿದೀನಿ, ಮಿಠಾಯಿ ಅಂಗಡಿ ನೋಡಿದೀನಿ, ಈ ಪಟ್ಟ ಜನ ಇಷ್ಟು ದೊಡ್ಡ ಅಂಗಡಿ ಮುಂದೆ ಬಂದು ಶೋಕಿ ಮಾಡಕ್ಕೆ ನಮ್ ದೇಶದಲ್ಲಿ ಹೊಟ್ಟೆಗಿಟ್ಟಿಲ್ದ ಜನ ಸಾಯೋದು, ಏನು ಮಾಡಕ್ಕಾಗಲ್ಲ. ನನ್ನ ಅಸ್ಟಿಂಗ್ ಹೊರಗಡೆ ಇದ್ದಾರೆ, ಅವ್ರ ಹತ್ರ ಅಮೌಂಟ್ ಕಳಿಸಿ. ನಮ್ಮೂರ್ ಸ್ವಾಮನ್ ಕುಂತುನ್ ದೇವ್ರ ಇದ್ದಂಗ ಐತಲ್ಲ, ಕಾಚಾಗಿ ಚಾಕವನ ಕೊಡಂಗಿ ಅನ್ಕೊಂಡ್ಬಿಟ್ಟಿದ್ದೆ ಮುನ್ಸಾನೆ. ಅಯ್ಯೋ ನೋಡಕ್ ತಮ್ಮವನ್ ಇದ್ದಂಗ ಇದ್ದೆ, ಕುಂತ್ಕ. ಸರಿ, ಯಾಕೆ ವೇಷ? ಹೊಟ್ಟೆ ಪಾಡ್ಕೊಂಡು. ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಆಗ್ತಾರಯ್ಯ, ನಿನಗೆ ಗತಿ ಬರಬಾರ್ದಾಗಿತ್ತು. ಅಂದಂಗ ನಿಮ್ದು ಯಾವ ಊರು? ಮಡಗೇನಳ್ಳಿ. ಮಡಗೇನಳ್ಳಿ ಎಂತ ಕೆಟ್ಟ ಹೆಸರಯ್ಯ. ಅಕ್ಕವ್ರು ಬಂದ್ರು. ಯಾಕ? ನಿನಗ್ ಕೆಲ್ಸ ಹೇಳಿದೀನಿ, ಈ ಚೀಟಿ ಅವ್ರ ಹತ್ರ ಕೊಡು, ಕೊಡ್ತಾರೆ. ಬಾಯ್. ಆಹಾ, ಎಂತ ಒಳ್ಳೆ ಹೆಂಗಸಯ್ಯ, ಅವಳು ಬಾಳ ಹಾಳಾಗೋಗ. ಭಗವಂತ ಇವಳಿಗೆ 12 ಜನ ಹೆಣ್ಮಕ್ಳನ್ನ ಕೊಡಪ್ಪ. ಬಿದ್ದೆ ಕಣ. ಕೊಡಿ. ಇವಯ್ಯ ಲಂಚ ಗಿಂಚ ಕೇಳ್ತಾವನ, ನಾನೆಲ್ಲಿಂದ ಕೊಡ್ಲಣ್ಣ? ನೀವು ಕೆಲಸ ಕೊಟ್ಟು ಸಂಬಳ ಎಷ್ಟು ಅಂತ ಹೇಳಿದ್ರೆ ಈಗಿಂದ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಕೆಲ್ಸನ? ಸಂಬಳನ? ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವ್ರು ಬಟ್ಟೆ ತಗೊಂಡೋಗಿದ್ ಹಣನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಬಟ್ಟೆನ? ಹಣ? ಹೌದು. ಅವ್ ಅಮ್ಮನ? ದುಡ್ಡು ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರೆಸ್ಲೋ? ಅಯ್ಯಯ್ಯೋ, ಎಲ್ಲಿಂದ ತಗ ಬರ್ಲಿ ಸ್ವಾಮಿ? ಏನಂದೆ? ಇವನ್ ಕೋತಿ ಡ್ರೆಸ್ ಕೊಡ್ರ, ಇಲ್ಲ ಕೆಲಸ ಮಾಡಿ. ಈ ತರ ನಾನ್ ಹಾಕೋಬೇಕಾ? ಅಯ್ಯಯ್ಯೋ, ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ, ಮನೆದೇವ್ರ ನಾಪ್ಕೋತೀನಿ. ನಾನೇನು ಮಾಡ್ಬೇಡಪ್ಪ, ಈ ಸಣ್ಣ ವಿಷಯಕ್ಕೆಲ್ಲ ಮಸ್ತೋಗೋತಿಯಲ್ಲ, ನಮ್ಗೇನು ಬೇಡಪ್ಪ, ನಿನ್ ದುಡ್ಡು ಕೊಡೋದೇ ಬೇಡ, ಹೋಗು ಹೋಗಪ್ಪ. ಮನೇಲಿ ನೆಲೆಸ್ಕೊಂಡ್ರೆ ಕೈ ಕೊಡಲ್ಲ. ಅಯ್ಯಪ್ಪ ಕೆಟ್ಟೆ. ಪಟ್ಟಪತಿ
ಕನ್ನಾಡಲ್ ಬರದ ಕುಸು ವಿಶ್ವ ಕವಿ ಆಗಿಲ್ಲ ವಿಶ್ವೇಶ್ವರ ಅಯ್ಯ ನೋಡು ಮುದ್ದೇನಳ್ಳಿ ಮಗುನೆ ಮಣ್ಣಿನ ಮಗ ನೋಡು ಇಂಡಿಯಾನ ಆಳ್ದ ಮಂಡ್ಯದ ಕಂಡು ನೋಡು ಢಿಲ್ಲಿಲಿ ಕುಂತ ಪಟ್ಟ ಪಟ್ಟಿ ಚೆಲ್ಲಿಗೆ ಮೆಟ್ಟಿ ಜೋಡಿ ಆದರೆ ನನ್ನಂದೊಂಗೆ ಸಿಕ್ಕ ಬೇಕೆ ಒಳ್ಳೆ ಪಾಠ ಕಲಿಸ್ತೀನಿ ಇಂತ ಹುಡುಗಿರ್ನ ನಾನು ಮದುವೆ ಆದ್ರೆ ಮೂರ್ನು ಆ ರಾಜ ಕೂಡ ಪ್ರೋಗ್ರಾಮ್ ಇದೆ ಮನೆಯಾಡಿರು ನಮ್ ವೀರ ಪಟ್ಟಣದಾಗ ಒಂಟಿಯಾಗ ಅದೇನೇನ್ ಬಾಧೆ ಪಡ್ತಾವನೋ ಏನೋ ಎಲ್ಲ ಶಿವನಿಚ್ಛೆ ಕಣವ ಅವನ್ ಬೇಕು ಅಂದ ಕಷ್ಟ ಕೊಡ್ತಾನೆ ಇಲ್ದ್ರೆ ಸುಖಾನೆ ಕೊಡ್ತಾನೆ ಆದ್ರೆ ನಮ್ ಈರಣ್ಣನ ಕೈ ಮಾತ್ರ ಯಾವತ್ತೂ ಬಿಡಾಕಿಲ್ಲ ನೀನೇ ನನ್ ಕಟ್ಕೋತಿಯಾ ಇಲ್ಲ ಈ ಮುದುಕನ್ ಮೊಮ್ಮಗನ್ ಕಟ್ಕೋತಿಯಾ ಒಂದು ಗೊತ್ತಾಗಿಲ್ಲ ಯಾವಾಗ ನೋಡಿದ್ರು ಈ ಮುದುಕನ್ ಚಾಕ್ರನೆ ಮಾಡ್ತಿರ್ತೀಯಾ ನನ್ ಜೀವ ಇರೋ ಗಂಟ ಇವ್ರ ಮನೆಲೇ ಇರಕ್ಕೆ ಆಸೆ ಪಡ್ತೀನಿ ಅದನ್ನ ಕೇಳಕ್ ನೀನ್ ಯಾರು ನಾನ್ ಯಾರ ನಿನ್ ಸೋದ್ರ ಮಾವ ಕಣೆ ಯಾವತ್ತಿದ್ರು ನಿನ್ನೆ ಮದುವೆ ಆಗವನು ನಿನ್ನೆ ಕಚ್ಚ ಹರ್ಕನ್ ಯಾರ ಮದ್ವೆ ಆಗ್ತಾರೆ ಬಾವಿಗೆ ಬಿದ್ದು ಸಾಯ್ತೀನಿ ಹೊರತು ಈ ಜನ್ಮದಲ್ಲಿ ನಿನ್ ಮದ್ವೆ ಆಗೋದಿಲ್ಲ ಸೋದ್ರ ಮಾವ ಅಂತೆ ಸೋದ್ರ ಮಾವ ನೀವು ತುಂಬಾ ಕೈ ತಂತ ಇಷ್ಟೊಂದು ಎಗರ ಆಡ್ತಿದ್ಯಾನೆ ಹೆಣ್ಮಗನ ಕೈ ಮಾಡಕ್ಕೆ ಏಯ್ ಮುದುಕ ನೀನು ನಿನ್ ಮೊಮ್ಮಗ ಇಬ್ರು ಸೇರ್ಕೊಂಡು ನಂದೆಲ್ಲಿಕ್ಲಿ ನಾರಾಯಣಪ್ಪ ಅಂತ ನನ್ನ ವಿಷಯದಾಗ ತಲೆ ಹಾಕ್ತಾ ಇದೀರ ಇದ್ರ ಪರಿಣಾಮ ನಟ್ಟಾಗಿಲ್ಲ ನೀನೇನು ನೆಟ್ಟಿಗೆ ಮಾಡೋದು ಏನಿದ್ರು ಅವನು ಮಾಡ್ತಾನೆ ನಿನ್ ಹೆಂಗ್ ಮದ್ವೆ ಆಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ ಅಮೇರಿಕದಲ್ಲಿ ವೆಹಿಕಲ್ ನ ಏನ್ ಮಾಡ್ತಾರೆ ಗೊತ್ತಾ ಸ್ಕ್ರಾಪ್ ಮಾಡಿ ಬರ್ನ್ ಮಾಡ್ತಾರೆ ಅಕಸ್ಮಾತ್ ನಿಮ್ ಗಾಡಿನ ಈ ತರ ಆಗಿದ್ರೆ ಏನ್ ಮಾಡ್ತಿದ್ರೆ ಏನ್ ಮಾಡ್ತಿದ್ನ Go and purchase a new car, okay? Hey, Tiffin kodu. ಮೇಡಮ್ ಒಂಬತ್ತು ಗಂಟೆ ಒಳಗ್ ಬಂದ್ರೆ ಮಾತ್ರ ಟಿಫನ್ ಕೊಡು ಅಂತ ಹೇಳಿದ್ದಾರೆ ಯಾರು ಹೇಳಿದ್ದು ಅಮ್ಮವರು ಹೋಟೆಲ್ಗೆ ಹೋಗ್ಬೇಕು ಸಾರಿ ಮೇಡಮ್ ಗಾಡಿ ತೆಗಿಬೇಡ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದು ಅಮ್ಮವರು ನಮಸ್ಕಾರ ಸರ್ ಹೌದು ಸರ್ ಮೇಡಮ್ ಬ್ಯಾಂಕ್ ಮ್ಯಾನೇಜರ್ ಇಂದ ಫೋನು ಹಲೋ ಮೇಡಮ್ ನೀವು ಕೊಟ್ಟ ಚೆಕ್ ಬೌನ್ಸ್ ಆಗಿದೆ ವಾಟ್ ನನ್ನ ಚೆಕ್ ಬೌನ್ಸ್ ಆಗಿದ್ಯಾ ಅಯ್ಯೋ ಜ್ಯೋತಿ ಜ್ಯೋತಿ ಯಾರೇ ನೀನು ನನ್ನ ಕಮ್ಯಾಂಡ್ ಮಾಡಿ ಕಂಟ್ರೋಲ್ ಮಾಡೋಕೆ ನೀನ್ ಯಾರು ನಿನ್ನ ಅತ್ತಿಗೆ ಈ ಮನೆ ಯಜಮಾನಿ ನೀನ್ ಯಾವ ಯಜಮಾನಿನೇ ಎಷ್ಟೇ ದುರಹಂಕಾರ ನಿನಗೆ ಅದಕ್ಕೆ ನಮ್ ಮರ್ಯಾದೆ ಬೇಡ ದೊಡ್ಡವ್ರ ಮೇಲೆ ಕೈ ಮಾಡಕ್ ಹೋಗ್ತೀಯ ದೊಡ್ಡವಳು ಇರಬಹುದು ನನಗಲ್ಲ ನನ್ನ ಮೇಲೆ ಯಜಮಾನಿಗೆ ತೋರಿಸ್ತಾಳೆ ಕೆಲಸವ ಕೈಲಿ ಅವಮಾನ ಮಾಡಿಸ್ತಾಳೆ ನಾನು ಇಶ್ಯೂ ಮಾಡಿ ಚೆನ್ನ ಬೌನ್ಸ್ ಮಾಡ್ತಿದ್ದಾಳೆ ನಂಗೂ ಲಗಾಮ್ ಇಲ್ಲದೆ ನೀ ಖರ್ಚು ಮಾಡ್ತಿದ್ರೆ ಇನ್ನೇನ ಮಾಡ್ತಾಳೆ ಅದನ್ನ ಕೇಳೋಕೆ ಇವಳು ಯಾರು ನನ್ನ ಹೆಂಡತಿ ಈ ಮನೆ ಯಜಮಾನಿ ಓಹ್ ನೀನೇ ಇವಳಿಗೆ
ಯಜಮಾನಿ ಪಟ್ಟ ಕೊಟ್ಬಿಟ್ಟಿಯಾ? ತಿನ್ನೋಕು ಗತಿ ಇಲ್ದದ ಮನೆಯಿಂದ ಬಂದವಳು ಇವಳು. ನಾನ್ ಹೇಳ್ದಾಗ ಕೇಳ್ಕೊಂಡು ನನ್ನ ಹತ್ರ ಬಿದ್ದಿರ್ತಾಳೆ ಅನ್ಕೊಂಡೆ. ಕಥೆ ಇಲ್ಲಿವರೆಗೂ ಬಂದ್ಮೇಲೆ ನಿನ್ನ ಹತ್ರ ನನಗೇನ್ ಮಾತು? ಮೊದ್ಲು ಆಸ್ತಿನ ಭಾಗ ಮಾಡು. ಯಾಕೆ ಗಂಡ ಹೆಂಡತಿ ಇಬ್ರೂ ಸೇರ್ಕೊಂಡು ಆಸ್ತಿನ ಹೊಡೆಯೋಕೆ ಪ್ಲಾನ್ ಏನಾದ್ರೂ ಮಾಡಿದೀರಾ? ಇಷ್ಟಕ್ಕೂ ನಾನು ಕೇಳ್ತಾ ಇರೋದು ನೀನ ಸಂಪಾದನೆ ಮಾಡಿದ ಆಸ್ತಿನಲ್ಲ, ನಮ್ಮಪ್ಪ ಸಂಪಾದನೆ ಮಾಡಿಟ್ಟಿರೋ ಆಸ್ತಿನ. ಏನಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಆಸ್ತಿ ಭಾಗ ಮಾಡ್ಬೇಕಾ? ಮೋನಿ, ನಿನ್ ಪಾಲಿನ ಆಸ್ತಿನ ನುಂಗ್ ಹಾಕೋ ದುರ್ಬುದ್ಧಿ ನನಗಾಗ್ಲಿ ಅವಳಗಾಗ್ಲಿ ಇಲ್ಲಮ್ಮ. ನಿನಗ್ ಬುದ್ಧಿ ಬರ್ಲಿ ಅಂತಲೇ ಅವಳು ಹೀಗ್ ಮಾಡಿದ್ದು. ಇದೇ ನನಗೆ ಹಿಡಿಸಲ್ಲ. ನನಗ್ ಬುದ್ಧಿ ಕಲ್ಸೋದಕ್ಕೆ ಇವ್ರು ಯಾರು? ನೋ ಮೋರ್ ಡಿಸ್ಕಷನ್, ಸ್ಪ್ಲಿಟ್ ದ ಪ್ರಾಪರ್ಟಿ. ಆಯ್ತು, ನೀ ಹೇಳದ ಹಾಗೆ ಮಾಡೋಣ. ಆದ್ರೆ ಅಪ್ಪ ಅವ್ರು ಬರೆದಿಟ್ಟಿರೋ ವಿಲ್ ನಲ್ಲಿ ಒಂದ್ ಕಂಡೀಷನ್ ಹಾಕಿದ್ದಾರೆ, ನಿನ್ನ ಮದುವೆ ಆದ್ಮೇಲೆ ಆಸ್ತಿ ಭಾಗ ಆಗ್ಬೇಕು ಅಂತ. ಆಸ್ತಿ ಭಾಗ ಆಗೋದಕ್ಕೂ ನನ್ನ ಮದ್ವೆಗೂ ಏನ್ ಸಂಬಂಧ? ನಿನಗ್ ಮದುವೆ ಆದ್ರೆ ನಿನಗ್ ಸೆಕ್ಯೂರಿಟಿ ಆಗಿ ನಿನ್ ಗಂಡ ಇರ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡೆ ಡ್ಯಾಡಿ ವಿಲ್ ಬರೆದಿರೋದು. ನನಗ್ ಸೆಕ್ಯೂರಿಟಿ ಬೇಕು ಅಂದ್ರೆ ಒಬ್ಬ ಬಾಡಿ ಗಾರ್ಡ್ ಇಟ್ಕೊಳ್ತೀನಿ. ಆದ್ರೆ ಬಾಡಿ ಗಾರ್ಡು ಗಂಡ ಆಗಕ್ ಸಾಧ್ಯ ಇಲ್ಲ. ನಿನಗ್ ಆಸ್ತಿನಲ್ಲಿ ಭಾಗ ಬೇಕು ಅಂದ್ರೆ ನೀನ್ ಮದುವೆ ಮಾಡ್ಕೊಳ್ಳೇಬೇಕು. ಕಮಾನ್ ಜ್ಯೋತಿ. ಅಯ್ಯೋ ದೇವ್ರೆ, ಆಟ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಸಾವುಕಾರ ದುಡ್ಡು ಹೆಂಗಪ್ಪ ತಿರ್ಸೋದು? ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ, ಅಣ್ಣ ನಮಸ್ಕಾರ ಅಣ್ಣ. ಅಯ್ಯೋ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರನೇ ಸಂಸ್ಕಾರ. ಅಣ್ಣ ನಮಸ್ಕಾರ. ಏನೇ? ಅಯ್ಯೋ ಅಣ್ಣ, ಯಾವ್ದೋ ವ್ಯಾಜ್ಯ ಮಾಡ್ಕೊಂಡು ಊರ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಣ್ಣ. ಗೌಡನ್ ಸಾಲ ತೀರಿಸ್ಬೇಕಾಗಿದೆ ಅಣ್ಣ. ನನಗ್ ಬೇಕಾಗಿರೋದು 2 ಎಕರೆ ಜಮೀನು, ಮತ್ತಿದ್ದೊಂದ್ ಬಾವಿ. ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಅಲ್ಲಿ ಹೊಡಿತೀನಿ ಅಣ್ಣ, ಇಲ್ಲ ಕೈನಲ್ಲಿ ಹೊಡಿತೀನಿ ಅಣ್ಣ. ಅಣ್ಣ ಹೆಂಗಾರು ದುಡ್ಡು ಮಾಡೋದ ಹೇಳ್ಕೊಳ್ಳೋಣ. ಅಣ್ಣ 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 ಹೇಳ್ಕೊಳ್ಳ. ಅಲ್ಲೇ ತಿನ್ಬಿಡಯ್ಯ, ಹೋಗಿ ಆ ಕಡೆ. ಅಯ್ಯೋ ಅಣ್ಣ ಹಂಗ ಅನ್ಬೇಡ ಅಣ್ಣ, ಅಣ್ಣ ಹೇಳಿ ಅಣ್ಣ. ಅಣ್ಣ 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 ಹೆಂಗ ದುಡ್ಡು ಮಾಡ್ಬೇಕಾ? ಮಾಡ್ತೀವಿ, ನಿಂತ್ಕೊಂಡು ನೋಡ್ತಾ. ಹೌದಾ? ಬರೋ. ಅದ್ ಹೆಂಗ್ ಮಾಡ್ತಾರೆ? ಅಲ್ಲಿಗೆ ಮಳೆ ದಬಾಯಿಸಿ ಸರ್ರ ಅಂತ ಬಿಡ್ತಾವ್ರಲ್ಲ, ಇದು ನಮ್ಮ ಮೂರ್ ಟೆಂಟ್ ಅಲ್ಲಿ ಯಾವ್ದೋ ಸಿನಿಮಾದಲ್ಲಿ ನೋಡ್ದಂಗ ಐತಲ್ಲ. ಏನೇನು ಕಾಸ್ ಮಾಡೋದ್ ನೋಡು ಅಂತ ಅನ್ಬಿಟ್ಟು ಈ ಜನ ಬಾಗ್ಲಾಕೊಂಡು ಡಮಾಲ್ ಟಿಮಿನ್ ಅಂತ ಪಟಾಕಿ ಹರಿಸ್ತಾವ್ರೆ. ಮಕ್ಕಳಾಟ ಆಡ್ತಾವ್ರ? ಕಬಡ್ಡಿ ಕಬಡ್ಡಿ. ಬ್ಯಾಂಕ್ ದರೋಡೆ ಮಾಡ್ತಿದ್ರೆ ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಬ್ಯಾಂಕ್ ದೊಡ್ಡು, ಇದೇನ ಹೆಂಗಿಡ್ಕೊಂಡಿರ್ತಾವ್ರೆ? ಅಲ್ಲಣ್ಣ, ಹಣ ಮಾಡೋದ್ ಹೇಳ್ಕೊಡ್ತೀನಿ ಅನ್ಬಿಟ್ಟು ದರೋಡೆ ಮಾಡ್ತಾ ಇದ್ದೀರಲ್ಲ, ನ್ಯಾಯನ ಧರ್ಮನ? ನ್ಯಾಯ ಧರ್ಮ ನಮ್ಮ ಹತ್ರ. ದೇವ್ರ ಕಣಪ್ಪ, ನೀನು ಸರಿಯ ಸಮಯಕ್ಕೆ ದೇವ್ರಾಗ ಬಂದು ಬ್ಯಾಂಕ್ ಹಣ ಉಳಿಸಿ ನನ್ನ ಮಾನ ಪ್ರಾಣ ಕಾಪಾಡ್ದೆ ಕಣಪ್ಪ. ಅನ್ಯಾಯನ ಕಂಡು ಸುಮ್ಮನೆ ಇರೋ ಜಾಯಮಾನ ಅಲ್ಲ ನಮ್ದು. ಎಂಥ ಒಳ್ಳೆ ಮನ್ಸಪ್ಪ ನಿಮ್ದು. ನೀವು ಮಾಡಿರೋ ಉಪಕಾರಕ್ಕೆ ನಂದೊಂದು ಚಿಕ್ಕ ಕಾರಣ. ಮನುಷ್ಯ ಮನುಷ್ಯನ ಸಹಾಯ ಮಾಡೋ ಧರ್ಮ, ದಯವಿಟ್ಟು ನನ್ನ ದುಡ್ಡಲ್ಲಿ ಅಳಿಬೇಡಿ. ನೀವೇನ್ ಮಾಡ್ಕೊಂಡಿದ್ದೀರಾ?
ಕೆಲಸ ಹುಡುಕೊಂಡು ಪಟ್ಟಣಕ್ಕೆ ಬಂದೆ. ನನಗೆಲ್ಲೂ ಕೆಲಸ ಸಿಗಲಿಲ್ಲ. ನಿಮಗೆ ಅಷ್ಟೊಂದು ಕನಿಕರ ಇದ್ರೆ ನನಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಟಿಬಿಡಿ. ಹೌದಾ? ನಾಳೆ ಈ ಅಡ್ರೆಸ್ ಬಂದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಮಾದುಕ್ಕಾರ ಆಯ್ತು. ಬರ್ತೀನಿ ಕಣ್ಣ. ಸುಮ್ಮನೆ ವಾಟ್ ಆಫ್ಟರ್ ಆಲ್ 2 ಲಕ್ಷ ಗೆ ಇಷ್ಟೊಂದು ಸೈನ್ ಹಾಕಬೇಕಾ? ಅವರು 100 ರೂಪಾಯಿ ಕೊಟ್ರು 10 ಸೈನ್ ಹಾಕಿಸ್ಕೊಂಡು ಬಿಡ್ತಾರೆ. ಹಲೋ, ಏನ್ ಕೊಡಲ್ಲ ಅಣ್ಣ, ಅವನ ಏನ್ ಎತ್ತಾಕೊಂಡು ಬರಲ್ಲ. ನೀವೇನ್ ಯೋಚನೆ ಮಾಡಬೇಡಿ, ಅವರು ತುಂಬಾ ಒಳ್ಳೆಯವರು. ಮೋಸ ವಂಚನೆ ತಗ ಏನೂ ಇಲ್ಲ ಅಲ್ವಾ ಸರ್? ನೋಡಿ ಮೇಡಮ್, ನಿಮಗ್ 2 ಲಕ್ಷ ಆಫ್ಟರ್ ಆಲ್ ಇರಬಹುದು. ಟೈಮ್ಗೆ ಸರಿಯಾಗಿ ಅಸಲು ಬಡ್ಡಿ ಎರಡೂ ಬಂದ್ಬಿಡ್ಬೇಕು. ಯಜಮಾನ್ರೆ, ಮೇಡಮ್ ನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ದೊಡ್ಡ ಕೋಟ್ಯಾಧೀಶ್ವರರು, ಟಾಟಾ ಬಿರ್ಲಾಗಿಂತ ಯಕ್ವ, ಕೋಡೇಸ್ ಮಲ್ಯಾಗಿಂತ ತಕ್ವ. ಏನೋ ಮನೆಯಲ್ಲಿ ಸ್ವಲ್ಪ ಕ್ಲಾಶ್, ಅದಕ್ಕೆ ಪ್ರಾಬ್ಲಮ್. ನಿಮ್ ಪ್ರಾಬ್ಲಮ್ ಏನೇ ಇರಲಿ, ನಾವು ನಿಮ್ ಮನೆಗೆ ಬರೋ ಪ್ರಾಬ್ಲಮ್ ಮಾತ್ರ ಇಟ್ಕೋಬೇಡಿ. ನೋಡಿ, ಮಧ್ಯರಾತ್ರಿ 12 ಗಂಟೆಗೆ ಬಂದು ಹಣ ಕೇಳಿ ಕೊಡ್ತೀವಿ. ಟೈಮ್ಗೆ ಸರಿಯಾಗಿ ಹಣ ಕೊಡ್ಲಿಲ್ಲ ಅಂದ್ರೆ ನಾವು ಮಧ್ಯರಾತ್ರಿ ಬಂದು ನಿಮ್ ಮನೆ ಬಾಗಿಲು ತಟ್ತೀವಿ. ವಾಟ್ ಇಸ್ ದಿಸ್? ನನ್ನ ಚಕ್ಕ ಬೌನ್ಸ್ ಮಾಡಕ್ ನೋಡ್ತಾ ಇದ್ದೀರಾ? ನನ್ನ ಫ್ಯಾಮಿಲಿ ಎಂಥದ್ದು ಅಂತ ಗೊತ್ತಿದ್ದು ನನ್ನ ಮರ್ಯಾದೆ ತೆಗೆದು ನೋಡ್ತಾ ಇದ್ದೀರಾ? ದಿಸ್ ಇಸ್ ಟೂ ಮಚ್. ನನ್ನ ನಮಸ್ಕಾರ ಅಣ್ಣ. ಓ ವೀರಣ್ಣ, ಬನ್ನಿ ಬನ್ನಿ, ನಡೀರಿ ಬನ್ನಿ. ಮಿಸ್ಟರ್ ವೀರಣ್ಣ ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರೂ ಕುಡ್ತೀರಾ? ಇಲ್ಲ, ಅದೆಲ್ಲ ಏನು ಬೇಡಿ, ಅವತ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಯು ಡೋಂಟ್ ವರಿ, ಈ ಅಡ್ರೆಸ್ ಹೋಗಿ, ನಾನೆಲ್ಲ ಮಾತಾಡಿದ್ದೀನಿ, ಅವ್ರ ಕಂಠ ನಿಮಗೆ ಕೆಲಸ ಕೊಡ್ತಾರೆ. ಮಾದುಕ್ಕಾರ ಆಯ್ತು, ಬರ್ತೀರಣ್ಣ. ಓ ಅವಳು ಬರ್ತೀನಿ. ಸರಿಯಪ್ಪ. ಏನ್ರಿ, ಏನ್ ತಿಳ್ಕೊಂಡಿದ್ದೀರಾ ನನ್ನ? ನಾನು ಮಾತಾಡ್ತಿದ್ರು ನನಗ್ ಮರ್ಯಾದೆ ಕೊಡದೆ ಆ ಬೆಗ್ಗರಿಗೆ ಮರ್ಯಾದೆ ಕೊಡ್ತಿದ್ದೀರಲ್ಲ. ನಾನು ಕೋಟ್ಯಾಧಿಪತಿ ಮಗಳು, ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಶಟ್ ಅಪ್. ನಿಮ್ ಹಣ, ನಿಮ್ ಅಧಿಕಾರ ನಾನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಪ್ರಾಣ, ಲಕ್ಷಾಂತರ ರೂಪಾಯಿ ಹಣ ಉಳಿಸಿದ ಪುಣ್ಯಾತ್ಮ, ದುಡ್ಡಿಗೆ ಆಸೆ ಪಡೋನಲ್ಲ, ಇಂಥವ್ರ ಈ ಕಾಲದಲ್ಲಿ ಸಿಗೋದು ಬಹಳ ಕಷ್ಟ. ಅಂಥವ್ರ ಬಗ್ಗೆ ಬಹಳ ಕೇವಲ ಮಾತಾಡ್ತಾ ಇದ್ದೀರಾ. ದೇವ್ರೇ, ಒಳ್ಳೆ ಕೆಲಸ ಸಿಕ್ಬಿಟ್ರೆ ಗೌಡನ್ ಸಾಲ ತೀರಿಸ್ಬಿಡ್ತೀನಿ ಕಣಪ್ಪ. ದೇವ್ರ ದೊಡ್ಡವನು. ಮದುವೆ ಆಗಿದೆ. ಯಾರಿಗೂ ತಿಳಿದೇ ಈ ತರ ಮದುವೆ ಮಾಡ್ಕೊಂಡ್ರೆ ನಮ್ ಮನೆತನದ ಮರ್ಯಾದೆ ಏನಾಗ್ಬೇಕಮ್ಮ? ನಿನ್ ಮದುವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು ಅಂತ ಬಿಲ್ನಲ್ಲಿ ಏನೋ ಬರ್ದಿಲ್ವಲ್ಲ? ನೀನ್ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿದ್ರು ಪರವಾಗಿಲ್ಲ, ನಿನ್ ಕತ್ತಲ್ಲಿ ತಾಳಿನೇ ಕಾಣ್ತಾ ಇಲ್ಲ. ತಾಳಿ ಕಟ್ಟಿಸ್ಕೊಳ್ಳೋದು, ಬ್ಯಾಂಡ್ ಬಾರಿಸ್ಕೊಂಡು ಮದುವೆ ಆಗೋದಕ್ಕೆ, ಐ ಆಮ್ ನಾಟ್ ಎ ಫೂಲ್, ಐ ಡೋಂಟ್ ಲೈಕ್ ಇಂಡಿಯನ್ ಕಲ್ಚರ್. ಲವ್ ಮಾಡಿದ್ವಿ, ಸಿಂಪಲ್ ಆಗಿ ಮ್ಯಾರೇಜ್ ಆದ್ವಿ. ಅಂಡರ್ಸ್ಟ್ಯಾಂಡ್ ಮೇಡಮ್? ನೀವು ಮದುವೆ ಮಾಡ್ಕೊಂಡ್ ಬಂದಿರೋದು ಹೆಂಗಿದೆ ಅಂತಂದ್ರೆ, ಸೀತಾರಾಮ ಕಲ್ಯಾಣಕ್ಕಿಂತ ತಕ್ವ, ಲವ್ ಮ್ಯಾರೇಜ್ ಗಿಂತ ಯಕ್ವ. ಶಟ್ ಅಪ್. ನೀನು ಮಾಡ್ಕೊಂಡಿರೋ ಮದುವೆಗೆ ಸಾಕ್ಷಿಗಳಿಲ್ಲ. ವಿಲ್ಲಿನ್ ಪ್ರಕಾರ ನಿನ್ನ ಮದುವೆಗೆ ಸಾಕ್ಷಿಗಳು ಬೇಕು. ಅದಕ್ಕೇನ್ ಮಾಡ್ಬೇಕು? ನಾಲ್ಕು ಜನಕ್ಕೆ ಗೊತ್ತಾಗೋ ಹಾಗೆ ಮದುವೆ ಮಾಡ್ಕೋಬೇಕು. ಏನ್ ಮಾಡೋದೀಗ ಅಣ್ಣ? ಅವ್ರದ್ದು ಸತ್ಯ ಅರಿಚಿಂದ ಪಿಕ್ಚರ್ ನೋಡೋಣ. ನಾನು ಟೆನ್ಷನ್ ಅಲ್ಲಿದ್ರೆ ನೀನ್ ಜೋಕ್ ಮಾಡ್ತಾ ಇದೀಯಾ? ಇಲ್ಲ, ಏನ್ ಪಿಕ್ಚರ್ ನೋಡಿದ್ರೆ ಬೇಜಾರು ಕಳೀತದೆ ಅಂತ. ನಾನು ಹೇಳೋದನ್ನ ಸರಿಯಾಗಿ ಕೇಳು. ಅವ್ರಿಗೆ ಸಾಕ್ಷಿ ಬೇಕಂತೆ, ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಆಗ ಇಬ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿಲಿ, ದೂರ 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 ನಿಂತ್ಕೊಂಡು ನಾನು ಹೇಳೋದನ್ನ ಕೇಳು. ನಾನ್ ಚೆನ್ನಾಗಿದ್ದೀನಿ, ಹೇಗೋ ರಿಜಿಸ್ಟರ್ ಮ್ಯಾರೇಜ್ ಆಗೋಯ್ತು, ಪರ್ಮನೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ಆಸೆಗೀಸೆ ಪಡಬಾರ್ದು. ಓಕೆ? ನೀನ್ ಪರ್ಮನೆಂಟ್ ಆಗಿರು ಬಾ ಅಂದ್ರು ಕೂಡ ನಮ್ ತಾಯಿನೇ ಇರಲ್ಲ ತಾಯಿ. ನನಗ್ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದ್ ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಡ್ಬೇಕು. ಏನಮ್ಮ, ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಇವ್ರನ್ನ ಮದುವೆ ಆಗ್ತಾ ಇದೀರಾ?
ನನ್ ಯಾಕೋ ಇವರಿಬ್ಬರು ಜೋಡಿ ನೋಡ್ತಾ ಇದ್ರೆ ಅನುಮಾನ ಕಣೆನ ಯಾಕೆ ಅಂತಂದ್ರೆ ರಾಮ ಸೀತೆಗಿಂತ ತಕ್ವ ರಾಜಾ ರಾಣಿಗಿಂತ ಯಪ್ಪ ಅಂದ ಹಾಗೆ ಇವರು ನಿಮಗೆ ಏನಾಗಬೇಕು ಜವಾನ ಶಟ್ ಅಪ್ ಮಿಸ್ಟರ್ ನೀವಾಗಿ ನೀವು ಒಪ್ಪಿತಾನೆ ಮದುವೆ ಮಾಡ್ಕೊತಿದ್ದೀರಾ ಎಲ್ಲ ನಾಟಕ ನಾನು ಹೇಳಿಲ್ವಾ ಇದೆಲ್ಲ ನಾಟಕ ಅಂತ ಅಯ್ಯೋ ಉಚ್ಚಪ್ಪ ಇದೆಲ್ಲ ಭಗವಂತ ಆಡಿಸಿರೋ ನಾಟಕ ಅಂದೆ ಇಷ್ಟ ಇಲ್ಲದೇ ಇಲ್ಲಿವರೆಗೆ ಬರ್ತಾ ಇದ್ದ ಸರಿ ಸರಿ ಇಬ್ರು ಸೈನ್ ಹಾಕ್ಬಿಟ್ಟು ಹಾರ ಬದಲಾಯಿಸ್ಕೊಳ್ಳಿ ಬಾ ಸೈನ್ ಹಾಕ್ ಮದುವೆ ಆಗಣ ನೀನಲ್ಲ ಇವಳು ಬಾ ಸೈನ್ ಹಾಕು ಇಲ್ಲ ಅಕ್ಲ ಕಂಗ್ರಾಚುಲೇಷನ್ ಹಂಗಂದ್ರೆ ಎದೆ ಕುಯಿಸ್ಕೊಳಕ ಕುಯಿಸ್ಕೊಳ್ಳಿ ಬಿಡು ಅದಕ್ಕೆ ಯಾಕೆ ಕರ್ಕೊಂತೀಯಾ ಯು ಫೂಲ್ ಅವರು ಬರೋದು 5-6 ತಿಂಗಳಾಗುತ್ತೆ 5-6 ತಿಂಗಳು ಅಯ್ಯಾ ಅಯ್ಯಯ್ಯೋ ನೀನು ನನ್ನ ಬಾಳೆಣ್ಣ ತಿನ್ಸಾಕಿದ್ಯಾ ಆ ಮ್ಯಾನೇಜರ್ ಅಪ್ಪ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದ ನಿನ್ ನಂಬಿಕೊಂಡು ನನ್ನ ಬಾಯಿ ಮಣ್ಣ ಹಾಕಿಸ್ಕೊಂಡ್ಬಿಟ್ಟೆ ನನಗೆ ಬೇಕಾಗಿರೋದು 2 ಎಕರೆ ಜಮೀನು ಮಧ್ಯ ಕೀಪ್ ಕ್ವೈಟ್ ನಿನ್ನ ದುಡ್ಡು ನಾನು ಕೊಡ್ತೀನಿ ಕೀಪ್ ಕ್ವೈಟ್ ಪ್ಲೀಸ್ ಏನು ಕೊಡಿಸ್ತೀಯೋ ನೀವಿಬ್ರು ಸೇರ್ಕೊಂಡು ಏನೋ ರಾಂಗ್ ಪ್ಲೇ ಮಾಡ್ತಾ ಇದ್ದೀರಿ ಅಂತ ನನಗೆ ಯಾಕೋ ಅನುಮಾನ ನೀನು ನಕ್ಷತ್ರಕ್ಕಿಂತ ತಕ್ಕ ಸೀಡಿಗಿಂತ ಎಕ್ಕವ ಆ ಕಡೆ ತಿರುಕೋ ಯಾವ ಕಡೆ ಆ ಕಡೆ ಅಣ್ಣ ಪೊಣ್ಣ ಇಕ್ಕೋರೆ ಎಪ್ಪೋ ಬಿಡದ ಎಡ ತಪ್ಪು ತಿಳ್ಕೊಂಬಿಟ್ಟಾರು ಓಹೋ ಏನ್ ಮೆತ್ತಗೆ ಮಾಡ್ಬಿಟ್ಟವ್ರೆ ಆನೆ ಒಂಟೆ ಎಲ್ಲ ಇಟ್ಬಿಟ್ಟಾರೆ ಜಿಂಕೆ ಜಿಂಕೆ ಜೋಡಿ ಆನೆ ಆನೆ ಜೋಡಿ ಅವಳು ಏನಾದ್ರು ಓನ್ಬಿಟ್ರೆ ನಾನು ಅವಳು ಜೋಡಿ ಏನ್ ಮಾಡ್ತಾ ಇದೀಯ ಏನು ಇಲ್ಲ ಐಕೊಂತಿದವನಿಗೆ ಐಶ್ವರ್ಯ ಸಿಕ್ಕಂಗ ಆಗಬಿಟೈತೆ ಅದು ಕನ್ನಡಿ ಒಳಗೆ ನಿಜ ಆಗೋಬಿಟ್ರೆ ಹೆಂಗಿರುತ್ತೆ ಯೋಚನೆ ಮಾಡ್ತಿದ್ದೆ ನೀನು ಯಾರು ಒಳಗೆ ಬರಕ ಹೇಳಿದ್ದು ನಿಮ್ಮ ಅತ್ತೆಮ್ಮ ಅವರು ಮೋನಿಸನ ಸೋಬಲು ಒಳಗಡೆ ಕಳಿಸ್ತೀನಿ ಕಷ್ಟ ಸುಖ ಮಾತಾಡ್ಕೊಳ್ಳಿ ಅಂತ ಅದಕ್ಕೆ ಬಂದೆ ಇದೆಲ್ಲ ನಾಟಕ ಅಂತ ನಿನಗೆ ಗೊತ್ತು ತಾನೆ ಗೊತ್ತು ಗೊತ್ತಿತ್ತು ಇಲ್ಲಿ ಯಾಕೆ ಬಂದಿದ್ಯಾ ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ನೀನು ತಲೆ ಕೆಡಿಸ್ಕೊಂಡ್ಬಿಟ್ಟು ಬಾ ಅನ್ಬಿಟ್ರೆ ಸುರು ಹಚ್ಕೊಂಬಿಡಲ್ಲ ಅಂತ ಶಟ್ ಅಪ್ ಅಂಡ್ ಗೆಟ್ ಔಟ್ ಅಯ್ಯೋ ಹೋಗದೆ ಇಲ್ಲೇ ಬಳೆ ಹೊಡೆಸ್ಕೊಂಡಿದ್ದಾರೆ ಅಕಸ್ಮಾತ್ ನಾನು ಆಚೆ ಹೋದೆ ಅನ್ಕೋ ನಿಮ್ಮ ಅಣ್ಣ ಅತ್ತಿಗೆ ನನ್ನ ಮೇಲೆ ಅನುಮಾನ ಬರೋದಿಲ್ವೇ ಅದಕ್ಕೆ ನೀವು ಒಂದು ಕೆಲಸ ಮಾಡು ಊ ಅನ್ಬಿಡು ಸೋಮ್ಕೆ ನಿನ್ನ ಪಕ್ಕದಲ್ಲಿ ಮಗ ಮನೆ ಕಡೆ ಮಲ್ಕೊತೀನಿ ನೀನು ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ಅಷ್ಟೇ ನೋಡ್ದಾ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಸರಿ ಬಿಡು ಹೋಯ್ತಿರಿ ಅದ್ ಸರಿ ಈ ಹಣ್ಣು ಹಂಪಲು ರಾತ್ರಿ ಎಲ್ಲ ನೀನು ಒಬ್ಳೇ ಮೆದುಕ್ತಿಯಾ ನನಗೂ ಸ್ವಲ್ಪ ಕೊಡು ತಿನ್ಕೊಂಡು ಹೋಯ್ತೀನಿ ಓಕೆ ಓಕೆ ನಾರಾಯಣ ಇದೇನಣ್ಣ ಸ್ವಿಮ್ಮಿಂಗ್ ಪೂಲ್ ಇಂದ ಈ ಅವತಾರದಲ್ಲಿ ಎದ್ದೇಳ್ತಾ ಇದೀಯಾ ಏನಿಲ್ಲ ಬೆಳಗ್ಗೆ ಎದ್ದು ಕೆರೆ ಹುಡುಕ್ತೆ ಕಾಣ್ಲಿಲ್ಲ ಇಲ್ಲಿ ಗಿಡಪಡ ಚೆನ್ನಾಗಿತ್ತು ಪ್ರಕೃತಿ ಮುಗಿಸ್ಕೊಂಡು ತಳ್ಕೊಂಡು ಹೋಯ್ತಾ ಇದೀಯಾ ನಮ್ ಮೇಡಮ್ ಸ್ನಾನ ಮಾಡೋ ಜಾಗದಲ್ಲಿ ಈ ಕೆಲಸ ಮಾಡ್ತಾ ಇದೀಯಾ ಅದ್ರಲ್ಲೇನೆ ತಪ್ಪ ತಪ್ಪು ಹಳ್ಳಿ ಕಡೆ ಕೆರೆ ಒಳಗಡೆ ಬಟ್ಟೆ ಗಿಟ್ಟೆ ಸೆಣಿತಾರೆ ಎಮ್ಮೆ ಗೆಮ್ಮೆ ತೀಗ್ತಾರೆ ಆ ಇಂದ ಆಹಾರ ಮಾಡೋದಿಲ್ವೇ ಅದಕ್ಕೆ ತಳ್ಕೊಂಡೆ ಶಿವನೇ ಶಂಭುಲಿಂಗ ನಾರಾಯಣ ಗೋವಿಂದ ನಿಮ್ಮೂರು ಯಾವ್ದಣ್ಣ JMS JMS ಅದೆಲ್ಲಿ ಬರ್ತದೆ ಅದಲ್ಲೇ ಇರತ್ತೆ ಬರೋದಿಲ್ಲ ಅದ್ ಬರೋದ್ ಬೇಡ JMS ಯಾವ ಕಡೆ ಬರ್ತದೆ ಅಣ್ಣ ಅದು ಜರ್ಮನಿನ ರೈಲ್ ಇಳಿದ ತಕ್ಷಣ ಜಟಕಾಗಡಿ ಅತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್ ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡ್ಬ್ಯೂರ್ಸ್ ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ತಿಪ್ಪೆ ಕೊಟ್ಟಿರುತ್ತೆ ಅದನ್ನ ದಾಟಿದ ತಕ್ಷಣ JMS ಹಂಗಾದ್ರೆ ನೀವು ಜರ್ಮನಿ ಕಡೆಯವರ ಇನ್ನೇ ನಿನ್ನ ಜಂಗಲ್ ಕಡೆಯವನ ಹಂಗಾದ್ರೆ ಈ JMS ಅಂದ್ರೆ ಏನರ್ಥ ಅಣ್ಣ ಜಡಾಯ್ಸ್ ಮೈಸಂದ್ರಾಸ್
ಈ ಹೆಸರನ್ನ ಎಲ್ಲೋ ತುಮಕೂರು ಕಡೆ ಜಡೆ ಮಹೇಶಂದ್ರ ಅಂತ ಕೇಳ್ದಂಗ ಅನುಮಾನ ಬರ್ತಾ ಇದೆಯಲ್ಲ ಯಾಕಣ್ಣ ಹೊಡಿತಾ ಇದೀಯಾ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ ಅನುಮಾನ ಅಂದ್ರೆ ಪಟಾರ್ ಅಂತ ಹೊಡೆಯದೆ ನನ್ನ ವೀಕ್ನೆಸ್ ಜರ್ಮನಿಯಲ್ಲಿ ನೀನ್ ಏನ್ ಕೆಲಸ ಮಾಡ್ತಾ ಇದ್ದಣ್ಣ ಸಿಕ್ಕಾಕಂಬಿಟ ಜರ್ಮನಿಯಲ್ಲಿ ಕುರಿ ಕಾಯೋನು ಟ್ರರ್ ಬ್ಯಾ ಅಂತಾನ ನಿಮ್ ಊರಲ್ಲಿ ಕುರಿ ಹೆಂಗ್ ಕೂಗ್ತದೆ ಅದನ್ನೇ ತಗೊಂಡೋಗ ಅಮೆರಿಕಾಲೋ ಜರ್ಮನಲ್ಲೋ ಬಿಟ್ರೆ ಹೆಂಗ್ ಕೂಗ್ತದೆ ಹಂಗೆ ಕುರಿಕಾಯವನ್ನ ದೇಶದಲ್ಲಿ ಎಲ್ಲೇ ಕರ್ಕೊಂಡು ಬಿಟ್ರು ಟ್ರರ್ ಬ್ಯಾ ಅಂತಾನೆ ಅನ್ನೋದು ನನ್ಗೆ ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಣಣ ಮರ್ಡರ್ ಮಾಡಕ್ ಬಿಡ್ತೀನಿ ಇದೇನಮ್ಮ ಒಬ್ಬಳೇ ಬರ್ತಾ ಇದೀ ಎಲ್ಲಿ ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರ ಯಾರವರು ನಿನ್ ಗಂಡಮ್ಮ ಓ ಅವರೇನ್ ಕಿಡ್ಡ ಇಲ್ಲಿ ಇಟ್ಕೊಂಡು ಬರೋಕೆ ಗುಡ್ ಬೆಳಿಗ್ಗೆ ಅಣ್ಣ ಗುಡ್ ಬೆಳಿಗ್ಗೆ ಅಮ್ಮ ಗುಡ್ ಬೆಳಿಗ್ಗೆ ಯಜಮಾನಮ್ಮ ನೀವೇನ್ ಹೇಳ್ತಿದೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವ್ ಇವನ್ ಮಾತನ್ನ ನಡವಳಿಕೆ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅರ್ಧ ಉಚ್ಚರೇ ಬಿಟ್ಟಿರ್ತೀವಿ ನೀವು ಗಲಿಬಿಲಿ ಆಗ್ಬೇಡಿ ನಾನು 6 ತಿಂಗಳು ಜರ್ಮನಿಲಿ 6 ತಿಂಗಳು ಜೋಗಪಳ್ಳಿದಲ್ಲಿ ಇರ್ತಿರಲ್ಲ ಅದಕ್ಕೆ ಇಂಗ್ಲಿಷ್ ಕನ್ನಡನ ಮಿಕ್ಸ್ ಮಾಡಿ ಮಾತಾಡ್ಬಿಡ್ತೀನಿ ಗುಡ್ ಬೆಳಿಗ್ಗೆ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಅಂದಂಗೆ ನಿಮ್ಮ ಮನೆಯಲ್ಲಿ ತಿಂಡಿನ ಬಿಟ್ರೆ ಬ್ಲಾಕ್ ಗುಂಡು ಬಸ್ ಸಾಂಬಾರು ರೈಸ್ ಜ್ಯೂಸ್ ಸಿಗದಿಲ್ವೆ ಬ್ಲಾಕ್ ಗುಂಡು ರೈಸ್ ಜ್ಯೂಸ್ ಹಾಗಂದ್ರೆ ಏನು ಅದೆಲ್ಲೋ ಜರ್ಮನಿ ತಿಂಡಿ ಇರಬೇಕು ಅಲ್ಲ ಅಲ್ಲ ಬ್ಲಾಕ್ ಗುಂಡು ಅಂದ್ರೆ ರಾಗಿ ಮುದ್ದೆ ಬಸ್ ಸಾಂಬಾರು ಅಂದ್ರೆ ಬಸ್ಸಾರು ರೈಸ್ ಜ್ಯೂಸ್ ಅಂದ್ರೆ ಅನ್ನದ ಗಂಜಿ ಅಂತ ನಿಮ್ಮ ಮಾತುಕತೆನೇ ವಿಚಿತ್ರವಾಗಿದೆಯಲ್ಲ ನಿಮಗೂ ಹಂಗೆ ಅನ್ನಿಸ್ತಾ ನನಗೂ ಹಂಗೆ ಅನ್ನಿಸ್ತಾ ಅಂದ ಹಾಗೆ ನೀವೇನ್ ಬಿಸಿನೆಸ್ ಮಾಡ್ತೀರಾ ಏನ್ ಹೇಳ್ತಾ ಇದ್ದೀರಾ ಅದು 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 ಕುರಿಗಳನ್ನ ಇವರು ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ನೀವು ಯಾಕೆ ಯಾವಾಗಲೂ ಇವರ ಮೇಲೆ ಡೌಟ್ ಪಡ್ತೀರಾ ಕಮ್ ಆನ್ ಕಮ್ ಆನ್ ಲೆಟ್ಸ್ ಗೋ ನಡಿ 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 ನೀವು ಪಾರ್ಟ್ನರ್ ಆಗ್ತೀರಾ ತುರ್ಬ್ಯಾ ತುರ್ಬ್ಯಾ ಏನ್ ಜನನಯ್ಯ ಕ್ಯಾಮೆನೇ ಮಾಡಲ್ಲ ತಿಂತಾರೆ ಉಣ್ತಾರೆ ಕಾಲ್ ಕಿಸ್ಕೊಂಡು ಮನಿಕೊಂತಾರೆ ಇದೊಂದು ಬದುಕ ಓ ಗೊಂಬೆ ಯಾಮಾರ್ ಬಿಟ್ಟಿದೆ ಈ ನಾರಿ ಜಾಗ ಮಡಿಕೊಂಡವರಲ್ಲ ನನ್ನಂತ ಒಂದು ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಈ ಕಡೆ ಭತ್ತ ಬೆಳಿತಿದೆ ಈ ಕಡೆ ರಾಗಿ ಬೆಳಿತಿದೆ ಈ ಕಡೆ ಜೋಳ ಬೆಳಿತಿದೆ ಹಿಂಗೆ ಸಣ್ಣ ಪುಟ ಹೀರೆಕಾಯಿ ಸ್ವಾರೆಕಾಯಿ ಬೆಳ್ಕೊಂತಿದ್ದೆ ನೀರ್ಗಂತೂ ಬರ ಇಲ್ಲ ಎರ್ರ ಬೀರಿ ನೀರ್ನ ತೊಟ್ಟಿಲ್ ತುಂಬಿಕವ್ರಿ ಪರದೇಶಿ ನನ್ನ ಮಕ್ಕಳು ಎಲ್ಲದಕ್ಕೂ ಕೇಳ್ಕೊಂಡ್ ಬರ್ಬೇಕು ಮಣ್ಣಿನ ಮಗ ಗುಡ್ ಮಾರ್ನಿಂಗ್ ಸರ್ ಜಾಸ್ತಿ ಆಯ್ತು ಜಾಡ್ ಸೊದ್ ಬಿಡ್ತೀನಿ ಯಾಕೆ ಸರ್ ನೀನ್ ಹಳ್ಳಿಯವನ್ ತಾನೇ ಹೌದು ಹಳ್ಳಿಯವ್ರ ತರ ನಮಸ್ಕಾರ ಕಣ ಅನ್ನೋದ್ ಹೆಂಗೈತೆ ಈ ಕಿತ್ತೋದ ತರ ಗುಡ್ ಮಾರ್ನಿಂಗ್ ಅನ್ನೋದ್ ಹೆಂಗೈತೆ ಅಂದಂಗೆ ನೀವು ನಾನು ಒಂದ್ ನಿಮಿಷ ಏನ್ ಮಜಾ ಐತಲ್ಲ ಕೈದಲ್ಲಿ ಇಡ್ಕೊಳಕ್ಕೆ ಅಂದಂಗ ನಿಮ್ ಯಾವೂರು ಕುಣಿಗಲ್ಲು ಕುಣಿಗಲ ಕುಣಿಗಲ್ ಹತ್ರ ಯಾವೂರು ಉಡ್ಲಿ ಬರ್ಸಂದ್ರ ಅಯ್ಯೋ ನಿನ್ ಮನೆಯೊಳಗ ಪಕ್ಕದಲ್ಲಿ ಮಾಯಿಸಂದ್ರ ಕಳೆಯೋ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀವಿ ಕೇಳಪ್ಪ ಅಲ್ಲ ಇಷ್ಟು ದೊಡ್ಡ ಮನೆಗೆ ನೀವ್ ಒಳಿಯ ಹೆಂಗಾದ್ರಿ ಅಯ್ಯೋ ಅದ್ರ ಮನೆ ಹಾಳಾಗುವಾಗ ಅದೊಂದ್ ದೊಡ್ಡ ಕತೆ ಕುತ್ಕೋ ಅದ್ ಏನಾಯ್ತು ಅಂದ್ರೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅವತ್ತು ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕೊಡಂಗಿ ವೇಸ್ ಹಾಕ್ಸ್ಬಿಡ್ತಿದ್ದೆ ಆಡೇಳಿ ಕಿಚಾಯಿಸ್ಬಿಟ್ಟೆ ಈಗ ಏನ್ ಪಿತೂರಿ ಮಾಡ್ಬೇಕು ಅಂತಿದ್ಯಾ ಯಾಕೆ ಅಮ್ಮ ಅಳ್ತಾವಳೆ ಯಕ್ಷಣಿ ಯಕ್ಷಣಿ ಮಾಡ್ತಾವಳ ನಿಜವಾಗ್ಲು ಅಳ್ತಾವಳೆ ಅಯ್ಯಯ್ಯೋ ಬಿಕ್ಕುಳಿಸ್ಕೊಂಡು ಅಳ್ತಾವಳಲ್ಲ ಯಾಕವ್ವ ಏನ್ ನಿನ್ ಕಷ್ಟ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಿನಗೇನ್ ಕಷ್ಟ ನಮ್ಮ ಲಂಗ ಪಂಗ ಹಾಕೊಂಡು ಮೈಸೂರು ಮಾರಾಣಿ ಇದ್ದಂಗಿದ್ಯಾ ಪ್ಲೀಸ್ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ನನಗೆ ಸಹಾಯ ಮಾಡಿ ನಾನ್ ನಿನ್ ಸಹಾಯ ಮಾಡ್ದ ಒಳ್ಳೆ ಮಾತು ಹೇಳ್ದೆ ತಿರ್ಕೊಂತೀನಿ ಅವ್ನ್ ಅದೇನೋ ಮಾಡ್ದಂಗ ಆಯ್ತೀನಿ ಹೇಳೋದು ನಾನೇ ಹಾಯ್ಕೊಂಡ್ ತಿಂತಿದ್ದೀನಿ ನಿನಗೆಲ್ ಸಹಾಯ ಮಾಡ್ಲಿ ಈಗ ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ ಜೀವನನೇ ಹಾಳಾಗೋಗುತ್ತೆ ಅಯ್ಯಯ್ಯೋ ಹೆಣ್ಮಕ್ಳು ಜೀವನ ಹಾಳಾಗ್ಬಾರ್ದು ಕಣ್ಣೀರ್ ಬೇರೆ ಆಗ್ತಾ ಇದ್ಯಾ ನಾನ್ ಏನ್ ಮಾಡ್ಲಿ ಹೇಳು ನೀವೊಂದು ನಾಟಕ ಆಡ್ಬೇಕು ನಾಟಕನ ಅಯ್ಯೋ ನಿನ್ನ ಬಾಯಿ ಮೊಂಡಾಕ ನಾಟಕ ಆಡಕ್ಕೆ ಕಣ್ಣೀರ್ ಆಗ್ತಾ ಇದ್ಯಾ ನಾವ್ ನಾಟಕ ಆಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ನೋಡು ಎರಡ್ ತರ ನಾಟಕ ಆಡ್ ತೋರಿಸ್ತೀರಿ ಒಂದು ನೋಡ್ತಾ ಇರು ಪೇಳ್ ಸಕಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿ ಹೃದಯ ಪ್ರೇಮ ಭಯ ಇದು ಒಂದೇ ಭಾಗ ಎಳ್ನೇ ಭಾಗ ಕೊಲ್ಲನೇ ತಕ್ಕ ಎಣ್ಣೆ ಮಲ್ಲಿಗ ನಿಲ್ಲಿ ಹನುಬಾರಿ ಬೆಲ್ಲಗೆ ಬರುತ್ತೀಯ ನಲ್ಲನ ನೋಡೆ ಕುಣಿ ಕುಣಿ ದಾಡೆ ಎರಡನೇ ಭಾಗ ಆಯ್ತು ಮೂರನೇ ಭಾಗ ಬಲ್ಲು ಕವೀರರಾದ ಪಂಚ ಪಾಂಡವರ ಮುರಿಸಿರುವ ದುರಾಂಕಾರದಿಂದ ಮೆರೆಯುತ್ತಿರುವ ಪಾಂಚಾಲಿ ಬಾ ನನ್ನ ತೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸಿ ನನಗೆ ಈ ನಾಟಕ ಇಲ್ಲ ಬೇಡ ಮತ್ತಿನ್ಯಾವುದು ನೀನು
ನನ್ನ ಗಂಡನ ತರ ನಾಟಕ ಆಡಿದ್ರೆ ಸಾಕು. ಗಂಡನ ತರ ನಾನು ನಾಟಕ ಆಡಬೇಕಾ? ಹೌದು. ಬೇಡ ತಾಯಿ, ನೂರಾರು ಜನರ ಪವಿತ್ರ ಆಶೀರ್ವಾದ ತಗೊಂಡಿರೋ ಆ ಪಾತ್ರನ ನನ್ನ ಕೈಲಿ ಮಾಡಕ್ಕಾಗಲ್ಲ. ಬೇರೆ ಯಾರನ್ನ ನೋಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್, ನಿಮ್ಮ ಕಾಲ್ ಮುಗಿದು ಕೇಳ್ಕೊಂತೀನಿ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನ್ ಮದುವೆ ಆದ್ರೆ ಆಸ್ತಿಲ್ ಪಾಲು ಅಂತ ನಮ್ಮಪ್ಪ ಬಿಲ್ ಬರೆದಿಟ್ಟಿದ್ದಾರೆ. ನಮ್ಮ ಅಣ್ಣನು ಅದಕ್ಕೆನು ಸೇರ್ಕೊಂಡು ಆಸ್ತಿನೆಲ್ಲ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಆಸ್ತಿನ ಉಳಿಸ್ಕೋಬೇಕು ಅಂದ್ರೆ ನಾನ್ ಮದುವೆ ಆಗ್ಬೇಕಂತೆ. ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಆಸ್ತಿನ ಉಳಿಸ್ಕೊಡಿ, ಇಲ್ಲದಿದ್ರೆ ನಾನು ಬೀದಿ ಭಿಕಾರಿ ಆಗೋಗ್ತೀನಿ. ಅಳ್ಬೇಡ, ಸುಮ್ಮನೆ ಇರು. ನೋಡು, ಕಷ್ಟದಲ್ಲಿ ಮನುಷ್ಯನಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನನ್ನ ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತೀನಿ. ನಿನಗೆ ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟೇ ಕಣಪ್ಪ ನಡೆದಿದ್ದು. ನಾನು ಈ ಮನೆಯ ಗಳಿಯಾನೂ ಅಲ್ಲ, ಅವಳು ನನ್ನ ಹೆಂಡರು ಅಲ್ಲ. ನನ್ನ ಕಷ್ಟಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು, ಅದಕ್ಕೆ ಗಂಡನ ತರ ನಾಟಕ ಆಡ್ತಾ ಇದೀನಿ. ಒಂದ್ ಬೀಡಿ ಕೊಡಯ್ಯ. ಅದನ್ನೇ ಕೊಡಯ್ಯ. ನಮ್ ಬೆನ್ ಹಿಂದೆ ಈ ಮನೇಲಿ ಎಂತ ನಾಟಕ ನಡೀತಾ ಇದೆ ಗೊತ್ತಾ? ಅವನು ಅವನು ಮೋನಿನ ನಿಜವಾಗ್ಲು ಮದ್ವೆನೆ ಮಾಡ್ಕೊಂಡಿಲ್ಲ, ಗಂಡ ಅಂತ ನಾಟಕ ಆಡ್ತಾ ಇದ್ದಾರೆ. ನಮ್ ಮನೆತನ ಮರ್ಯಾದೆ ನಾಶ ಮಾಡಿರೋ ಅವನ್ನ ಉಳಿಸೋದಿಲ್ಲ. ಅನಂತ ಮಾಡ್ಕೋಬಿಡ್ರಿ. ಇಷ್ಟಕ್ಕೂ ಆ ಹುಡುಗ ಮಾಡಿ ತಪ್ಪಾದ್ರೂ ಏನು, ದುಡ್ಡು ಕೊಡ್ತೀನಿ ನಾಟಕ ಆಡು ಅಂತ ಅವನ್ ಕರ್ಸಿದ್ಯಾರು? ನಿಮ್ ತಂಗಿ ಮನೆತನದ ಮರ್ಯಾದೆ ಬೀದಿ ಪಾಲಾದ್ರೂ ಪರವಾಗಿಲ್ಲ, ನಾನ್ ಮೇರಿತೀನಿ ಅಂತ ತೀರ್ಮಾನ ತಗೊಂಡಿದ್ಯಾರು? ನಿಮ್ ತಂಗಿ ಅವಳನ್ನು ಸುಟ್ಟು ಹಾಕ್ತೀರಾ? ಆ ಹುಡುಗ ಕೆಟ್ಟವನೇ ಆಗಿದ್ದಿದ್ರೆ ಹೇಗೋ ರಿಜಿಸ್ಟರ್ ಮದ್ವೆ ಆಗಿದೆಯಲ್ಲ ಅಂತ ಇಡೀ ಆಸ್ತಿ ಮೇಲೆ ಕಣ್ಣಿಡ್ತಾ ಇದ್ದ. ಆದ್ರೆ ಅವನ್ ಹಾಗ ಮಾಡ್ಲಿಲ್ಲ. ತನ್ನ ಕಷ್ಟ ತೀರ್ಸ್ಕೊಳಕೋಸ್ಕರ ಇವಳು ಹೇಳ್ದಾಗೆ ಕುಣಿತಾ ಇದ್ದಾನಷ್ಟೇ. ನೋಡಿ, ಈಗ ನಿಮ್ ತಂಗಿಗ್ ಮದ್ವೆ ಆಗಿರೋ ವಿಷಯ ಇಡೀ ಊರಿಗೆ ಗೊತ್ತಾಗಿದೆ. ಆ ಹುಡುಗನ ಇಟ್ಕೊಂಡು ಅವಳು ಹೇಗ್ ನಾಟಕ ಮಾಡಿದ್ಲು ಅದೇ ನಾಟಕನ ನಾವು ಅವಳ ಮೇಲೆ ತಿರುಗಿಸ್ಬೇಕಷ್ಟೇ. ದುಡಿಮೆಯ ನಂಬಿ ಬದುಕು, ಬಾಳಲ್ಲಿ ಬರುವುದು ಬೆಳಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು. ಬೆಳಕು ಅಂದ್ರೆ ಬಂದೂಕ ಗೊತ್ತಾಯ್ತೆ. ಇದ್ ಯಾಕಡೆ ಬಂದೂಕ ತೋರಿಸ್ತಿದ್ದೀರಿ? ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ನ ಸುಡಕ್ಕೆ. ಏಣ, ನಾನು ಏನ್ ಹಲ್ಕ ಕೆಲಸ ಮಾಡಿದೆ? ಮದುವೆ ಆಗದೆ ಇರೋ ಹೆಣ್ಣಿಗೆ ಬಾಡಿಗೆ ಗಂಡಾಗಿ ನಾಟಕ ಆಡಿದ್ದು ಹಲ್ಕ ಕೆಲಸ ಅಲ್ವಾ? ನಿಮ್ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಇನ್ನೇನ್ ಮುಚ್ಕೊಂಡು ನಿಜ ಹೇಳ್ಬಿಡ್ತೀನಿ ಸ್ವಾಮಿ. ನೋಡಿ, ನಾನು ನಮ್ಮ ಊರ್ ಸಾಹುಕಾರತ ಸಾಲ ಮಾಡಿದ್ದೆ. ಆ ಸಾಲನ ತೀರಿಸ್ಬೇಕು ಅಂತ ಬೆಂಗಳೂರು ಕೆಲಸ ಹುಡ್ಕೊಂಡ್ಬಂದೆ. ಆಗ ನಿಮ್ ಹುಡುಗಿ ನನ್ಗೆ ಅಡ್ಡ ಸಿಕ್ಕಿ. ನೋಡಪ್ಪ, ನಿನ್ ಕಷ್ಟನೆಲ್ಲ ನಾನು ತೀರಿಸ್ತೀನಿ, ನನ್ನ ಜೊತೆ ನಾಲ್ಕು ದಿನ ಗಂಡಂತರ ಪಾತ್ರ ಮಾಡು ಅಂದ್ಲು. ಅದಕ್ಕೆ ಒಪ್ಕೊಂಡೇ ಶಿವ, ನಿಮ್ ಬಂದೂಕದ ಬಗಣಿಗೂಟ ಅಡ್ಡ ಬರುತ್ತೆ ಅಂದ್ರೆ ನಮ್ ತಾಯೇನೆ ಒಪ್ಕೊಂತಿರ್ಲಿಲ್ಲ. ಬುದ್ಧಿ ಇದೆಯಾ ನಿನ್ಗೆ? ಅಣ್ಣನ್ ಪಾತ್ರನೋ ತಂದೆ ಪಾತ್ರನೋ ಮಾಡಿದ್ರೆ ತಪ್ಪಾಗ್ತಿರ್ಲಿಲ್ಲ. ಆದ್ರೆ ಮದ್ವೆ ಆಗ್ದಿರೋ ಒಂದ್ ಹುಡುಗಿಗೆ ಗಂಡನ್ ಪಾತ್ರ ಮಾಡ್ತಾ ಇದೀಯ, ಆ ಪಾತ್ರ ಮುಗಿದ ತಕ್ಷಣ ಹೊಟ್ಟೋಗ್ತೀಯ. ಆ ಹುಡುಗಿ ಗತಿ ಏನು? ಅವಳ ಯಾರ್ ಮದ್ವೆ ಆಗ್ತಾರೆ? ನೀವಿಬ್ರು ಗಂಡ ಹೆಂಡತಿ, ಆ ಹುಡುಗಿ ಬದುಕ ಬಗ್ಗೆ ಎಷ್ಟು ಒಳ್ಳೆ ತಂದಲ್ಲಿ ಆಲೋಚನೆ ಮಾಡ್ತಾ ಇದೀರ. ಆದ್ರೆ ಅವಳು ನೀವಿಬ್ರು ಸೇರ್ಕೊಂಡು ಆಸ್ತಿನ ಒಡೆಗೆ ಸಂಚಕಾರ ಮಾಡ್ತಾ ಇದೀರ ಅಂತ ನನ್ನ ಹತ್ರ ಹೇಳ್ತಾಳೆ. ಯಾರನ್ನ ನಂಬುದು, ಯಾರನ್ನ ಬಿಡೋದು? ಆ ಭಗವಂತನಿಗೆ ಗೊತ್ತು. ಆಸ್ತಿನ ಲಪ್ಟಾಯಿಸಿ ಯಾರಕ್ ಕೊಡ್ಬೇಕು? ನಮ್ಗೇನ್ ಮಕ್ಕಳ ಮರಿನ? ಏನೋ ಅವಳು ಬುದ್ಧಿ ಬರಲಿ ಅಂತ ನಾವು ಹೀಗ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಕತೆ ನಡೆಸ್ತಾ ಇದ್ದಾಳೆ. ನೋಡಪ್ಪ, ಈಗಲೂ ಅವಳು ಮನಸ್ಸು ಮಾಡಿ ಒಳ್ಳೆ ದಾರಿಗೆ ಬಂದ್ರೆ ಇಡೀ ಆಸ್ತಿನೇ ಅವಳ ಹೆಸರಿಗೆ ಬರೆದಿಟ್ಟು ನಾವಿಬ್ರು ಬರೀ ಕೈಲಿ ಹೋಗಕ್ಕೂ ಸಿದ್ಧ. ಹಣ ಅಂದ್ರೆ ಲೆಕ್ಕಕ್ಕಿಲ್ಲ, ಮನುಷ್ಯರು ಅಂದ್ರೆ ಮರ್ಯಾದೆ ಇಲ್ಲ. ದುರಹಂಕಾರ ದಿಮಾಕ್ನಿಂದ ತನ್ನ ಜೀವನನ ತಾನೇ ಹಾಳ್ ಮಾಡ್ಕೋತಿದ್ದಾಳೆ. ಅವಳಿಗೆ ಅಹಂಕಾರ ಇದೆ ಅಂತ ನನಗೆ ಗೊತ್ತಿತ್ತು. ಇಷ್ಟೊಂದು ದುರಹಂಕಾರ ಇದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅವಳು ಮಾತನ್ನ ಕೇಳ್ಕೊಂಡು ನಾನು ನಿಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸು. ನಾವು ಕ್ಷಮಿಸೋದ್ರಿಂದ ಅವಳು ಬಾಳು ಒಳ್ಳೇದಾಗತ್ತ ಹೇಳು? ಅವಳ ಬದುಕು ಈಗ ನಿಮ್ ಕೈಲಿದೆ, ಹೇಗಾದ್ರೂ ಮಾಡಿ ನೀನೇ ಅವಳನ್ನ ಸರಿ ಮಾಡ್ಬೇಕು. ನನ್ನ ಬದುಕೇ ನನ್ನ ಕೈನಲ್ಲಿಲ್ಲದೆ ಅಂತರ್ಪಿಚಾಚಿತ್ರ ಅಲಿತಾ ಇದ್ದೀನಿ. ಇನ್ನು ಅವಳ ಬದುಕನ್ನ ಎಲ್ಲಿಂದ ಸರಿ ಮಾಡಲಿ? ಅವಳಿಗೆ ನಿಜವಾದ ಗಂಡನಾಗಿ ಬುದ್ಧಿ ಕಲಿಸಿ ಮನೆ ತುಂಬಿಸ್ಕೊ. ಮತ್ತೆ ನಾನು ಅವಳತ್ರ ಗಂಡನ್ ತರ ನಾಟಕ ಆಡ್ಬೇಕಾ? ನಾವು ನಿನ್ಗೆ ನಾಟಕ ಆಡು ಅಂತ ಹೇಳ್ತಾ ಇಲ್ಲ. ನೀವಿಬ್ರು ಯಾವಾಗ ರಿಜಿಸ್ಟರ್ ಆಫೀಸ್ ನಲ್ಲಿ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡಿದ್ರು ಅವಾಗ್ಲೇ
ನಿಜವಾದ ಗಂಡ ಹೆಂಡತಿರಾದ್ರೆ ನಿನಗೆ ಕಾನೂನಿನ ಪ್ರಕಾರ ಅವಳ ಮೇಲೆ ಸಂಪೂರ್ಣವಾದ ಹಕ್ಕಿದೆ. ಅದು ಅಲ್ಲದೆ ನೀವಿಬ್ರು ಗಂಡ ಹೆಂಡತಿ ಆಗಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಅಂತ ಕಾಣುತ್ತೆ. ಅದಕ್ಕೆ ನಿಮ್ಮನ್ನ ಗಂಟ ಹಾಕಿದಾನೆ. ನೋಡು, ನೀನ್ ನಿಜವಾಗ್ಲೂ ಮರ್ಯಾದಸ್ತು ವಂಶದಲ್ಲಿ ಹುಟ್ಟೋನೆ ಆಗಿದ್ರೆ, ನಿನ್ನಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ, ಒಂದು ಹೆಣ್ಣಿನ ಬಾಳನ್ನ ಸರಿ ಮಾಡೋ ಮನಸ್ಸಿದ್ರೆ, ಆ ಹುಚ್ಚು ಕುದುರೆಗೆ ಲಂಗು ಲಗಾಮ್ ಹಾಕಿ ನಿಮ್ ಮನೆ ಹಿತ್ತಲ್ ಕಟ್ಟಾಕು. ನೀನ್ ಅಂದಾನ ಇಂಡಿ ಆನಂದವಾಗಿ ಚಪ್ಪರಿಸಬೇಕು ಅಂತ ಮನಸ್ಸಾಯ್ತು, ಅದಕ್ಕೆ ಸೆಟಪ್ ಮಾಡಿಸ್ದೆ. ಜಡ್ಡು ಕಟ್ಟಿರೋ ಈ ಬೊಂಬೆನ ಚೆನ್ನಾಗಿ ತೀಡಿ ಜೀವ ಕೊಟ್ಟು ಸಂಸಾರ ಮಾಡೋಣ ಅಂತ. ಯಾಕೆ ಅರ್ಥವಾಗ್ಲಿಲ್ವಾ? ನನ್ನ ನಿನ್ನ ಒಂದ್ ಮಾಡಿದ್ದ ದೇವರು, ಆ ದೇವರು ಖುಷಿ ಪಡಿಸಕ್ಕಾದ್ರು ನಾವಿಬ್ರು ಒಂದಾಗ. ಅದಕ್ಕೆ ಅಮ್ಮ, ವಿಧಿ ಏನದು? ನಾವ್ ಒಂದು ಬಗೆದ್ರೆ ದೈವ ಒಂದ್ ಬಗೆಯತ್ತೆ, ಆದ್ರ ಮುಂದೆ ನಮ್ದೇನು ನಡೆಯಲ್ಲ. ಯು ಅನ್ಎಜುಕೇಟೆಡ್ ಕಂಟ್ರಿ ಬ್ರೂಟ್, ನನ್ನ ಗಂಡನಾಗೋಕೆ ನಿನಗೇನೋ ಯೋಗ್ಯತೆ ಇದೆ? ಹಳ್ಳಿಯಿಂದ ಈಗ ತಾನೇ ಕಣ್ಣು ಬಿಟ್ಟು ಪಟ್ಟಣ ನೋಡ್ತಿರೋ ಕೂಸು ಕಣ ನೀನು. ಏ ಅಮ್ಮಣ್ಣಿ, ಹಳ್ಳಿ ಐದ ಮನಸ್ಸಿಟ್ರೆ ಡಿಲ್ಲಿ ಕೂಡ ಆಳ್ತಾನೆ, ಇಲ್ಲ ನಿನ್ನಂತ ಗಂಡ ಬಿರಿ ಗಂಡಾನೂ ಆಗ್ತಾನೆ. ಏ ಬಾಲೆ ಕೇಳೆ, ರಾಗಿ ಮುದ್ದೆ ಉಂಡಿರೋ ಜೀವ ಕಣೇ, ಜಡೆ ಮಾಯ ಸಂದ್ರದಿಂದ ಎದ್ದು ಬಿದ್ದು ಬಂದಿರೋ ಭೂಪ ಕಣೇ, ಯಾರೆ ಸಿಂಗಾರೆ. ಅರೆ ಬೆಂಗಳೂರು ಬೆಡಗಿ ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ, ಅಂದಾಂದ ತಿಂಡಿ ಆನಂದವಾಗಿ ಚಪ್ಪರಿಸಿ ಕುಡಿತೀನಿ. ನಾಟಿ ಕೋಳಿ ಜೂಟಿ ನೋಡಿ ತಂಗಾಗಿ ಹೋದೆ, ನೀನ್ಯಾಕೆ ಗುರ್ರಾಯಿಸ್ತೀಯ? ಸತ್ತು ಇಲ್ಲದೆ ಮುದ್ದು ಮಾಡಿ ಸರ್ಸ ಆಡುತ್ತೀನಿ, ಕೈ ಕೈ ಮಿಲ್ಲಾಯಿಸ್ತೀಯ? ನೀನು ಚಮ್ಕಾಯ್ತೀಯ ಯಾಕೆ ಸತ್ತಾಯಿಸ್ತೀಯ? ನೀನು ಚಮ್ಕಾಯ್ತೀಯ ಯಾಕೆ ಸತ್ತಾಯಿಸ್ತೀಯ? ಬೆಂಗಳೂರು ಬೆಡಗಿ ಬೊಂಬಾಟು ಕುಡುಗಿ ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ. ಗಂಡು ಬೇರೆ
ಮರದಂಗೆ ಆಡಬೇಡಲೆ ಗಂಡ ಗುಂಡಿ ಗಂಡ ನನ್ನ ಅರೆ ಜಟ್ಟು ಕಟ್ಟಿ ಹೋಗೈತೆ ಹೆಣ್ಣು ಕೊಂಬೈಯು ಅಚ್ಚಿ ಮಾಡಿ ಕುಣಿಸ್ತೀನಿ ಒಮ್ಮೆ ಹೂ ಎಂದರೆ ನಿನ್ನ ಬೇಕೆನ್ನುವೆ ನೀನು ಎಸ್ಸಂದರೆ ನಾವು ಒಂದಾದರೆ ರತಿ ಮನ್ಮಥರೆ ಅಲ್ಲಾಗಿ ಹೋಗುತ್ತಾರೆ ಬರೆಲ್ಲ ಜಮಾಯ್ಸ್ ಬಿಡೋಣ ಅರೆ ಬೆಂಗಳೂರು ದಡ್ಡಗಿ ಬೊಂಬಾಟು ಹುಡುಗಿ ಬೆಂಡೆತ್ತಿ ಬ್ರೇಕ್ ಹಾಕಿನೆ ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಳಕ್ಕೆ ನಾ ಕೆರೆ ಕಡೆ ಹೋಗ್ಬಿಟ್ಲ ಮೋನಿಕಾ ಏಯ್ ವಿಲೇಜ್ ಮ್ಯಾನ್ ಓ ಇಲ್ಲಿದ್ಯಾ ಎಲ್ಲೋಗ್ಬಿಟ್ಟಿದೆ ಚಿನ್ನೋ ಮುಟ್ಬೇಡಿ ಅವ್ರನ್ನ ಯೋ ನಾನು ಹೆಂಡ್ತಿನ ಮುಟ್ತೀನಿ ಮುದ್ದಾಡ್ತೀನಿ ಲಾಲಿನೂ ಆಡ್ತೀನಿ ಅದನ್ನ ಕೇಳಕ್ ನೀನ್ ಯಾರಯ್ಯ ಕಾನೂನು ಸ್ವಾಮಿ ಕಾನೂನು ಮುಟ್ಟಿದ್ರೆ 7 ವರ್ಷ ಜೈಲ್ ಹೋಗ್ಬೇಕಾಗತ್ತೆ ಅರ್ಥವಾಯ್ತಾ ಯೋ ಅವತ್ತು ಸೈನ್ ಮಾಡಿದ ತಕ್ಷಣ ನೀವಿಬ್ರು ಗಂಡ ಹೆಂಡತಿ ಆಗ್ಬಿಟ್ರಿ ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳ್ತು ನಿಮ್ ಕಾನೂನು ಈಗ ಸಂಸಾರ ಮಾಡಕ್ ನಾವು ಶುರು ಮಾಡ್ಕೊಳ್ಳೋಣ ಅಂದ್ರೆ ಜೈಲಿ ಕಳಿಸ್ತೀನಿ ಅಂತ ಇದೆಯಲ್ಲ ಏನ್ ಕಾನೂನು ಏನೋ ಒಂದು ಅರ್ಥ ಆಗ್ತಿಲ್ಲ ಹೆಂಡತಿ ಪರ್ಮಿಷನ್ ಇಲ್ಲದೆ ಅವಳನ್ನ ಮುಟ್ಟಿದ್ರೆ ಅದು ಅತ್ಯಾಚಾರದ ಕೇಸ್ ಆಗುತ್ತೆ ಕಮ್ ಆನ್ ನೌ ಟಚ್ ಮೀ Come on, now touch me. Come on, touch me now. Hey, ನಿನ್ನ ಸ್ವಾರ್ಥ ಕೋಸ್ಕರ ನನ್ನ ಗಂಡನ ಸ್ಥಾನನ ಕೊಟ್ಟು ಇಷ್ಟೆಲ್ಲ ನಾಟಕ ಮಾಡಿಸ್ತೆ. ಆದ್ರೆ ಆ ವಿಧಿ ನನ್ನ ನಿನ್ನ ನಿಜವಾಗ್ಲೂ ಗಂಡ ಹೆಂಡತಿ ಮಾಡಿಬಿಡ್ತು. ಈಗ ಕಾನೂನು ಅಡ್ಡ ಇಕ್ಕೊಂಡು ನನಗೆ ಅವಮಾನ ಮಾಡ್ತಾ ಇದೀಯಾ? ನೀನಾಗ ನೀನೆ ನಾನಿರೋ ಜಾಗಕ್ಕೆ ಬಂದು ಟಚಿಂಗ್ ಮೀ ಅಂತ ಗೋಗರಿ ಹೆಂಗ್ ಮಾಡ್ಲಿಲ್ಲ? ಮೋನಿ, ನಿನಗೆ ಅಣ್ಣನಾಗಿ ಸ್ನೇಹಿತನಾಗಿ ತಂದೆಯಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ಇವತ್ತು ನಿನ್ನ ವರ್ತನೆ ಮಿತಿ ಮೀರಿ ಹೋಯ್ತಮ್ಮ. ಈಗಲೂ ಕಾಲ ಮಿಂಚಿಲ್ಲ, ಹೋಗಿ ವೀರಣ್ಣನ ಕರಿ. ವಾಟ್? ನಾನ್ ಹೋಗಿ ಅವನ ಕರಿಬೇಕಾ? ಆಫ್ಟರ್ ಆಲ್ ಹಿ ಇಸ್ ಎ ವಿಲೇಜ್ ಗೈ. ಮೋನಿ, ಗಂಡ ಅನ್ನಿಸ್ಕೊಂಡವನು ಆಫ್ಟರ್ ಆಲ್ ಅಲ್ಲ, ಹಿ ಇಸ್ ಆಲ್ ಇನ್ ಒನ್ ಅಂಡ್ ಒನ್ ಇನ್ ಆಲ್. ನೋಡಮ್ಮ, ಒಂದ್ ಹೆಣ್ಣಿಗೆ ಸುಖ ಸಂತೋಷ ಸೌಭಾಗ್ಯ ಎಲ್ಲ ಗಂಡನಲ್ಲಿದೆ. ಪ್ಲೀಸ್ ಮೋನಿ, ಹೋಗಿ ವೀರಣ್ಣನ ಕರಿ, ಎಲ್ಲ ಒಳ್ಳೇದಾಗತ್ತೆ. ಲುಕ್ ಬ್ರದರ್, ನಾನು ಆವತ್ತು ಯಾರ ಮಾತನ್ನೂ ಕೇಳಲಿಲ್ಲ, ಇವತ್ತು ಕೇಳಲ್ಲ, ಮುಂದೇನು ಯಾರ ಮಾತು ಕೇಳೋ ಚಾನ್ಸೇ ಇಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಹೌದು, ಯಾಕ್ ನಾನು ಹೇಳಿದ ಕಡೆ ಕೆಲಸಕ್ಕೆ ಹೋಗ್ಲಿಲ್ಲ? ಅರ್ಷದ್ ಕುಳಗೋಸ್ಕರ ವರ್ಷದ ಕುಳ ಕಳ್ಕೊಳ್ಳೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಈಗ ನಾನು ಏನ್ ಮಾಡ್ಬೇಕು ದಿಕ್ಕೇ ತೋರಿಸ್ತಾ ಇಲ್ಲ. ನೀವೇ ಹೆಂಗಾರು ದೊಡ್ಡ ಮನ್ಸು ಮಾಡಿ ನನ್ನ ಕಾಪಾಡ್ಬೇಕು. ಸರಿ, ನೀವು ಮಾಡಿದ ಉಪಕಾರಕ್ಕೆ ನಾನು ಪ್ರತ್ಯುಪಕಾರ ಮಾಡ್ಲೇಬೇಕು. ವೀರಣ್ಣ, ನಿಮ್ಗೆ ಜಮೀನಿದೆ ಅಂತ ಹೇಳ್ತಿದ್ರಲ್ಲ, ನಾನು ಅದ್ರ ಮೇಲೆ ಬ್ಯಾಂಕ್ನಲ್ಲಿ ಸಾಲ ಕೊಡಿಸ್ತೀನಿ. ನೀವು ಅದರಲ್ಲಿ ಸಾಹುಕಾರ ಸಾಲ ತೀರಿಸಿ, ಮಿಕ್ಕದ್ರಲ್ಲಿ ಬಾವಿ ತೋಡಿಸಿ, ಅದ್ರಲ್ಲಿ ಸಂಪಾದನೆ ಮಾಡಿ ಬ್ಯಾಂಕಿನ ಸಾಲ ತೀರಿಸಿ, ಏನಂತೀರಾ? ಬುದ್ಧಿ, ನೀವು ಅಷ್ಟು ಉಪಕಾರ ಮಾಡ್ಬಿಟ್ರೆ ದಿನಾ ಮುಸ್ಸಂಜೆ ನಿಮ್ಮ ಹೆಸರು ಹೇಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಸ್ತೀನಿ. ನಿಮ್ಮ ಊರಿನಲ್ಲಿ ನಮ್ಮ ಬ್ರಾಂಚ್ ಆಫೀಸ್ ಇದೆ, ನಾನೊಂದು ಲೆಟರ್ ಕೊಡ್ತೀನಿ, ಅದನ್ನ ತಗೊಂಡೋಗಿ ತೋರಿಸ್ತ್ರೆ ಸಾಲ ಮಂಜೂರಾಗುತ್ತೆ. ನಾನು ಎಲ್ಲ ವಿಷಯನು ಫೋನ್ನಲ್ಲಿ ಮಾತಾಡ್ತೀನಿ. ಹಲೋ, ನಾನು ಮಾದೇವಪ್ಪ ಮಾತಾಡ್ತಿರೋದು. ಏನ್ ಅದು ಬೇದ್ಯತ್ತಿದ ಓರ್ ಹೆಂಗ್ ಮುಂದೆ ಸಮನೆ ಪಡ್ಕಂತ ಇದೆಯಾ? ಎಲ್ಲ ಸಮಾಚಾರ ಎಲ್ರೂ ತುರ್ಕ್ ಮೆಣಸಿನ್ಕಾಯಿ ಇಟ್ಕೊಳ್ಳೋ ಸಮಾಚಾರ? ಯಾರ್ಲ ಇಟ್ಕೋಬೇಕು ಮೆಣಸಿನ್ಕಾಯಿ? ನಾವೆಲ್ರೂ ಸೇರಿ ಅದೇನಂತ ಸರಿ ಅಪ್ಪಗಳ ಪಕ್ಕೂರ್ ಪಂಚಾಯತಿ ತೀರ್ಮಾನ ಮಾಡಕ್ ನೀವ್ ಹಂಗೋದ್ರ? ನಿಮಗ್ ಪಜಿತಿ ಮಾಡಕ್ ವೀರ ಬೆಂಗಳೂರಿಂದ ಹಿಂಗ್ ಬಂದ. ಬರ್ಲಿ ಬಿಡ್ಲ, ಅವನ್ ಬಂದ್ ಏನ್ ಕಿಸ್ದಾನು? ಬೆಂಗ್ಳೂರ್ಗ್ ಹೋದನು, ಬರೀ ಕೆಲ ಬಂದಿಲ್ಲ. ನಿಮ್ ಮಸ್ಲು ಬಡ್ಡಿ ತಿಳ್ಸೋಕೆ ಬಂದವನೆ. ಅಷ್ಟೊಂದು ಸಂಪಾದನೆ ಅದ್ ಹೆಂಗ್ಲ ಮಾಡ್ದ ತಿರ್ಬೋಕಿ ನನ್ ಮಗ? ಆಯ್ಸಿಯ ಜಲಾಡ್ದಲ್ಲೇ ಬಿಡ್ತೀನ ಸಾವ್ಕಾರ್ರೆ. ಅವನ್ ಎಲ್ಲಿಂದ ತತ್ತಾನೆ, ಹೆಂಗ್ ತತ್ತಾನೆ ಎಲ್ಲ ನನಗ್ ಗೊತ್ತು. ಅಪ್ಪ, ಅವನೇನಾದ್ರೂ ಜಮೀನ್ ಬಿಡ್ಸ್ಕೊಂಡ್ರೆ ಅವನ ಮೇಲೆ ಕ್ಯಾತೆ ತೆಗಿಯಕಾಗಲ್ಲ. ಹೆಂಗಾದ್ರೂ ಮಾಡಿ ಅವನ ಜಮೀನ್ ಬಿಡ್ಸ್ಕೊಳ್ತಿದ್ದಂಗೆ ತಡಿಬೇಕು. ಅದಕ್ಕೆ ನಾನ್ ದಾರಿ ಹುಡುಕ್ತೀನಿ ಸುಮ್ಕಿರ್ಲ. ಅಂದ್ರೆ ಒಳ್ಳೆ ಐನಾಚಿ ಹೆಣ್ಣಿದ್ದಂಗ ಅವಳೆ? ಹೇಳ್ತಾ ಕತೆನ ತಾತ? ಅವಳು ಒಬ್ಬ ಚೇಲನ್ನ ಸಾಕೊಂಡವಳೆ. ಅವನ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಅವಳ ತಾಟ್ಕಿತ್ತಿಗಿಂತ ಯಕ್ವ, ಇಡಂಬಿಗಿಂತ ತಕ್ವ. ಇದೇ ಹಸುವೆ ಮಾತ್ಲ, ಯಕ್ವ ತಕ್ವ. ತಾತ, ಕರ್ನಾಟಕದಲ್ಲಿ ಕನ್ನಡಕ್ಕಂತ ದುರ್ಗತಿ ಬಂದ್ಬಿಟ್ಟೈತೆ. ಕನ್ನಡ ತಮಿಳು ತೆಲುಗು ಹಿಂದಿನ ಚೋಚೋ ಮಾಡ್ಕೊ ಮಾತಾಡೋದು ನಮ್ ಜನಕ್ಕೆ ಸೋಕಿ ಆಗೋಬಿಟ್ಟೈತೆ. ಹಿಂಗಾಗೋಬಿಟ್ರೆ ಒಂದಿನ ನಮ್ ಮಕ್ಕಳು ಕನ್ನಡನ ಕರ್ನಾಟಕದಲ್ಲಿ ಬೂದ್ಗನ್ನಡಿ ಹಾಕೊಂಡು ಹುಡುಕ್ಬೇಕು ಅಂದಂಗೆ. ತಾತಯ್ಯ, ನಾಳೆ ದಿನ ಚೆನ್ನಾಗೈತಂತೆ,
ಆ ಬಡ್ಡಿ ಮಗ ಸೌಕಾರ ಮಕ್ಕೆ ದುಡ್ಡನ್ನ ಬಿಸಾಕ್ಬಿಟ್ಟು ಬಾವಿ ತೋಡ್ಸಕ್ಕೆ ಪೂಜೆ ಮಾಡಿಸ್ಬಿಡೋಣ. ಹಂಗೆ ಮಾಡು ಅಂದಂಗೆ ಕಷ್ಟ ಕಾಲದಾಗ ಒಳ್ಳೆ ದೇವ್ರ ಬಂದಾಗ ಬಂದ ಆ ಮ್ಯಾನೇಜರ್ ಅದ್ ನಮ್ಮ ದೃಷ್ಟ. ಓ ಬಾಬಾ ಬಾ ಕೂತ್ಕೋ ಕೂತ್ಕೋ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಏನ್ ಬಂದಿದ್ದು? ಏನಿಲ್ಲ, ನೀನ್ ಊರಿಗೆ ಬಂದಿದ್ಯಾ ಅಂತ ಗೊತ್ತಾಯ್ತು. ನಿನ್ನ ನೋಡ್ಕೊಂಡು ಹಾಗೆ ತಾತನ ಚಟ್ನಿ ಕೊಟ್ಟು ಹೋಗೋಣ ಅಂತ ಬಂದೆ. ಬರೀ ತಾತನ್ಗ ನಮ್ಗೇನಿಲ್ವಾ? ಹಾಕಾಕು. ಲೇ ಮಗ, ನಾನು ನೀನು ಅಂದ್ರೆ ಈ ಮಗಿ ಏನ್ ಅಕ್ರೆ? ಮನೆ ದೀಪ ಹಚ್ಚೋ ಹೆಣ್ಮಗ ಅಂದ್ರೆ ಹಿಂಗಿರ್ಬೇಕು ನೋಡ್ಲ. ಹೋಗಂತಪ್ಪ, ನಮ್ ಪಾರ್ವತಿ ಬಂಗಾರ ಇದ್ದಂಗೆ, ಅವಳನ್ನ ಕಟ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ದುಡ್ಡು ತಗೊಂಬಂದು ನಮ್ ಗೌಡ್ರು ಸಾಲ ತೀರಿಸ್ತೀಯಾ? ಬರೀ ಸಾಲ ತೀರಿಸದಲ್ಲ, ನನ್ ದಾರಿಗೆ ಅಡ್ಡ ಬಂದ್ರೆ ನಿಮ್ಮನ್ನು ತೀರಿಸ್ತೀನಿ. ತಿರುಬಕಿ ವೀರನ್ ಕತೆ ಮುಗಿದೋಗಿರ್ಬೇಕು ಅಲ್ವೇ? ಅಲ್ಲ ಕತೆನ ಯಾರು ಬರೀತಾರೆ ಅವರೇ ಮುಕ್ತಾಯ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳೋ ಸೌಕಾರ. ನೀನ್ ಯಾರನ್ನ ನನ್ನ ಕತೆ ಮುಗಿಸ್ಬೇಕು ಅಂತ ಕಳಿಸಿದ್ದೋ ಅವ್ರಿಗೆ ನಾನ್ ಗುದ್ದಿರೋ ಗುದ್ದಿಗೆ ಇಷ್ಟೊತ್ತಿಗೆ ಎಣ್ಣೆ ಸ್ನಾನ ಮಾಡ್ತಿರ್ತಾರೆ. ನಿನ್ ದುಡ್ಡ ಬಡ್ಡಿ ಸಮೇತ ಚುಕ್ತಾ ಮಾಡ್ತಾ ಇದೀನಿ. ಇನ್ಮೇಲೆ ನಿನ್ ಪಾಡು ನೀನ್ ಇರ್ಬೇಕು, ನನ್ ಪಾಡು ನಾನು ಇರ್ತೀನಿ. ನಿನ್ ಬಾಕಿನೇನೋ ನೀನ್ ಚುಕ್ತಾ ಮಾಡ್ದೆ, ನಾನ್ ಚುಕ್ತಾ ಮಾಡ್ಬೇಕಾದ ಬಾಕಿ ಇನ್ನೂ ಹಂಗೆ ಉಳ್ಕೊಂಡೈತೆ. ಕಾಲ ಕೂಡ ಬಂದಾಗ ನಾನ್ ಅದನ್ ಚುಕ್ತಾ ಮಾಡ್ತೀನಿ. ಏಯ್ ಉಲ್ಲೂರ, ನೀನ್ ನನ್ ಕೊಳ್ಪಟ್ಟಿ ಕೈ ಹಾಕಿದ್ರೆ ನಾನ್ ನಿನ್ ಕುತ್ತಿಗೆ ಕೈ ಹಾಕ್ತೀನಿ. ಹುಷಾ ನೋಡಮ್ಮ, ನಿಮ್ ಅಣ್ಣ ಅತ್ತಿಗೆ ಎಲ್ಲ ಸೈನ್ ಹಾಕಿದಾರೆ. ನಿಮ್ ಯಜಮಾನ್ರಲ್ಲಮ್ಮ ಅವ್ರಿ ಯಾಕೆ ಪ್ರಾಪರ್ಟಿ ಡಿವೈಡ್ ಆಗ್ಬೇಕಾದ್ರೆ ಈ ಪೇಪರ್ಗೆ ನಿಮ್ ಯಜಮಾನ್ ಸೈನ್ ಹಾಕ್ಬೇಕಮ್ಮ? ಬಿಲ್ದಲ್ಲಿ ಏನಿದೆಯೋ ಅದನ್ನೇ ನಾನು ಹೇಳ್ತಾ ಇರೋದು. ನಮ್ ಯಜಮಾನ್ರು ಪರ್ಸನಲ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ಆ ಪೇಪರ್ಸ್ ಕೊಡಿ, ನಾನೇ ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ತೀನಿ. ನೋನೋ, ನನ್ ಮುಂದೆ ಸೈನ್ ಹಾಕ್ಬೇಕು. ನೋಡಿ, ಅವ್ರು ಬಂದ್ಮೇಲೆ ಹೇಳಿ ಕಳ್ಸಿ, ನಾನೇ ಬಂದು ಸೆಟ್ಲ್ ಮಾಡ್ಕೊಡ್ತೀನಿ. ಬರ್ತೀನಿ, ಬನ್ನಿ ಸರ್. ನೀನ್ ಯಾಕ ನನ್ನ ಹಿಂದೆ ಮಾರ್ಚ್ ಫಾಸ್ಟ್ ಮಾಡ್ತಿದ್ಯಾ? ಮೇಡಮ್, ನಿಮ್ಮ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಇದ್ದಂಗಲ್ವಾ? ಅದಕ್ಕೇನೆ ನಿಮ್ ಹಿಂದೆನೆ ಓಡಾಡ್ತಾ ಇದ್ನಲ್ಲ. ನನ್ಗೊಂದ್ ಐಡಿಯಾ ಬಂತು ಮೇಡಮ್. ಏನದು? ನಾವ್ ಹಿಂಗೆ ಸೀದಾ ಜಡೆ ಮಾಡಿಸಂದ್ರೆ ಹೋಗಿ ಆ ರಾಗಿ ರೊಟ್ಟಿನ ಹೆಂಗಾದ್ರೂ ನೈಸ್ ಮಾಡಿ ಎತ್ತಾಕ ಬಂದ್ಬಿಡಣ. ನನಗೆ ಚಾಲೆಂಜ್ ಮಾಡ್ ಹೋಗಿರೋನು, ಈಗ ನಾನ್ ಕರೆದ್ರೆ ಬರ್ತಾನ? ಹಿಂಗ್ ಮಾಡೋಣ, ಆ ಹಳ್ಳಿ ಐದನ್ಗೆ ನೀನೇ ಗತಿ ಅಂತ ಸರಂಡರ್ ಆದಂಗ್ ನಾಟಕ ಮಾಡಿ ಮಸ್ಕ ಹೊಡೆದು ಕರ್ಕೊಂಬಂದ್ಬಿಡಣ. ಏನಂತೀರಾ?
ಏನಮ್ಮೆ ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀಯ ಅಂತ ಗೊತ್ತಿರಲಿಲ್ಲ. ಆ ಬರ್ತಾ ದಂಡು ದಾಳಿ ಎಲ್ಲ ಕರ್ಕೊಂಡ್ಬಿಟ್ಟಿಯಾ? ಆಮೆನ್. ಹೌ ಯು ಫೈನ್ ಫೈನ್. ಆ ಬಂದ ಸಮಾಚಾರ? ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ನಾನು ನಿನಗೆ 50,000 ಕೊಡಬೇಕಾಗಿತ್ತು, ನೀನ್ ಅದನ್ನ ತಗೊಳ್ಳದೆ ಬಂದ್ಬಿಟ್ಟೆ. ನಿನ್ ದುಡ್ಡನ್ನ ನಿನಗೆ ವಾಪಸ್ ಕೊಟ್ಬಿಡೋಣ ಅಂತ ನಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮೇಡಮ್ ಯಾರು ಋಣಾನು ಬಾಕಿ ಉಳಿಸ್ಕೊಳ್ಳೋರಲ್ಲ. ಲೆಕ್ಕಾಚಾರದಲ್ಲಿ ಶೆಟ್ಟಿಗಿಂತ ಯಕ್ವ, ಸತ್ಯ ಹರಿಶ್ಚಂದ್ರನಿಗಿಂತ ತಕ್ವ. ನೀ ಹೇಳ್ದಿಯಲ್ಲ ಅವರೇನ ಇವರು ಓನ್ ತಾತ, ಅವರೇ ಇವರು. ಏ ಮ್ಯಾನ್, ಇಮಿಡಿಯೇಟ್ ಆಗಿ ನನ್ನ ಜೊತೆ ಬಾ, ನಿನ್ ದುಡ್ಡನ್ನ ನಿನಗೆ ಸೆಟ್ಲ್ ಮಾಡ್ತೀನಿ. ಓಹೋ, ನಿನ್ ದುಡ್ಡು ಕೊಡಕ್ ಬಂದಿದ್ಯಾ? ನಾನೆಲ್ಲೋ ಇಲ್ಲೇ ಇರಕ್ ಬಂದಿದ್ಯಾ ಅನ್ಕೊಂಡಿದ್ದೆ. ಅಮ್ಮಣ್ಣಿ, ನಿನ್ ಸವಾಸನ ಬೇಡ, ನಿನ್ ದುಡ್ಡು ಬೇಡ, ದಯವಿಟ್ಟು ದಯಮಾಡಿಸಿ. ಓಕೆ ಓಕೆ ಓಕೆ, ನಿನಗೆ ದುಡ್ಡು ಬೇಡ ಅಂದ್ರೆ ಪರವಾಗಿಲ್ಲ, ನಮ್ ಜೊತೆ ಬಂದು ಒಂದು ಸೈನ್ ಹಾಕು. ನಾನು ಬಂದು ಸೈನ್ ಹಾಕ್ಬೇಕು? ಯಾಕೆ? ಯಾಕೆ ಅಂದ್ರೆ ಇವ್ರ ಆಸ್ತಿ ಇವ್ರಿಗೆ ಸಿಗ್ಬೇಕಾದ್ರೆ ನೀನ್ ಬಂದು ಸೈನ್ ಹಾಕ್ಬೇಕು, ಹಾಗಂತ ವಿಲ್ನಲ್ಲಿ ಬರ್ದಿದೆ. ನಾನ್ ಸೈನ್ ಹಾಕಕ್ಕೂ ಇವ್ರ ಆಸ್ತಿಗೂ ನಮಗೂ ಏನ್ರಿ ಸಂಬಂಧ? ಆಸ್ತಿಗೆ ಸಂಬಂಧ ಇಲ್ಲದೆ ಇರಬಹುದು, ನಾವಿಬ್ರು ಗಂಡ ಹೆಂಡತಿ ಅಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದೀವಲ್ಲ. ಸರಿಯಾದ ಟೈಮ್ ಯಾಕೆ? ಬಿಲ್ ಪ್ರಕಾರ ಗಂಡನು ಸೈನ್ ಹಾಕ್ಬೇಕಂತೆ. ನೀನ್ ಬಂದ್ ಸೈನ್ ಹಾಕಿ ನಿನ್ನ ದುಡ್ಡು ನೀನ್ ತಗೊಂಡ್ ಹೋಗು. ನಿನ್ ದುಡ್ಡು ಬೇಡ ಅಂತ ಅವಾಗ್ಲೇ ಹೇಳ್ದಲ್ಲ. ಮತ್ತೆ ಸೈನ್ ಹಾಕೋಕೆ ನಿನ್ಗೇನಾಗಿದೆ? ನಿನ್ನ ಕೈನಲ್ಲಿ ಕಾಸು ಇಲ್ದಂಗೆ ಕೊಂಡ್ ಮುಸುಡಿ ಆಡ್ದಂಗ ಆಡ್ತೀಯ, ನಿನ್ ಕಾಸು ಬಂದ್ಬಿಡ್ತು ಅಂದ್ರೆ ಕ್ವಾಡಂಗಿನೇ ಆಗ್ಬಿಡ್ತೀಯ. ಅದಕ್ಕೆ ನಾನು ಸೈನ್ ಹಾಕಲ್ಲ. ನಾನ್ ಹೇಗಾದ್ರೂ ಆಡ್ತೀನಿ, ನಿನ್ಗೇನ್ ಕಷ್ಟ? ಎಲ್ರು ಲಂಗು ಲಗಾಮ್ ಇಲ್ದಂಗ ಆಡಿದ್ರೆ ಅದ್ ಗಂಡನಿಗೆ ಕಷ್ಟ. ವಾಟ್? ನೀನು ನನ್ನ ಗಂಡನ? ಜಾರ್ಜಿ ಫೆಲೋ, ಡಬಲ್ ಗೇಮ್ ಮಾಡ್ತೀಯ? ಲುಕ್, ಐ ವಾಂಟ್ ಜಸ್ಟ್ ಮನಿ, ಕಮ್ ವಿತ್ ಮೀ ಅಂಡ್ ಸೈನ್ ದ ಪೇಪರ್, ಅಂಡರ್ಸ್ಟ್ಯಾಂಡ್? ಅರೆ ಚೋಕ್ರಿ, ನಿಮ್ದಕ್ಕೆ ಏನ್ ಕಷ್ಟ ಇದ್ರೆ ಕನ್ನಡದಲ್ಲೇ ಹೇಳು. ಪರಂಗಿ ಅವ್ರ ತರ ಬೊಂಬಡಕ್ಕೆ ಬಜಾಯಿಸ್ತ್ರೆ ಇಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ಲುಕ್, ನಾನು ಹೇಳೋದನ್ನ ಕೇಳಿ ನೋಡಿ, ಇವನು ಸಿಟಿಗೆ ಬಂದು ನನಗೆ ಮೋಸ ಮಾಡಿ ಓಡ್ ಬಂದಿದ್ದಾನೆ, ಈಗ ನೀವೇ ನ್ಯಾಯ ಹೇಳಿ. ನಮ್ ವೀರಣ್ಣ ನಿಂಗೆ ಮೋಸ ಮಾಡಿ ಬಂದವನು ಅಂದ್ರೆ ನಮ್ಮ ಹಳ್ಳಿ ಜನ ಯಾರು ನಂಬಕ್ಕಿಲ್ಲ ಕಣಮ್ಮ. ತಡಕಳ್ಳ ವಸಿ, ತಡಕಳ್ಳ ಹಿಂಗ್ಯಾಕ್ಲ ಎಗರಾಡ್ತೀಯ? ಆ ಯಮ್ಮನ್ಗ್ ಅನ್ಯಾಯ ಆಗದೆ ಇದ್ರೆ ಬೆಂಗಳೂರಿಂದ ಇಲ್ಲಿ ಗಂಟ ಬರ್ತಾ ಇದ್ಲ ಪಾಪ, ಅದೇನಾಯ್ತು ಅಂತ ಹೇಳವ್ವ? ಊರಲ್ಲಿ ನ್ಯಾಯ ತೀರ್ಮಾನ ಕೊಡೋದಕ್ಕೆ ದೊಡ್ಡವರು ಅಂತ ನಾವಿದೀವಿ. ಇವ್ ನನಗೆ ಮೋಸ ಮಾಡಿ ಓಡ್ ಬಂದಿದ್ದಾನೆ, ಇವನ್ನ ನನ್ನ ಜೊತೆ ಕಳ್ಸಿಕೊಡಿ. ಮಹಾಜನಗಳೇ, ನಮ್ಮೂರಿನ ಪದ್ಧತಿ ಪ್ರಕಾರ ಹೆಣ್ಣಿಗೆ ಅನ್ಯಾಯ ಮಾಡಿದ ವ್ಯಕ್ತಿಗೆ ಏನ್ ಮಾಡ್ತೀವಿ ಗೊತ್ತಲ್ಲ? ತಲೆ ಬೋಡಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತೀವಿ. ಯೋ ಯಜಮಾನ, ಒಸಿ ತಡ್ಕಳಯ್ಯ, ಮದುವೆ ಮಾಡ್ಕೊಂಡು ನಮ್ಮ ಹುಡುಗ ಅವನ ಒಳಗೆ ಮೋಸ ಮಾಡೋಣ ಅಂತ ಹೇಳ್ತೀರಿ, ಅದೇನ್ ಮೋಸ ಮಾಡೋದು ಅವ್ನು ಕೇಳಿ ತಿಳ್ಕೊಳ್ಳಿ. ಬಂದ್ಬಿಟ್ಟ ದೊಡ್ಡದ ಪಂಚಾಯತಿ ಮಾಡಕ್ಕೆ. ಅದೇನು ಅಂತ ಧೈರ್ಯವಾಗಿ ಹೇಳವ? ವರದಕ್ಷಿಣೆ ಸಾಲಿಲ್ಲ ಅಂತೇಳಿ ಏನಾರು ಪರಾರಿಯಾಗಿ ಬಂದವನ? ಇಲ್ಲ ಸ್ವಪ್ನ ಮುಗಿಸ್ಕೊಂಡು ನನಗೂ ನಿನಗೂ ಸಂಬಂಧ ಇಲ್ಲ ಅಂತೇಳಿ ಓಡಿ ಬಂದವನ ಹೇಳವ? ನೋಡಿ, ನಮ್ಮನೆ ಆಸ್ತಿ ವಿಷಯಕ್ಕೆ ಗಲಾಟೆ ಆದಾಗ ಮದ್ವೆ ಆದ್ರೇನೆ ಆಸ್ತಿ ಭಾಗ ಆಗೋದು ಅಂದ್ರು, ಅದಕ್ಕೆ ಇವನ ಮದ್ವೆ ಆದೆ. ಈಗ ಇವನು ಬಂದು ಆಸ್ತಿ ಭಾಗ ಆಗೋಕ್ ಒಂದ್ ಸೈನು, ಡೈವರ್ಸ್ ಒಂದ್ ಸೈನು ಹಾಕ್ಬಿಟ್ರೆ ಸಾಕು. ಕೇಳಿದ್ರಪ್ಪ ಈ ಹೆಣ್ಮಗಿ ಹೇಳಿದ ಮಾತನ್ನ? ಆಸ್ತಿ ಸಿಗಕ್ ಮದ್ವೆ, ಆಸ್ತಿ ಸಿಕ್ಕಮ್ಯಾಕೆ ಗಂಡನ್ನ ಉಂಡೆಲೆ ಒಗ್ದಂಗ್ ಒಗ್ದ ಹಾಕ್ಬಿಡುದು, ಇದು ನಮ್ಮೂರಿನ ಪದ್ಧತಿನ, ಇದು ನಮ್ಮೂರಿನ ಸಂಪ್ರದಾಯನ. ಇದ್ರ ನಮ್ ಈರಣ್ಣಂದೇನ ತಪ್ಪಾಯ್ತಾ ಇಲ್ಲ ಹೆಣ್ಮಗಿ ತಪ್ಪಾಯ್ತಾ ನೀವೇ ತೀರ್ಮಾನ ಮಾಡಿ. ಅರೆ ಲಡ್ಕಿ ಮದ್ವೆ ಆಗಿದೆ ಅಂತ ನೀನೇ ಹೇಳಿದ್ಯಾ, ಗಂಡನ್ ಜೊತೆ ಹೆಂಡತಿನೂ ಇರ್ಬೇಕು, ರಾಮದೇವ್ರ ಜೊತೆ ಸೀತಮ್ಮ ಕಾಡಿಗೆ ಹೋಗ್ಲಿಲ್ಲ, ನೀನ್ ಇಲ್ಲೇ ಸಂಸಾರ ಮಾಡ್ಬೇಕು, ಇದೇ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಈ ಊರ್ನಾಗ ನಿಂಗೆ ಅನ್ನ ನೀರು ಯಾರು ಕೊಡಕ್ಕಿಲ್ಲ. ಒಂದ್ ವೇಳೆ ಏನಾದ್ರು ತಪ್ಪಿಸ್ಕೊಡೋದಕ್ ಪ್ರಯತ್ನ ಪಟ್ಟಿಯೋ, ನಮ್ ಸಾವುಕಾರ ಹೇಳಿದ ರೀತಿಲಿ ಗಂಡ್ಸು ತಪ್ಪ ಮಾಡಿದ್ರೆ ಏನ್ ಶಿಕ್ಷೆಯೋ, ಹೆಂಗ್ಸ್ ತಪ್ಪ ಮಾಡಿದ್ರು ಅದೇ ಶಿಕ್ಷೆನೆ. ಹುಷಾರ್ ನಮ್ ಮೇಡಮ್ನ ಈ ಹಳ್ಳಿಯಲ್ಲಿ ಇರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಇವ್ರು ಆಕಾಶಕ್ಕಿಂತ ಯಕ್ವ, ಇವನು ಪಾತಾಳಕ್ಕಿಂತ ತಕ್ವ, ಇಬ್ರು ಒಂದಾಗಕ್ಕಾಗತ್ತ? ನೀವೇ ಹೇಳ್ರಣ, ನೀವೇ ಹೇಳಿ. ಆಕಾಶದಲ್ಲಿ ಕೂತಿರೋರ್ಗು ಭೂಮಿಲಿ ಕೂತಿರೋರ್ಗು ಒಂದೇ ನ್ಯಾಯ, ನಮ್ಮೂರ್ ಪದ್ಧತಿ ಪ್ರಕಾರ ನಡ್ಕೊಳ್ಳಿ, ಇಲ್ಲ ಶಿಕ್ಷೆ ಅನುಭವಿಸಿ. ಇದಕ್ಕೆಲ್ಲ ನೀವೇನಂತೀರಪ್ಪ? ಇಲ್ಲಿ ನಮ್ ಬೆಳಕಡೆ ಬೇಯಲ್ಲ, ಈ ಜಾಗ ಖಾಲಿ ಮಾಡೋಣ, ನಡೀರಿ. ನಡೀರಪ್ಪ ನಡೀರಿ, ಬದುಕು ನೋಡ್ಕೊಂಡು ನಡೀರಿ, ನಡೀರ. ಆಗಿದ್ದಾಗೋಯ್ತು, ನಡೀರಿ ಒಳಗೆ ಹೋಗೋಣ. ನಾನು ಈ ಮನೆಗೆ ಬರ್ಬೇಕಾ? ಯಾವ್ದಾದ್ರು ಮರದ ಕೆಳಗೆ ಇರ್ತೀನಿ ಹೊತ್ತು ಈ ಡರ್ಟಿ ಮನೆಗೆ ಕಾಲಿಡೋಣ. ಇವನ್ನ ಹ್ಯಾಕ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.
ಹೀರಾ ತಲೆ ಮೇಲೆ ಆಕಾಶ ಕಳಿಸಿ ಬಿಟ್ಟಂಗ ಯೋಚನೆ ಮಾಡ್ತಾ ಕುಂತ್ಕೊಂಡಿದ್ದಿ. ಏನು ಇಲ್ಲ ತಾತಯ್ಯ. ನೋಡು, ನಾನ್ ನಿಮ್ ತಾತ ಕಂಡ್ಲ, ನಿನ್ ಮಗ ನೋಡಿದ ತಕ್ಷಣ ಮನಸ್ನಾಗ ಏನೋ ನೋವು ಐತೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತದೆ ಕಣ್ಲ. ನಡಿ ಊಟ ಮಾಡಿ ನಡಿಯ. ಏನಿಲ್ಲ ತಾತಯ್ಯ, ಆ ಬೆಂಗಳೂರು ಹುಡುಗಿ ಬೆಳಗ್ಗೆಯಿಂದ ಊಟ ಮಾಡದೆ ಆ ಪಾಳ್ ಬಂಗ್ಲೆ ಮುಂದೆನೆ ಕೂತವಳಲ್ಲ, ಅದನ್ನ ನೆನ್ಸ್ಕೊಂಡು ನನಗೂ ಯಾಕೋ ಊಟ ಸೇರ್ತಾ ಇಲ್ಲ. ಅಯ್ಯೋ ಹುಚ್ಚಪ್ಪ ಅಲ್ಲ ಕಣ, ಆ ಹುಡುಗಿ ನಾನು ಇಲ್ಲಿ ಇರಾಕಿಲ್ಲ ಹೊಂಟೋಯ್ತೀನಿ ಅಂದಾಗ ಅವಾಗ ತಡಿದೆ, ಹೋದ್ರೆ ಹೋಗು ಅಂತ ಬಿಟ್ಟೆ. ಪಾಪ ಒಳ್ಳೆ ಮಂತಂದ ಹೆಣ್ಣು, ಅವಳ ಅಣ್ಣ ಅತ್ತಿಗೆ ಅವಳನ್ನ ಒಳ್ಳೆ ದಾರಿಗೆ ತಗೊಂಬರ್ತೀನಿ ಅಂತ ನನ್ನನ್ನೇ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅಂದ್ಬೇಕೆ ನಿನಗೂ ಆ ಮಗಿ ಮೇಲೆ ಪ್ರೀತಿ ಐತೆ ಅನ್ನು? ಹೇಳ ಹೇಳ ನಿನ್ ಮನಸ್ಸಾಗ ಏನೈತೆ ಅದನ್ನ ಹೇಳ. ತಾತಯ್ಯ, ದಿನ ಅವಳು ಪನ್ನೀರಲ್ಲಿ ಕೈ ತೊಳೆದು ಚಿನ್ನ ತಟ್ಟೆಲ್ಲಿ ಊಟ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ಇರ್ಬೇಕಾದವಳು, ಆ ಭಗವಂತ ಅದೇನು ಅಣೆಬಲ ಬರ್ತಾವ ಏನೋ ಗೊತ್ತಿಲ್ಲ, ಈಗ ಅಲ್ಲಿ ಕಷ್ಟ ಪಡ್ತಾವಳು, ಅದ್ ನನ್ನ ಕೈನಲ್ಲಿ ನೋಡಕ್ ಆಗ್ತಾ ಇಲ್ಲ ತಾತಯ್ಯ. ಅದ್ ಸರಿ ಕಣು ಮಗ, ಇವಾಗ ಏನ್ ಮಾಡವ ಅಂತ? ಆ ಪಾಳ್ ಬಂಗ್ಲೆ ಕುಂತವಳೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀಯ. ಅಲ್ ಕಣು, ಆ ಪಾಟಿ ಸಿಟ್ ಮಾಡ್ಕೊಂಡು ಹೋಗಿರೋ ಹೆಣ್ಣು ನಾನು ಹೋಗ್ಕರ್ದ್ರೆ ಬಂದ್ಬಿಡ್ತದ? ನೀನ್ ಹೋಗ್ ಕರಿ, ನಿನ್ ಹಿಂದೆ ಅವಳು ಬರಕ್ ಏರ್ಪಾಟ್ ಮಾಡ್ತೀನಿ. ಸರಿಯಪ್ಪ. ಮೇಡಮ್, ಸುಖದ ಸುಪ್ಪತ್ತಿಗೆ ಮೇಲಿದ್ದು ನಿಮ್ಗೆ ಎಂತ ಸ್ಥಿತಿ ಬಂದ್ಬಿಡ್ತು ನೋಡಿ, ಕೂಚೆಯಲ್ಲಿನ್ಗಿಂತ ಯಕ್ವ, ಭಿಕ್ಷಕನ್ಗಿಂತ ತಕ್ವ. ನಾವೆಲ್ಲ ದೇವದ ಕೊಂಪೆಯಲ್ಲಿ ಇದ್ದಂಗೆ ಕಾಣ್ತಾ ಇದೀವಲ್ಲ ಮೇಡಮ್, ಸುಮ್ಮನೆ ವೀರನ ಮನೆಗೆ ಓಡಾಬಿಡೋಣ. ನೋಡು ಯಾರು ನೀನು? ನೀನು ಭಸ್ಮ ಸುರನ್ ತರ ನಗ್ತ ತೊಂದ್ರೆ ಕೊಡ್ತಾ ಇದೀಯಾ? ನಾನ್ ತೊಂದ್ರೆ ಕೊಡ್ತಾ ಇದೀನ? ಅರಿ ಚೆನ್ನಾಗ್ ಆಡ್ ಹೋಗಿ ನಮ್ಮ ಸ್ನೇಹಿತರನ್ನ ನೋಡ್ಕೊಂಬಂದ್ರೆ ನಮ್ಮ ಮನೆ ಸೇರ್ಕೊಂಬಿಟ್ಟು ನನಗೆ ತೊಂದ್ರೆ ಕೊಡ್ತೀನಿ ಅಂತ ಇದ್ದೀರಾ? ನಮ್ಮ ಅಣ್ಣನು ಅಕ್ಕನು ನೋಡಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಿನ್ಗೆ ಅಣ್ಣ ಅಕ್ಕ ಬೇರೆ ಅವ್ರ ಎಲ್ಲವ್ರೇ ಎಲ್ಲವ್ರ ಅಲ್ಲಡ ಇಲ್ಲಡ ನನ್ಗೂ ಫ್ರೆಂಡ್ಸ್ ಇದೆ, ಅವಾಗ ಅವಾಗ ಅರಿ ಚೆನ್ನಾಗ್ ಆಡ್ ಹೋಗ್ತಾ ಇರ್ತೀನಿ. ಆದ್ರೆ ಕಂಸಕ್ಕೆ ನೀವಿಬ್ರು ನನ್ನ ಫ್ರೆಂಡ್ಸ್ ಆಗ್ಬಿಡ್ತೀರಾ? ದೇವನು ಇಲ್ಲ ಇವನು ಇಲ್ಲ, ನಾನು ಈರನ್ ತಾತ. ಇಲ್ಲ ಮೇಡಮ್, ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟೈತೆ. ಲೇ ಯಾಕೆ ಹಿಂಗ ಹರ್ಸ್ಕೋತೀಯ? ಇಲ್ಲಿ ದೆವ್ವ ಇರೋದೇನೋ ದಿಟ್ಟ, ಇಲ್ಲೇ ಇದ್ ಯಾಕೆ ಸಾಯ್ತೀರಾ? ಹಾ ಬನ್ನಿ ನಮ್ಮನೆಗೆ ಹೋಗುವ. ತಾತನೇ ಮೇಡಮ್, ಇಲ್ಲಿ ಎದ್ರಿ ಸಾಯ ಬದ್ಲು ಮನೆಗೆ ಹೋಗ್ಬಿಟ್ಟು ಸೇಫ್ಟಿ ಆಗಿ ಸೆಟ್ಲ್ ಆಗ್ಬಿಡ ಬನ್ನಿ. ಬಾವಾ ಬಾವಾ, ಒಳ್ಳೆ ಗಂಡ್ಸು ಕಣಯ್ಯ. ಯಜಮಾನ್ರೇ, ನಿಮ್ ಮನೆ ಪಾವನ ಆಗೋಯ್ತು. ಅಯ್ಯೋ ಸುಮ್ನೆ ಯವ್ವ, ಕೈ ಕಾಲು ತೊಳ್ಕೊ, ಊಟ ಮಾಡಿವಂತೆ. ಸರಿ ಕಡಮ್, ಹಂಗಾದ್ರೆ ನೀನು ಅಕ್ಕೋಣೆಗೆ ಹೋಗಿ ಮನೆಗೆ. ತಾತಯ್ಯ, ಊಟ ಮಾಡೋದಂತ? ನೀನೇನು ಯೋಚನೆ ಮಾಡ್ಬೇಡ, ಸದ್ಯ ಮನೆಗೆ ಬಂದ್ಲಲ್ಲ, ಎಲ್ಲ ಸರಿ ಹೋಯ್ತದೆ, ನಿನ್ ಪಾಡು ನೀನು ಹೋಗು.
ಕಸ್ತೂರಿ, ಹೃದಯದ ಕಸ್ತೂರಿ, ಪ್ರೀತಿ ಕಾವೇರಿ, ಪ್ರೀತಿ ಕಾವೇರಿ. ಸವಿಬಾ ಸವಿಬಾ ಹಾರಿ ಒಂದ್ಸಾರಿ, ಸವಿಬಾ ಸವಿಬಾ ಹಾರಿ ಒಂದ್ಸಾರಿ. ಪ್ರೇಮದ ಕೈ ಸೇರಿ ಮರೆಯಲು ತಯಾರಿ, ಪ್ರೀತಿ ಕಾವೇರಿ, ಪ್ರೀತಿ ಕಾವೇರಿ. ಸವಿಬಾ ಸವಿಬಾ ಸೇರಿ ಒಂದ್ಸಾರಿ, ಸವಿಬಾ ಸವಿಬಾ ಸೇರಿ ಒಂದ್ಸಾರಿ. ಸಭಿ ಬಹಾರಿ ಒಂದ್ಸಾರಿ ಸವಿಬಾರಿ. ಬಟ್ಟಿ ಮಗನೇ, ಬೆಳಗಾನ ಮನಗಿದ್ಯಾ? ಗುರು, ನೀನ್ ಬರ್ಲಿಲ್ಲ ಅಂದ್ರೆ ದೇವ ಕುತ್ಕೇಶ್ಗೆ ಸಾಯಿಸ್ಬಿಡೋದು ನನ್ನ. ಬೆಳಗಾನ ಮನಗಿದ್ರೆ ನಮ್ಮ ಊರಲ್ಲಿ ದೇವ ಇನ್ನೊಂದ್ ಮಾಡ್ತಾರೆ. ಏನ್ ಮಾಡುತ್ತಣ್ಣ? ಸುಂದರವಾಗಿ ಒಳಲ್ದೋ ಶಿವನೇ, ಮೋದಿ ತಕ್ಷಣ ಭಂಗಿ ಬದಲಾಗೋಯ್ತಲ್ಲ ಮೌ, ಬೆಳಗಾಯ್ತ ದೊಡಮ್ಮ. ಇದು ಮೈಕಾ ಕೂಗಿದ್ರೆ ಇದೊಳ್ಳೋ ದೇಹ ಅಲ್ಲ, ಇದಕ್ಕೆ ಬೇರೆ ವ್ಯವಹಾರ ಮಾಡ್ಬೇಕು. ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ನಿದ್ರೆ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತೀಯ.
ಅಮ್ಮಣ್ಣಿ ಕಾಲ್ ಕಿಸ್ಕೊ ಮನ್ಕೊಣಕ್ಕೆ ಇದು ನಿಮ್ಮ ಬಗ್ಲೆ ಮನೆ ಅಲ್ಲ ಅಳ್ಳಿ ಇಲ್ಲಿ ದುಡಿದು ಕೆಲಸ ಮಾಡಿದ್ರೇನೆ ಜೀವನ ಇಲ್ಲೇ ನಡೆಯೋದಿಲ್ಲ ಬಾ ನಿನಗೂ ನಿನ್ ಚೇಲನಿಗೂ ಬಿಟ್ಟಿ ಊಟ ಆಗಕ್ಕೆ ನಮಗೂ ತಲೆ ಕೆಟ್ಟಿಲ್ಲ ರೀ ಸ್ವಾಮಿ ನೀವೇನ್ ಬಿಟ್ಟಿ ಊಟ ಹಾಕ್ಬೇಡಿ ಇವ್ರದ್ದು ನಮ್ದು ಬೋರ್ಡಿಂಗು ಲ್ಯಾಟ್ರಿಂಗು ಫೈನಲ್ ಬಿಲ್ ಹಾಕಿಟ್ಟಿರಿ ನಮ್ ಮೇಡಮ್ ಪ್ರಾಪರ್ಟಿ ಕೈಗೆ ಬಂದ ತಕ್ಷಣ ನಿಮ್ ಬಿಲ್ ಸೆಟ್ಲ್ ಮಾಡ್ಬಿಡ್ತೀವಿ ನಾನು ಹೋಟ್ಲ್ ನ ಇಟ್ಟಿಲ್ಲ ನಿಮ್ಗೆ ಸಾಲ ಕೊಡಕ್ಕೆ ಇಲ್ಲಿ ಮೈ ಬಗ್ಸ್ ದುಡಿದ್ರೇನೆ ಊಟಕ್ಕೊಂದ್ ಎರಡು ಜಾಗ ಸಿಗೋದು ನೀನ್ ಬಿಟ್ಟಿ ಊಟ ಹಾಕೋದು ಬೇಡ ನಾವ್ ನಿನಗ್ ತೊಂದ್ರೇನೂ ಕೊಡೋಲ್ಲ ಹೊರಟೋಗ್ತೀವಿ ನೀ ನಮ್ ಜೊತೆ ಬಂದು ಒಂದೇ ಒಂದ್ ಸೈನ್ ಹಾಕು ಸಾಕು ಇದೊಂದ್ ಮಾತು ಬಿಟ್ರೆ ನಿನ್ ಬಾಯಿನಲ್ಲಿ ಬೇರೆ ಏನು ಬರಲ್ಲ ಆಯ್ತು ಬಿಡು ನಾನು ಬಂದ್ ಸೈನ್ ಹಾಕ್ತೀನಿ ಆದ್ರೆ ನಾನ್ ಸೈನ್ ಹಾಕ್ಬೇಕು ಅಂದ್ರೆ ಒಂದು ಷರತ್ತು ಇದು ನಿನ್ ಸಂಬಂಧ ಅಲ್ಲಿರೋ ವಿಚಾರ ಅಡ್ಪ ಮುಚ್ಕೊಂತ್ಯಾ ಏನ್ ಮಾಡ್ಬೇಕು ನಿನ್ ಜಾಗದಲ್ಲಿ ನಾನು ಹೆಂಗ್ ನಿನ್ ಗಂಡನ್ ತರ ನಾಟಕ ಆಡದೆ ನನ್ನ ಜಾಗದಲ್ಲಿ ನಿನ್ನ ಹೆಂಡತಿ ತರ ನಾಟಕ ಆಡ್ಬೇಕು ನೀನು ಇಲ್ಲ ಬದ್ನೆಕಾಯಿ ಸಾರು ಇಲ್ಲ ನಾನ್ ಹೇಳ್ದಂಗ ನೀನ್ ಮಾಡಿದ್ರೇನೆ ನಾನ್ ಬಂದ್ ಸೈನ್ ಹಾಕೋದು ಸರಿ ನಾನು ಕೆಲಸ ಮಾಡ್ತೀನಿ ಮೇಡಮ್ ನೀವು ಕೆಲಸ ಮಾಡ್ತೀರಾ ಹೆಣ್ಣು ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಒಂದು ಹೆಣ್ಣು ಏರೋಪ್ಲೇನ್ ಓಡಿಸ್ಲಿಲ್ವಾ ತನ್ನ ರಾಜನ ಉಳಿಸೋಕೋಸ್ಕರ ಕತ್ತಿ ಹಿಡಿದು ಕಾಳಗ ಮಾಡ್ಲಿಲ್ವಾ ಪ್ರಧಾನಿಯಾಗಿ ದೇಶ ಆಳ್ಲಿಲ್ವಾ ಪ್ರತಿಯೊಂದು ಹೆಜ್ಜೆನಲ್ಲೂ ಹೆಣ್ಣು ಮುಂದಿರ್ಬೇಕಾದ್ರೆ ಆಫ್ಟರ್ ಆಲ್ ಇವನೇ ಹೇಳಿದ ಕೆಲಸನ ಮಾಡೋಕ್ಕಾಗಲ್ವಾ ಏನ್ ಕೆಲಸ ಮಾಡಬೇಕು ನೀನು ಸಾಧನೆ ಮಾಡಿದ ಹೆಣ್ಮಕ್ಳ ಬಗ್ಗೆ ಹೇಳಿದ್ಯಲ್ಲ ಅವ್ರಿಗಿದ್ದು ಸಹನೆ ಸಂಯಮ ನಿನ್ನ ಗಂಡಬಿರಿಗಳಾಗಿದ್ರೆ ಅವರು ಸಾಧನೆ ಮಾಡಕ್ ಆಗ್ತಾ ಇರಲಿಲ್ಲ ಕೆಲಸ ಏನು ಅಂತ ಹೇಳ್ತೀನಿ ಬಾ ಬನ್ನಿ ಬನ್ನಿ ಒಟ್ಟಿಗೆ ಮನೇಲಿ ಗಬ್ಬನಾಥ ಹೊಡಿದೆ ಇನ್ನೇನು ಸೆಂಟ್ ವಾಸನೆ ಹೊಡಿತದೆ ಈ ವಾಸನೆ ಹೆಂಗಿದೆ ಅಂತಂದ್ರೆ ಚಾರ್ಲಿ ಸೆಂಟ್ಗಿಂತ ಎಕ್ವ ನೈಟ್ ಕ್ವೀನ್ ಸೆಂಟ್ಗಿಂತ ತಕ್ಕುವ ತಗೋ ಒಟ್ಟಿಗೆನ ಚೆನ್ನಾಗಿ ಗುಡಿಸಿ ಕಾಮದೇನು ಪ್ರಸಾದ ತಗೊಂಡೋಗಿ ತಿಪ್ಪೆಗೆ ಸೇರಿಸು ವಾಟ್ ಈ ಗಲೀಜಲ್ಲ ನಾನು ಎತ್ತಬೇಕಾ ಶೋ ಇದನ್ನು ಮುಟ್ಟಿದ್ರೆ ನನ್ನ ಕೈ ಡರ್ಟಿ ಆಗುತ್ತೆ ಸೈನ್ ಮಾಡಕ್ಕೂ ನಮ್ ಕೈ ಡರ್ಟಿ ಆಗ್ತದೆ ಮೇಡಮ್ ಅವಳು ಮಾಡೋ ಕೆಲಸ ನೀನೇನೋ ಮಾಡಿದ್ರೆ ಜಾಡ್ಸೋದ್ರೆ ಸಗಣಿ ಒಳಗಡೆ ಕಲಸ್ಕೊಂಡ್ಬಿಡ್ತೀಯ ನೀವ್ ಎಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸ್ತಿರೋ ಅಷ್ಟು ಬೇಗ ನಿಮಗೆ ಇದು ಸಿಗತ್ತೆ ತತ್ತರಪ್ಪ ನೋಡ ಕಳ್ಳ ಇದ್ದಂಗಿದ್ಯ ಆಮೇಲೆ ಪಾಪಂ ಪಾಪಂಗ್ ಹಾಕ್ಬಿಟ್ಯಾ ಬೇರೆ ವಿಧಿನೇ ಇಲ್ಲ ಹೆಂಗೋ ಮೂಗು ಬಾಯಿ ಮುಚ್ಕೊಂಡು ಕೆಲಸ ಮುಗಿಸ್ಬಿಡಿ ಇಲ್ಲ ಅಂದ್ರೆ ಸೈನ್ ಇಲ್ಲ ಪ್ರಾಪರ್ಟಿನೂ ಇಲ್ಲ ಆ ಮನುಷ್ಯ ನೋಡಿದ್ರೆ ಸಗಣಿ ಲಾಕಿ ತುಳಿದು ಸಾಯಿಸ್ತೀನಿ ಹೇಳ್ತೇನೆ ಈ ಅಮ್ಮ ನೋಡಿದ್ರೆ ಮತ್ತೆ ಗೊತ್ತಾಗ ಓದಿತಾರೆ ಒಳ್ಳೆ ಗ್ರಾಚಾರ ಶಿವನೇ ನಮ್ ಮೇಡಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮುನಿಸಿಪಾಲ್ಟಿ ಗಿಟ್ಟ ಯಾಕವಾ ಕಸಿತ್ವ ಟಿಕೆಟ್ ತಕ್ಕವಾ ಏ ಗೂಲೆ ಬಕಾವಲಿ ಆಯ್ತಾ ಎಲ್ಲ ಹೆಂಗಿದೆ ನಮ್ಮ ಹೆಂಗಸರು ತಯಾರಿ ವಿರಣ ಅವಳ ಬದುಕಿನ ಸೂತ್ರ ನಾನು ನಿನ್ ಕೈ ಕೊಟ್ಟಿದ್ದೀನಿ ಹೇಗೋ ಅವಳನ್ನ ಸರಿಯಾದ ದಾರಿಗೆ ತಂದು ಅವಳನ್ನ ಒಂದು ಸುಂದರವಾದ ಮೂರ್ತಿ ಮಾಡೋ ಜವಾಬ್ದಾರಿ ನಿಂದಪ್ಪ ದಯವಿಟ್ಟು ದಯವಿಟ್ಟು ವಿರಣ ಅವಳನ್ನ ಚೆನ್ನಾಗಿ ನೋಡ್ಕೊ ಓಕೆ ಜ್ಯೋತಿ ಜ್ಯೋತಿ ವೀರಣ್ಣ ಫೋನ್ ಮಾಡಿದ್ದ ನಮ್ ಮೋನಿ ಅವನ್ ಮನೆ ಠಿಕಾಣಿ ಹಾಕಿದಾಳಂತೆ ಇನ್ನೂ ತನ್ನ ಹಠಮಾರಿತನ ಬಿಟ್ಟಿಲ್ಲ ನೀವೇನ್ ಯೋಚನೆ ಮಾಡ್ಬೇಡಿ ಸರ್ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ದ ಏನೋರಿ ಅವರಿಬ್ರು ಒಂದಾಗಿ ಸುಖವಾಗಿದ್ರೆ ಸಾಕು ಎತ್ತ
ಸರ್ ಮೈಚೆ ಯಾಕೆ ನೀ ತರ ಮಾಡ್ತಿರೋದು ಸರಿ ಇಲ್ಲ ನಾನೇನ್ ಮಾಡ್ದೆ ನೀ ರೀತಿ ಅರೆ ಬೆಕ್ಲಲ್ಲಿ ಮೂರ್ ಜನ ಎಲ್ಲ ನೋಡತರ ಸ್ನಾನ ಮಾಡ್ತಿರೋದು ತಪ್ಪಲ್ವಾ ಏ ಪೋರ್ ಗರ್ಲ್ ಹುಡುಗಿ ಸ್ನಾನ ಮಾಡ್ತಿದ್ರೆ ಕಾಮನ್ ಸೆನ್ಸ್ ಇಲ್ಲದೆ ನೋಡ್ತಿದಾರಲ್ಲ ನಿಮ್ಮ ಮೂರ್ ಜನ ಅವರಿಗೆ ಹೇಳು ಆತರ ನೋಡೋದು ತಪ್ಪು ಅಂತ ಓಕೆ ಹಾಗಲ್ಲಮ್ಮ ನಾವು ಹೆಣ್ಮಕ್ಕಳು ಗೌರವವಾಗಿರೋದನ್ನ ಕಲಿಬೇಕು ನಿನ್ನ ಹತ್ರ ಪಾಠ ಹೇಳಿಸ್ಕೊಂಡು ನಾನು ಬುದ್ಧಿ ಕಲಿಬೇಕಾಗಿಲ್ಲ ನೋಡು ವೀರನ್ ಮನೆಯವರು ಬಹಳ ಗೌರವಸ್ತ್ರು ಈ ಊರಲ್ಲಿ ಅವರಿಗೆ ತುಂಬಾ ಮರ್ಯಾದೆ ಇದೆ ಅವರ ಮನೆ ಸೊಸೆಯಾಗಿ ಅವರ ಮನೆ ಗೌರವ ಕಾಪಾಡಬೇಕೆ ಹೊರತು ಈ ರೀತಿ ಮಾನ ಕಳಿಬಾರದು ಏಯ್ ಮೈಂಡ್ ಯುವರ್ ಓನ್ ಬಿಸಿನೆಸ್ ನಾನು ನನ್ನಿಷ್ಟ ಬಂದಾಗ ಬದುಕ್ತೀನಿ ನಿನ್ನ ವೀರನಿಗೂ ಈ ಊರಿನವರಿಗೂ ಮರ್ಯಾದೆ ಹೋಗುತ್ತೆ ಅನ್ನೋದಾದ್ರೆ ನನ್ನನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ ವೀರನಿಗೆ ಸೈನ್ ಹಾಕಿ ಕಳಿಸ್ಕೊಡಕ್ಕೆ ಹೇಳು ಇಲ್ದಿದ್ರೆ ಹೀಗೆ ಮರ್ಯಾದೆ ತೆಗಿತಾನೇ ಇರ್ತೀನಿ ಸೌಕರ್ಯ ನಮ್ಮ ಚನ್ನಗಿರಿ ಕೃಷ್ಣಪ್ಪನಿಗೆ ಒಬ್ಬ ಮಗಳವಳೆ ನಮ್ಮ ಮುಲ್ಲೂರು ಅಪ್ಪನ ಸರಿಯಾಗಿ ಜೋಡಿ ಹೋಗಿ ನೋಡ್ಕೊಂಬರವಾ ಏನ್ ಹೇಳೋದು ಸರಿ ಕಣ್ಣ ಬರ್ತೀವಿ ಅಂತ ಹೇಳ್ಬಾ ಹೋಗಿ ನೋಡ್ಕೊಂಬರವೆ ಹೋಸಲ ಹೆಣ್ಣು ನೋಡ್ಕೊಂಡ್ ಬಂದವಲ್ಲ ಅವ್ರ ಏನಂತ ಪತ್ರ ಬರ್ತಾರೆ ನಿಂಗೆ ಗೊತ್ತಿಲ್ಲ ಇನ್ಮೇಲೆ ಯಾವ ಹೆಣ್ಣು ನೋಡ್ಬೇಕಾಗಿಲ್ಲ ನಂಗೆ ಹಂಗಲ್ಲ ಕಣ್ಣ ಆ ವೀರಣ್ಣ ನಿನ್ನ ಗತಿ ಮಾಡಿ ಇಟ್ಬಿಟ್ಟು ಆ ಬೆಂಗಳೂರು ಸಕ್ಕರೆ ಬಂಬೆ ಜೊತೆ ಆನಂದವಾಗಿ ಶಿವ ಅಂತ ಜಮಾಯಿಸ್ತವ್ನೆ ನೀನ್ ನೋಡಿದ್ರೆ ಒಳ್ಳೆ ಸನ್ಯಾಸಿ ತರ ನಿತ್ಕೊಂಡ್ಬಿಟ್ಟಲ್ಲ ಅಣ್ಣ ನಾನು ಯಾಕಲ ಸನ್ಯಾಸಿ ತರ ನಿಂತ್ಕೊಳ್ಳಿ ನನ್ನನ್ನು ಈ ಸ್ಥಿತಿ ತಂದಿದನಲ್ಲ ನನ್ನ ಮಗನ ತುಂಡು ತುಂಡ ಕತ್ತರಿಸಬೇಕು ಅಂತ ಇದ್ದೆ ಆದ್ರೆ ನಮ್ಮಪ್ಪ ಏನೋ ಕಿಸಿತಿನಿ ಅಂತ ಹೇಳಿದ್ನಲ್ಲ ಅದಕ್ಕೆ ತೆಪ್ಪ ಕೈ ಕಟ್ಕೊಂಡು ನಿಂತಿದ್ದೀನಿ ಏಯ್ ಕ್ಯಾಪರ್ ನನ್ನ ಮಗನೇ ಸಿಟ್ಟು ಬಂದು ಕೂಡಲೇ ಮೈ ಮೇಲೆ ಎಗರೋದು ಪ್ರಾಣಿಗಳ ಲಕ್ಷಣ ಕಂಡ್ಲ ಆದ್ರೆ ನಾವು ನರ ಮನಸ್ಸು ಸಮಯ ನೋಡಿ ಏಟಾಕ್ಬೇಕು ಕಂಡ ಅಲ್ಲಿ ನೋಡ್ರಲ್ಲ ಇದೇ ಕಂಡ್ರಲ್ಲ ನಮ್ಮ ಆಯುಧ ನಿಮ್ ಕಣ್ಣು ದೋಷ ಆಗೈತೆ ಅದಾಯ್ದಲ್ಲ ಈರಡ ನೆಂಡ್ರು ಅಯ್ಯೋ ಛತ್ರಿಯ ನನ್ನ ಮಗನೇ ಹಿಂದಿನ ಕಾಲದಲ್ಲಿ ದೇವಾನು ದೇವತೆಗಳು ಋಷಿಗಳ ತಪಸ್ ಹಾಳು ಮಾಡೋದಕ್ಕೆ ರಂಬೆ ಊರ್ವಶಿ ಮೇನ್ಕೇನ್ ಕಳಿಸ್ತಾ ಇದ್ರಂತೆ ಅವರೆಲ್ಲ ಎಣ್ಣಲ್ವೇನ್ಲ ಒಂದ್ ತಪಸ್ಸನ್ನೇ ಹಾಳು ಮಾಡಿದ ಹೆಣ್ಣಿಗೆ ಒಂದ್ ಸಂಸಾರ ಹಾಳು ಮಾಡಕ್ ಆಗಕ್ಕಿಲ್ವೇನ್ಲ ನೋಡ್ತಾ ಇರ್ಲ ಇವಳನ್ನೇ ದ್ರೌಪದಿ ಮಾಡ್ಕೊಂಡು ಊರ್ಗೂರ್ನೇ ಕುಲಕ್ಷೇತ್ರ ಮಾಡ್ಬಿಡ್ತೀನಿ ನೋಡು ಹೊಲತ್ತ ಕೀರಣ್ಣ ಹೋಗವನೇ ಅವನು ಊಟ ತಗೊಂಡು ಏನು 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 ನಾನು ಊಟ ತಗೊಂಡು ಹೋಗ್ಬೇಕಾ ನೋ 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 ಏನೋ ಅಮ್ಮ ಅವನು ಹೇಳ್ದ ಅವಳು ಬಂದ ತಕ್ಷಣ ಹೊಲತ್ತಕ್ಕೆ ಊಟ ಕಳಿಸು ಅಂತ ನಾ ಹೇಳಿದ್ದೀನಿ ಇದ್ರ ಮೇಲೆ ನಿನ್ನ ಇಷ್ಟ ಮೇಡಮ್ ನಿಮಗೀಗ ಸೈನೆ ಯಕ್ವ ಈ ಕೆಲಸ ಎಲ್ಲ ತಕ್ವ मुद्दे उन्द्रेने मजाने बेरे बुट्टी नोड़ गोत्तायतदे मट्टक्के पट्टणदल्लि कोट्याधीश्वर मगळ हुट्टि कोंपेली नमूने कष्ट पड़ती नोड़े ನನ್ನ ಹೊಟ್ಟೆ ಚುರ್ರ ಅಂತದೆ ಕಣವ ನಿಮಗೆ ಯಾಕ ಫೀಲಿಂಗ್ ನಮ್ಮ ಸಾವಕಾರರಿಗೆ ಈ ತರ ಸಂಕಟ ಇದೆ ನೋಡಿದ್ರೆ ಆಗಕ್ಕಿಲ್ಲ ಅವರ ಕೈಲಾದ ಉಪಕಾರ ಮಾಡಗಂಟ ಒಂದು ಆರಾದ್ರೂ ಸರಿ ಕಣವ ನಿದ್ದೆ ಮಾಡಕ್ಕಿಲ್ಲ ಏನಂತ ನಮ್ಮ ವೀರ ಸೈನ್ ಹಾಕಕ್ಕಿಲ್ಲ ಅಂತ ಅವನ ಮೂರು ತಿಂಗಳು ಅವನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿದ್ರೆ ಸೈನ್ ಹಾಕ್ತೀನಿ ಅಂತ ಹೇಳಿದಾನೆ ಅಲ್ಲ ಕಣವ ಅಂತ ನೂರಾರು ಜನರನ್ನ ಕೆಲಸಕ್ಕೆ ಇಟ್ಕೊಳ್ಳ ಯೋಗ್ಯತೆ ಇರೋ ನೀವು ಅವನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋ ಕರ್ಮ ಏನು All my bad time. ನಿನಗೆ ಅವನು ಸೈನ್ ಹಾಕಿ ಕೊಡಬೇಕು ತಾನೆ ಯಾ ದಟ್ಸ್ ರೈಟ್
ಹಂಗಾರೆ ನಿಮ್ಗೆ ಉಪಕಾರ ಆಗಂಗೆ ನಾನೇನಾದ್ರು ಒಂದು ಉಪಾಯ ಹುಡುಕ್ತೀನಿ. ಒಂದ್ ಎರಡು ಮೂರು ದಿನ ಬಿಟ್ಟು ನಮ್ಮ ಮನೆ ತವ ನೀನ್ ಬಂದು. ಯಾಕವ ಅದ್ರ ಮೇಲೆ ಅಷ್ಟು ಕೋಪ ನಿನಗೆ? ಹೊಟ್ಟೆ ಅಷ್ಟೈತೇನವ? ಹೋಗಿ ಕೈ ಕಾಲು ತೊಳ್ಕೊಂಬಾ, ಉಣ್ಣಾಕಿಕ್ತೀನಿ. ಲೇ ಕೈ ತೊಳ್ಕೊಳ್ಳಲ್ಲೇನಾ? ಮೈಕೈ ಶಕ್ತಿ ಬರ್ತದೆ ಗೊತ್ತಾ? ನಿನ್ ಮಾತ್ ನನ್ಗೆ ಅರ್ಥವಾಗಕ್ಕಿಲ್ಲ. ಈ ಕಚ್ಚಿದ ಊಟ ಬೇಡ ಅಂತ ಇದ್ದಾರೆ. ಯೋ ಶಿವನೇ, ತಿನ್ನೋ ಪದಾರ್ಥ ದೇವರ ಸಮಾನ ಕಣವ, ಅದಕ್ಕೆ ಅವಮಾನ ಮಾಡಬಾರ್ದವ. ಅವನ್ ಮಾಡ್ತೀನಿ. ಏ ದುರಾಂಕಾರದ ಹೆಣ್ಣೆ, ತಿನ್ನ ಅನ್ನನ ಅವಮಾನ ಮಾಡ್ತಿದ್ಯಲ್ಲ, ನಿನಗೆ ಒಂದಲ್ಲ ಒಂದಿನ ಅನ್ನ ಸಿಗಲ್ಲ, ಮಣ್ಣೆ ಸಿಗದು. ಮಣ್ಣು ಬೇಕಾದ್ರೂ ತಿಂತೀನಿ, ಇದನ್ ತಿನ್ನಲ್ಲ. ತಾತ, ಮನುಷ್ಯರು ಹಸಿವನ್ನ ನೀಗ್ಸಕ್ಕೆ ದೇವ್ರು ಕೊಟ್ಟಿರೋ ಪ್ರಸಾದ ಇದು. ಇವರು ಮಣ್ತಿನ ಜನ, ಇವ್ರಿಗೆ ಯಾಕೆ ಮುದ್ದೆ ಕೊಟ್ಟೆ? ಒತ್ತಾರೆಂದ ಏನು ತಿಂದಿಲ್ಲ ಕಣೋ, ಬರೀ ಹೊಟ್ಟೆ ಒಳಗೆ ಅವಳಲ್ಲ ಅಂತ ಉಣ್ಣಕ್ಕಿಕ್ಕದ್ನಪ್ಪ. ತಾತ, ಅವಳು ಹೊಟ್ಟೆಲ್ಲಿ ಹಸು ತುಂಬಿಕೊಂಡಿಲ್ಲ, ದುರಾಂಕಾರನ ತುಂಬಿಕೊಂಡಿದ್ದಾಳೆ. ಹಸು ಜಾಸ್ತಿ ಆಗಿದ ತಕ್ಷಣ ದುರಾಂಕಾರ ಕಬ್ಬಿ ಆಗತ್ತೆ, ಅವಾಗ ಅವಳೇ ಬಂದು ತಿಂತಾಳ ಬಿಡು. ಏಯ್ ದುರಾಂಕಾರದ ಹೆಣ್ಣೆ, ಅನ್ನಂ ಪರಬ್ರಹ್ಮಂ ಅಂತಾರೆ, ಅದಕ್ಕೆ ಅವಮಾನ ಮಾಡಿದ್ಯಲ್ಲ, ನೀನ್ ಅನ್ಭವಿಸ್ತೀಯ. ಸಮಾಧಾನ ಮಾಡ್ಕೊಂಪ, ದಿನ ಹೋದಂಗೆಲ್ಲ ಸರಿ ಹೋಯ್ತದೆ ನೋಡು. ಹಿರಿಯರು ಹೇಳಿಲ್ವಾ, ತಾಳಿದವನು ಬಾಳಿಯಾನು ಅಂತ? ಸಮಾಧಾನ ಮಾಡ್ಕೊ. ಬಂದು ಕಳ್ದೋಗ್ಬಿಟ್ಟಿದೆ. ಕಾಟಾಚಾರಕ್ಕೆ ನನ್ನ ಮನೇಲಿ ಇದ್ದವಳು, ಹೇಳ್ದೆ ಕಳ್ದೆ ಕದ್ದೋಡಾಗ್ತಾ ಇದ್ಯಾ? ನಾವ್ಯಾಕೆ ಕದ್ದು ಹೋಗ್ಬೇಕು? ನೀನು ನಿಮ್ ತಾತ ನಿದ್ದೆ ಮಾಡ್ತಿದ್ರಲ್ಲ, ಅದಕ್ಕೆ ತೊಂದ್ರೆ ಕೊಡಬಾರ್ದು ಅಂತ ಸೈಲೆಂಟ್ ಆಗಿ ಹೋಗ್ತಾ ಇದೀವಿ. ನಿನ್ ಬಾಯಿ ಮಣ್ಣಾಕ, ಎಂತ ಒಳ್ಳೆ ಗುಣ. ಹೌದಣ್ಣ, ಮಾತೃ ಹೃದಯಕ್ಕಿಂತ ಯಕ್ವ, ಮದರ್ ತೆರಸೆಗಿಂತ ತಕ್ವ. ಆದ್ರೆ ನಿಮ್ ಮೇಡಮ್ ಗಿರೋ ಒಳ್ಳೆ ಗುಣ ನಮ್ಮ ಹಳ್ಳಿ ಜನಕ್ಕೆ ಇಲ್ವಲ್ಲಣ್ಣ. ಅವ್ರ ಆಚಾರ ಮೀರಿ ಯಾರಾದ್ರೂ ಹೋದ್ರೆ ಸಗಣಿ ತಟ್ಟಂಗ್ ತಟ್ಬಿಡ್ತಾರೆ. ಊರವರೆಲ್ಲ ಮಲ್ಕೊಂಡ್ಬಿಟ್ಟವ್ರೇಡ, ನಾವು ಮೆತ್ತ ಕಳ್ಸ್ಕೊಂಡ್ಬಿಡ್ತೀವಿ. ಕಳ್ಸ್ಕೊಳ್ಳಿ, ಇಲ್ಲಿ ಕಳ್ಸ್ಕೊಂಡ್ರೆ ಸಿಟಿಗೆ ಹೋದ್ರೆ ತಗಲಾಕೋತಿರಲ್ಲ. ಸಿಟಿಲಿ ನಮ್ಮನೆ ಯಾರು ಅಟ್ಯಾಕ್ ಮಾಡೋರು? ಹೌದು, ಸಾಲ ತಗೊಂಡಿರೋರು ಮರ್ತಿರ್ಬೋದು, ಆದ್ರೆ ಕೊಟ್ಟಿರೋರು ಮರ್ತಿಲ್ವಲ್ಲ. ನಿಮಗ್ ಸಾಲ ಕೊಟ್ಟವರು ದೊಡ್ಡ ಕೇಡಿ ನನ್ ಮಕ್ಕಳು, ನೀವ್ ಅಲ್ಲಿ ಹೋಗಿದ ತಕ್ಷಣ ಕಾಲು ಕೀಲು ಹೊಡೆದಾಕ ಕಾಯ್ತಾವ್ರೆ. ಇದಕ್ ಮೇಲೆ ನಿಮ್ ಇಷ್ಟ ಕಣಪ್ಪ. ಮೇಡಮ್, ಇವನ್ ಹೇಳೋದು ಕರೆಕ್ಟು, ಆ ನನ್ ಮಕ್ಳು ಹುಣಸೆ ಮರದ ಫ್ಯಾಮಿಲಿಗಿಂತ ಬಹಳ ಡೇಂಜರ್. ಹೆಂಗೋ ವ್ಯವಹಾರ ಸೆಟ್ಲ್ ಆಗೋವರೆಗೂ ಇಲ್ಲೇ ಸೆಟ್ಲ್ ಆಗ್ಬಿಡೋಣ. ಬನ್ನಿ ಬನ್ನಿ. ಪಾರ್ವತಿ, ಬಟ್ಟೆ ಒಗಿತಿದ್ಯಾ? ಕಣ್ ಕಾಣ್ಸಕ್ಕಿಲ್ವಾ? ಬಣ್ಣ ಬಣ್ಣದ್ದು ಯಾರ್ದೋ? ವೀರಂದು. ಎಷ್ಟೇ ಧೈರ್ಯ ನಿಮ್ಗೆ, ನನ್ ಮುಂದೆ ಆ ನನ್ ಮಗನ್ ಬಟ್ಟೆನ ಮುಟ್ಕೊಂಬತ್ತಾ ಇದೆಯಲ್ಲ? ಭಯ ಪಡಕ್ಕೆ ನೀನೇ ನನ್ ಗಂಡನ? ಅದೇ ಅದೇ ಈಗ ತೀರ್ಮಾನ ಆಗ್ಬೇಕು ನನ್ಗೆ, ನೀನ್ ನನ್ ಮದ್ವೆ ಆಯ್ತಾ ಇಲ್ವಾ ಅಂತ. ಎಷ್ಟ್ ಸತಿ ನಿಂಗ್ ಹೇಳೋದು, ನಾ ನನ್ ಜೀವ ಬೇಕಾದ್ರೆ ಬಿಡ್ತೀನಿ ಹೊರತು ನೀನ್ ಮಾತ್ರ ಮದ್ವೆ ಆಗೋದಿಲ್ಲ. ಮದ್ವೆ ಮಾಡ್ತಾಕಿಲ್ವಾ? ಮದುವೆ ಮುಂಚೆನೆ ಸ್ವರ್ಣ ಮಾಡ್ಬಿಟ್ರೆ ಆಮೇಲೆ ನೀನೇ ಬತ್ತಿ ಹಸೆ ಮಣಿಗೆ. ಬಿಡು, ಏನೋ ಉಲ್ಲೂರ ಇದ್ ರಸ್ತೆಲಿ. ಏ ವೀರ, ಇದು ನನ್ನ ಮತ್ತು ನನ್ನ ಅತ್ತೆ ಮಗಳ ಸಮಾಚಾರ, ಮಧ್ಯೆ ಒಂದ್ ಚಮಚ ಅಲ್ಲ. ನೀನ್ ಯಾರೋ? ಒಂದ್ ಸರಿ ನನ್ ಕೈ ರುಚಿ ನೋಡಿದ್ಯಾ? ಹುಷಾರ್. ಅದೆಲ್ಲ ಹಳೆ ಕತೆ, ನೀನ್ ಈಗಿಲ್ಲಿಂದ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ. ಏಯ್, ನಿಮ್ ಅಪ್ಪನ್ ಹುಟ್ಟಿದ್ರೆ ಹೋಗಿ.
ಹೋಗ್ತೀಯಾ ಕೆಣಕಿ ಹೊಡೆದಿದ್ದೀಯಲ್ಲೋ ಏಯ್ ಬಿಡ್ರ ನಾನು ಯಾಕೆ ಅವನ ಕೆಣಕ್ಲಿ ಅವನ ಬಂದಿದ್ದು ಮತ್ತೆ ಯಾಕೆ ಹೊಡೆದ ವೀರ ಏದು ನಮ್ಮ ಸಂಸಾರ ವಿಷಯ ಕಂಡ್ಲ ಬೇಕಪ್ಪ ಸುಮ್ ಸುಮ್ನೆ ಇವನೇ ಹಾಕ್ಲ ಕಾಲ್ ಕೆರ್ಕಂಬಂದ ನನ್ನ ಮಗಂತವ ನಮ್ಮ ಅತ್ತೆ ಮಗಳಿಗೂ ನನಗೂ ಸಾವಿರಾರು ತಕರಾರು ಇರ್ತವೆ ಮಧ್ಯೆ ತಲೆ ಹಾಕಿ ಇವನ್ ಯಾರು ಏಯ್ ಅವ್ರಿಗೆ ನಿನ್ ಮೇಲೆ ಇಷ್ಟ ಇಲ್ಲ ಪದೇ ಪದೇ ಯಾಕೆ ಅವಳನ್ನ ಕೆಡಿತ್ಯಾ ಏನಮ್ಮ ಮುನ್ನೂರ ರೂಪಾಯಿ ಮದುವೆ ಆಗಕ್ಕೆ ಇಷ್ಟ ಅದ ಇಲ್ವಾ ಮದ್ವೆ ಮಾತಂಗಿರ್ಲಿ ಅವ್ನ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಈಗೇನ್ ಹೇಳ್ತೀನ ಹುಲ್ಲೂರ ಇವನು ಇವನ್ ತಾತ ಇಬ್ರು ಸೇರ್ಕೊಂಡು ಅವಳು ತಲೆ ಕೆಡ್ಸವ್ರೆ ತಲೆ ಕೆಡ್ಸಕ್ಕೆ ಅವಳೇನ್ ಚಿಕ್ಕ ಹುಡುಗಿಯಲ್ಲ ಬಾಯ್ ಬಿಟ್ಕೊಂಡು ಹೋಗ್ಲ ಇಲ್ಲಾಂದ್ರೆ ಪಂಚಾಯತಿ ಕರಿಬೇಕಾಗ್ತದೆ ಅವ್ರಿಗೆ ಇಷ್ಟ ಇಲ್ಲ ಅವ್ರ ತಂಟೆಗೆ ಹೋಗ್ಬೇಡ ಅಂತ ಇವನೇ ಹೇಳ್ತಾ ಇದ್ದೀರಾ ಇವನನ್ನ ನೋಡಿದ್ರೆ ನನಗೆ ಇಷ್ಟ ಇಲ್ಲ ಇವನ ಜೊತೆ ಮಾತ್ರ ಸಂಸಾರ ಮಾಡು ಅಂತ ಹೇಳ್ತಾ ಇದ್ದೀರಾ ಇವನಿಗೊಂದ್ ನ್ಯಾಯ ನನಗೊಂದ್ ನ್ಯಾಯನಾ ಹಂಗೆ ಕೇಳವ್ವ ಅರೆ ಚೋಕ್ರಿ ಮುತ್ಕೆ ಇರೋ ಬೆಲೆ ಗುಲ್ಗಂಜಿಗೆ ಐತೆ ನಮ್ದು ವೀರಣ್ಣ ಶರಾಬ್ಕೆ ಪೀತಾನೈ ಓ ಸುವರ್ಕೆ ಬಚ್ಚ ಪೀತಾ ನಮ್ದು ವೀರಣ್ಣ ಹುಡುಗಿರಿಂದ ಜಾತಾನೈ ಓ ಸಾಯಂಕಾಲ ಆದ್ರೆ ಜಾತಾಯ್ ನಮ್ ವೀರಣ್ಣ ತುಂಬಾ ಒಳ್ಳೆಯವನು ಯಾವ ತಪ್ಪು ಮಾಡಲ್ಲ ಒಂದ್ ತಪ್ಪು ಮಾಡಿದ್ರೆ ತೋರ್ಸು ನೀನ್ ಕೇಳ್ದಂಗೆ ತೀರ್ಮಾನ ಮಾಡ್ತೀನಿ ಹೋಗ್ರಪ್ಪ ಹೋಗಿ ಕೆಲಸ ನೋಡಿ ಹೋಗಿ 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 ಊರವರೆಲ್ಲ ಅವನ್ ಕಡೆನೆ ಸೇರ್ಕೊಂಡವ್ರೆ ಕಣವ ವೀರನ್ನ ಕೆಟ್ಟವನ್ ಮಾಡಬೇಕು ತಾನೆ ಅರೆ ಪಾರ್ವತಿ ಎಲ್ಲಿಗೆ ಹೋಗ್ತಾ ಇದೀಯಾ ವೀರ ಬಿಸ್ಲಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕೆ ಮಜ್ಜಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಹೌದು ನೀನೇ ಯಾಕೆ ತಗೊಂಡ್ ಹೋಗ್ಕೊಡ್ತೀಯಾ ವೀರನ್ ಕಷ್ಟ ಸುಖ ನೋಡ್ಕೋಬೇಕಾಗಿರೋದು ನೀನು ಆದ್ರೆ ನೀನ ಅವ್ರನ್ನ ಗಮನಿಸೋದೇ ಇಲ್ಲ ಅದಕ್ಕೆ ನಾನೇ ತಗೊಂಡ್ ಹೋಗ್ತಾ ಇರೋದು ನಾನು ತುಂಬಾ ದಿನದಿಂದ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನೀನ್ ಅವನ್ನ ಲವ್ ಮಾಡ್ತಾ ಇದೀಯಲ್ಲ ನೋಡು ಪಾರ್ವತಿ ನನಗೂ ಅವನ ಮೇಲೆ ಲವ್ ಇಲ್ಲ ವೀರನ್ಗೂ ನನ್ನ ಮೇಲೆ ಲವ್ ಇಲ್ಲ ನೀನ್ ಅವನ್ನ ತುಂಬಾ ಪ್ರೀತಿಸ್ತಿದ್ಯಲ್ಲ ನೀನೇ ಅವನ್ನ ಮ್ಯಾರೇಜ್ ಮಾಡ್ಕೋ ಆದ್ರೆ ನನಗೂ ವೀರನ್ಗೂ ಆತರ ಸಂಬಂಧ ಏನು ಇಲ್ವಲ್ಲ ನೀನ್ ನನ್ ಮಾತ್ ಕೇಳ್ತೀನಿ ಅಂದ್ರೆ ನಿಮ್ಮಿಬ್ರಿಗೂ ಸಂಬಂಧ ಬೆಳೆಯೋ ಹಾಗೆ ನಾನ್ ಮಾಡ್ತೀನಿ ಏನ್ ಮಾಡ್ಬೇಕು ಈ ಮಾತ್ರೆನ ನೀನು ತಿನ್ನು ವೀರನ್ಗೂ ತಿನ್ಸು ಅವನಿಗೆ ನಿನ್ನ ಮೇಲೆ ಪ್ರೀತಿ ಬರುತ್ತೆ ನೀನ್ ನಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ಬೇಕು ಅಂತಿದ್ಯಾ ಓ ಗಾಡ್ ನಿಮ್ಮನ್ ಸಾಯಿಸರ್ ನನಗೇನ್ ಬರುತ್ತೆ ಆಮೇಲೆ ನನಗೆ ಸೈಡ್ ಹಾಕೋರು ಯಾರು ತಗೋ ನಾನ್ ಹೇಳ್ದ ಕೇಳು ನೀನ್ ಲೈಫ್ ಅಲ್ಲಿ ಹ್ಯಾಪಿ ಆಗಿರ್ತೀಯ ನಾನ್ ಈ ಕೆಲ್ಸ ಮಾಡಲಮ್ಮ ಓಕೆ ನನ್ ಮೇಲೆ ಡೌಟ್ ಅಲ್ಲ ನಿಮ್ಗೆ ಹಾಗಾದ್ರೆ ನೋಡು ನಾನು ಒಂದ್ ಮಾತ್ರೆ ನಂಬ್ತೀನಿ ಈಗ ನಂಬಿಕೆ ಬಂತಾ ತಗೋ ತಗೋ ನೀ ಹೇಳ್ದಾಗೆ ಮಾಡ್ತಾ ಡಿಂಕದ ಸಿಂಗಾರಿ ಮೈ ಡಂಕಿನ ವೈಯಾರಿ ಈ ಸವಿನಡಿಗೆ ತನ್ನ ನಾನನ್ನು ಏನ್ ಮಟ್ಕೊಂಡ್ ಬಂದ್ಯಾನ ಈ ಕಡೆ ಬಂದ್ಬಿಟ್ಟೆ ಈ ಬಿಸ್ಲಲ್ಲಿ ನೀ ಕೆಲ್ಸ ಮಾಡ್ತಿದ್ಯಲ್ಲ ಅದಕ್ಕೆ ನಿಂಗೋಸ್ಕರ ಮಜ್ಜಿಗೆ ತಂದಿದೀನಿ ಯಾವ ಜನ್ಮದಲ್ಲಿ ನನ್ನ ಹೆಂಡತಿ ಆಗಿದ್ದು ಏನೋ ಕೊಡು ಕೊಡು ವೀರಣ್ಣ ಬದಲ ಹೊಡೆದು ಹೀರೋ ಅಂತ ಬೇಕು ಮಾಡೋಣ ಇರಿರು ಬಂದೆ ಒಂದ್ ನಿಮಿಷ ವೀರ ವೀರ ಊರ್ನವ್ರ ಮುಂದೆ ಜೆಂಟ್ಲ್ಮೆನ್ ತರ ಪೋಸ್ ಕೊಟ್ಟಿದ್ದಾಲ ಈಗ ಅವನ ತಪ್ಪು ಮಾಡೋ ಹಾಗೆ ನಾನ್ ಪ್ಲಾನ್ ಮಾಡಿದೀನಿ ನೀನ್ ನೋಡಿ ಊರವ್ರನ್ನೆಲ್ಲ ಕರ್ಕೊಂಡ್ ಬಾ ಬಾ ಬೇಗ ಬಾ ಏಯ್ ಎಂತ ಕೆಲಸ ಮಾಡ್ತಾ ಅವಳು ನನಗೆ ಸೇರ್ಬೇಕಾದ ಸೊತ್ತು ಅನುಭವಿಸ್ದೆ ಈಗ ನೀನ್ ಬಾಯಿ ಮುಚ್ಕೊಂಡು ತಪ್ಪಿಟ್ಟಿದ್ರೆ ಅವಳ ಒಳ್ಳೆದು ಇಲ್ದೇ ಇದ್ರೆ ನೀನೇ ಮಾತ್ರ ಕೊಟ್ಟು ನನಗೆ ಸಹಾಯ ಮಾಡಿದೆ ಅಂತ ಊರಲ್ಲೆಲ್ಲ ಟಾಂತ ಮಾಡ್ತೀನಿ ಆಮೇಲೆ ನಿನ್ ಕತೆ ಅಷ್ಟೇ ಹುಷಾ
ನನ್ನ ಹೊಟ್ಟೆ ಪಾಡುವಸ್ಕರ ನೀನ್ ಆಡಿಸ್ದಂಗೆಲ್ಲ ಆಡದೆ ನಾನು ಮನುಷ್ಯತ್ವನೇ ಇಲ್ದಿರೋ ಮೃಗ ನೀನು ಇಷ್ಟು ದಿವಸ ದುಡ್ಡಿನ ಅಹಂಕಾರದಲ್ಲಿ ಮೆರೆದೆ ಕಟ್ಕೊಂಡು ಗಂಡನ ಕಾಲ್ಕಸ ಮಾಡಿದೆ ಇವತ್ತು ಬದುಕಿ ಬಾಳಬೇಕಾದಂತ ಆ ಹೆಣ್ಣಿನ ಬಾಳನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ಮಣ್ಣು ಮಾಡಿಬಿಟ್ಟೆ ನೀನು ಹೆಣ್ಣಲ್ಲ ಹೆಮ್ಮಾರಿ ನಿನ್ನಂತವಳಿಂದ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಇಷ್ಟಾದ್ಮೇಲೂ ನಾನು ನಿನ್ ಜೊತೆಲೇ ಇದ್ರೆ ನಿನಗಿಂತ ಕೆಟ್ಟ ಮುರುಗ ಆಗ್ಬಿಡ್ತೀನಿ ಸಾಕು ಸಾಕು ನಿನ್ ಸವಾಸ ನೀನೆಲ್ಲಿದ್ರೂ ಬಿಡಲ್ಲ ನನಗೆ ದುಡ್ಡು ಕೊಡೋಕ್ಕೂ ಗೊತ್ತು ವಸೂಲಿ ಹೇಗ್ ಮಾಡೋದು ಅಂತ ನನಗೆ ಗೊತ್ತು ಮರ್ಯಾದೆಯಾಗಿ ದುಡ್ಡು ಎತ್ತಿಯಾ ಇಲ್ಲ ನಿನ್ನ ಆಯ್ತಾ ಹಾಕೊಂಡು ಹೋಗ್ಲಾ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡು ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಮಾಡ್ತೀನಿ ನಾನು ಅಲ್ಲಿಂದ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಬಂದಿರೋದು ನಿನ್ನ ಕತೆ ಕೇಳಕ್ಕಲ್ಲ ಮರ್ಯಾದೆಯಾಗಿ ದುಡ್ಡು ಎತ್ತಿಯಾ ಇಲ್ಲ ಗಾಡಿ ಎತ್ತಿಯಾ ಏಯ್ ಎಗಲ ಕೈನ ಯಾರಲ್ಲ ನೀನು ನಮ್ಮೂರಿಗೆ ಯಾಕಲ ಬಂದೆ ಇವಳು ನನ್ನ ಹತ್ರ ಸಾಲ ತಗೊಂಡು ಸಾಲ ತೀರ್ಸಕ್ಕಾಗದೆ ಊರ್ ಬಿಟ್ಟು ಓಡ್ ಬಂದವಳೆ ಅಷ್ಟೇ ತಾನೆ ನಿನ್ನ ಜುಜುಬಿ ಹಣಕ್ಕೋಸ್ಕರ ನಡು ರಸ್ತೆಲಿ ಹುಡುಗಿ ಮರ್ವಾದೆ ತೆಗಿತೀಯಲ್ಲ ಇವಳು ನನ್ನ ಮಗಳಿದ್ದಂಗೆ ಕಂಡ್ಲ ಅದೆಷ್ಟು ಕೊಡ್ಬೇಕು ಹೇಳ ನಿನ್ ಮಕ್ಕಳ ಮೇಲೆ ಬಿಸಾಕ್ತೀರಿ ನಾನು ಮಾಡಿರೋ ಸಾಲ ನಾನೇ ತೀರಿಸ್ತೀನಿ ಲುಕ್ ಮ್ಯಾನ್ ಇನ್ನೊಂದು ತಿಂಗಳು ಟೈಮ್ ಕೊಡು ನಿನ್ನ ದುಡ್ಡನ್ನ ನಾನೇ ಸೆಟ್ಲ್ ಮಾಡ್ತೀನಿ ಆ ಕಥೆನೆ ಬೇಡ ಅಂತ ಹೇಳ್ತಿರೋದು ಓಟಿ ಅಂದ್ರೆ ಅವ್ರಿಗೆ ಲಂಗೋಟಿ ಇದ್ದಂಗೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ ಒಂದ್ ತಿಂಗಳು ಟೈಮ್ ಕೊಡು ಬಿಸಾಕ್ತಾರೆ ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ ಆಯ್ತು ದೊಡ್ಡ ಮನುಷ್ಯ ಹೇಳ್ತಾ ಇದ್ಯಾ ಅಂತ ಹೋಗ್ತಾ ಇದ್ದೀನಿ ಇನ್ನೊಂದ್ ತಿಂಗಳು ಟೈಮ್ ಕೊಡ್ತೀನಿ ಟೈಮ್ ಕರೆಕ್ಟ್ ಆಗಿ ಹಣ ಬರ್ಲಿಲ್ಲ ಅಂದ್ರೆ ನಡೆಯೋ ಕಥೆನೇ ಬೇರೆ ಬರ್ತೀನಿ ಆ ರಾಸ್ಕಲ್ ಸೈನ್ ಹಾಕಿದ್ರೆ ಈ ಪ್ರಾಬ್ಲಮೇ ಇರ್ತಿರ್ಲಿಲ್ಲ ನೀ ಸುಮ್ಮನಿರವ ಆ ವೀರ ಸೈನ್ ಹಾಕ್ಬೇಕು ತಾನೆ ಅಂತ ಉಪಾಯ ಹುಡುಕಿದೀನಿ ಆಮೇಲೆಲ್ಲ ಸರ್ವೈತಾನೆ ಹೀಗ್ ಹೇಳಿ ಹೇಳಿನಿ ನಿನ್ನ ಮಗ ಮಾಡಬಾರ್ದ ಕೆಲಸ ಮಾಡ್ದ ಅಯ್ಯೋ ಆ ವಿಷಯ ನಿನಗಿಂತ ಹೆಚ್ಚಾಗಿ ನನಗ್ ಗೊತ್ತು ಕಣವ ಆದ್ರೆ ಏನ್ ಮಾಡ್ಲಿ ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕಂತ ಇದ್ದ ಅದ್ ಎಲ್ ಕೈ ತಪ್ಪೋಯ್ತದ ಅಂತೇಳಿ ಹಂಗ್ ಮಾಡಕ್ ಹೋಗಿ ಹಿಂಗಾಗ್ಬಿಟ್ಟವನೆ ಆ ಹುಡುಗಿ ಬಾಳ ಹಾಳು ಮಾಡಕ್ ನಾ ತಯಾರಾಗಿಲ್ಲ ಕಣವ ಅವಳನ್ನ ನನ್ ಮನೆ ಸ್ವಾಸಿಯಾಗಿ ಮಾಡ್ಕಂತೀನಿ ಇನ್ಮ್ಯಾಕೆ ನಿನ್ನ ಗೋಳ್ನ ನನ್ ಕಣ್ಣಿಂದ ನೋಡಕ್ ಆಗಾಕಿಲ್ಲ ತಾಯಿ ಅನೇದ ಪ್ರಯತ್ನ ಮಾಡ್ಬಿಡ್ತೀನಿ ನೀವೇನು ಮಾಡೋದ್ ಬೇಡ ಅವ್ವಾ ಇದ್ ಒಂದಪ್ಪ ನನ್ನ ಮಾತ್ ಕೇಳವ ಆ ವೀರ ನನ್ನ ಮಗ ನಿನ್ನ ಮಾತ್ ಕೇಳ್ಕೊಂಡು ಗಿರಿಗಿಟ್ಟೆ ಆಡ್ದಂಗ ಆಡ್ದೆ ಇದ್ದೆ ನನ್ನ ಹೆಸರು ಭೈರೇಗೌಡನ್ ಮಗ ಭದ್ರೇಗೌಡನೇ ಅಲ್ಲ ಇವರು ಭಾರಿ ದೊಡ್ಡ ಮಂತ್ರವಾದಿಗಳ ಕಣವ ನೀವು ಪರಸ್ಥಳದವರು ಅವ್ರ ಮಹಿಮೆ ಏನು ಅಂತ ಅರ್ಥವಾಗಿಲ್ಲ ಅವ್ರ ಕೈ ಚಳಕ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ಅವರು ಕಾಟಂ ದೇವಿನ ವಸ ಮಾಡ್ಕೊಂಡವ್ರಿ ಅವ್ರು ಎರಡು ಕೋಳಿ ಮಟ್ಟೆ ನಮ್ಮ ಮಂತ್ರಿಸ್ಕೊಡ್ತಾರೆ ಅದನ್ನ ತಗೊಂಡೋಗಿ ಆ ವೀರ್ ನನ್ನ ಮಗನ ಮುಖದ ಮೇಲೆ ಎಸೆರಿ ಆಗ ಅವನ ನೀವೇಳ್ದ ಕೇಳ್ಕೊಂಬಿದ್ದಿರ್ತಾನೆ ಅಯ್ಯಯ್ಯೋ ಹಂಗೆಲ್ಲ ಅನ್ಬೇಡಿ ಅಮ್ಮ ಆ ಶಕ್ತಿ ನಿಮ್ಗಿನ್ನೂ ಗೊತ್ತಿಲ್ಲ ಓಂ ಹೇಂ ಪ್ರೇಮ್ ತಗೋ ಇದನ್ ತಗೊಂಡು ನಿನ್ ಗಂಡನ ತಲೆ ಮೇಲೆ ಹೊಡಿ ಅವ್ನು ನೀನ್ ಹೇಳ್ದಂಗ್ ಕೇಳ್ತಾನೆ ಹೊಡಿ ರಂಗಿ ನೀನ್ ಹೇಳ್ದಂಗ್ ಕೇಳ್ತೀನಿ ನೀನ್ ಹೇಳ್ದಂಗ್ ಕೇಳ್ತೀನಿ ನೀನ್ ಹೇಳ್ದಂಗ್ ಕೇಳ್ತೀನಿ ಸ್ವಾಮಿಯವ್ರಿಗೆ ಶರಣ ಮಾಡ್ಬಿಟ್ಟೆ ಏನಾಗ್ಬೇಕು ನಿಮ್ಮಿಂದ ಒಂದು ಮಹಾಕಾರ್ಯ ಆಗ್ಬೇಕಾಗಿತ್ತ ಕೋಳಿ ಮಟ್ಟೆ ತಂದಿದ್ದೀರಾ ಗಂಡನ ವಶೀಕರಣ ಮಾಡ್ಕೋಬೇಕಾಗಿತ್ತು ಆಯ್ತು ಓಂ ಚಂಡೇ ನಮಃ ಓಂ ಕಾಟೇ ನಮಃ ಓಂ ದುರ್ಗೇ ನಮಃ ಓಂ ಚಂಡಿ ಚಂಡೇ ನಮಃ ಈ ಮೊಟ್ಟೆ ತಗೊಂಡೋಗಿ ನಿನ್ ಗಂಡನ್ ಓಡಿ ಅವನ್ ನಿನ್ ವಶ ಆಗ್ತಾನೆ ಓ ಹೇ ಪ್ರೇಮ್ ಹೈ
ತಾತ ಆ ದರ್ಕಾಸ್ ಜಮೀನ್ ಹೊಡೆದಲ್ಲ ದರ್ವೇಸಿ ಕೆಂಗೇರಿ ಸೇಟು ಮನೆ ಕೆಲಸದವಳ ಜೊತೆ ಸಿನಿಮಾಗೆ ಹೋಗ್ತೀನಿ ಅಂತ 10 ರೂಪಾಯಿ ಕೊಟ್ಬಿಟ್ಟಲ್ಲ ಈ ಕೆಲಸ ಯಾರು ಮಾಡೋದು ಇವಾಗ ಏನ್ ಮಾಡಕಾಯ್ತದ ಕಷ್ಟ ಸುಖ ಮೇ ಕೊಡಬೇಕಾಯ್ತದಪ್ಪ ಕೆಲಸದವರು ನಮ್ಮವರು ತಾನೆ ಬಾಯಿ ಮೂಟೆ ತಿಕ್ಕು ಸೇಟು ಮನೆಯಲ್ಲಿ ಕಾಚಾಕದಿಯೋ ನನ್ನ ಮಗ ಸಿಕ್ಕಿ ಅವನ ಕೈಗೆ ಕೆರಾತ ನೋಡಿತೀನಿ ಹಂಗೆಲ್ಲ ಮಾತಾಡಬಾರ್ದು ಅಯ್ಯೋ ಏನ್ಲ ಇದು ಇಷ್ಟು ವಯಸ್ಸಾಯ್ತು ಒಂದು ಮೂಟೆ ಸರಿಯಾಗಿ ಎತ್ತಕ್ಕೆ ಬರಕಿಲ್ವಲ್ಲ ಇರು ಬಂದೆ ಕಳಚಿಕೊಂತು ಅಡಾದು ಆ ಕೆಂಗೇರಿ ಗಂಗಾಧರ ಮಾಡೋ ಕೆಲಸ ಈಗ ಸೇಟು ಏನು ಇದು ಇಷ್ಟು ದಿವಸ ಆಯ್ತು ಒಂದು ಮೂಟೆ ಸರಿಯಾಗಿ ಕಟ್ಟಕ್ಕೆ ಬರಕಿಲ್ಲಲ್ಲ ಸುಮ್ಮನೆ ಮಾತಾಡ್ತೀಯಪ್ಪ ತಾತ ಈ ಸರಿ ಭತ್ತ ಜಾಸ್ತಿ ಆಗ್ಬಿಟ್ಟೈತೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದನ್ನ ಮಿಲ್ ಮಾಡಿಬಿಟ್ಟು ಮಾರ್ಬಿಡೋಣ ಸರಿ ಹಂಗಾರೆ ಚೆನ್ನಂಗೆ ಟ್ರ್ಯಾಕ್ಟರ್ ತಗೊಂಡ್ಬರ ಕೇಳು ಎಲ್ಲರ ತಗೊಂಡು ಹೋಗಿ ಅಂತ ಆಯ್ತು ಕಣ್ತಾತ ತೊಂದೆ ಸೊಪ್ಪು ಸೋಚ ಸಮಾಧಾನ ಮಾಡ್ಕೋಬಾರಿಯುತ್ತದೆ ಈ ಆಳಾದ ಆಸಿಡ್ ಎಲ್ಸಿತ್ತಪ್ಪ ಅವಳ ಕೈ ಮುಟ್ಟಕ್ಕೆ ಅವ್ರ ಅಣ್ಣ ಅದಕ್ಕೆ ಕೇಳಿದ್ರೆ ಏನಂತ ಉತ್ತರ ಕೊಡುದು ಅಯ್ಯೋ ದೇವ್ರೆ ಶಾ
ಸಹನೆಯ ಕಲಿತಿರಲು ಹೆಣ್ಣು ನೋವಿನ ಪಯಣದಲು ಕಲಿವಿನ ಹೊಣ್ಣು ಅತ್ತರೆ ಎಂಬುದು ಅತಿಮಧುರ ಹೂವನ ತಾಯಿಯಾಗಲು ಪರಿಪೂರ್ಣ ಜೀವನ ತ್ಯಾಗದ ಸೇವೆಯೇ ಹೆಣ್ಣಿನ ಹಿರಿತನ ತ್ಯಾಗದ ಸೇವೆಯೇ ಹೆಣ್ಣಿನ ಹಿರಿತನ ಜಗದಲ್ಲಿ ಹೆಣ್ಣು ಮನೆ ಮನೆ ಕಣ್ಣು ಜಗದಲ್ಲಿ ಹೆಣ್ಣು ಮನೆ ಮನೆ ಕಣ್ಣು ಮುಂಗಾರ ನವಿಲು ನೀನು ಮೃಗವಾದ ಏಕೆ ಮುದ್ದಾದ ನಾರಿ ನೀನು ಮಾರಿಯಾದ ಏಕೆ ಹಾಲಂಕ ಮನದೋಳು ನಂಜಾದ ಏಕೆ ಹಾಲಂಕ ಮನದೋಳು ನಂಜಾದ ಏಕೆ ಮುಂಗಾರ ನವಿಲು ನೀನು ಮೃಗವಾದ ಏಕೆ ಅಳಬೇಡ ನೀನ್ ಅಳಬಾರ್ದು ನೀನ್ ಯಾವಾಗ್ಲೂ ನಗ್ತಾ ಇರಬೇಕು ನಾನು ನಿನಗೆ ಹಿಂಸೆ ಕೊಡ್ಬೇಕು ಅಂತಾನೋ ನಿನ್ನ ಆಸ್ತಿನ ಲಪ್ತಾಯಿಸ್ಬೇಕು ಅಂತಾನೋ ಅಥವಾ ನಿನ್ನ ಅಂದನ ಅನುಭವಿಸ್ಬೇಕು ಅಂತಾನೋ ಈ ಹಳ್ಳಿಗೆ ನಾನು ಕರ್ಕೊಂಬರ್ಲಿಲ್ಲ ನೀನು ಮರ್ತಿರೋ ಮಾನವೀಯತೆ ಗುಣಗಳನ್ನ ಜ್ಞಾಪಿಸ್ಬೇಕು ಅಂತ ಈ ಹಳ್ಳಿಗೆ ಕರ್ಕೊಂಬಂದೆ ನಿನ್ ಜೀವನ ಅರ್ಥ ಮಾಡ್ಕೊಂಬಿಟ್ಟಿಯಲ್ಲ ನನಗಷ್ಟು ಸಾಕು ಅಷ್ಟು ಸಾಕು ನಿನ್ನ ಸೈನ್ ತಾನೇ ಬೇಕು ಬಾ ನಾನು ಮಾಡ್ತೀನಿ ಅಳು ಬೇಡವ್ವ ನೋಡು ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲವ್ವ ನೋಡು ನಮ್ಮ ಈರ ನಿನ್ನ ತಿದ್ದಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದೆ ಇನ ನಿನ್ನ ನೋವು ಕೊಡ್ಬೇಕು ಅಂತ ಅಲ್ಲವ್ವ ಅವನ್ ದುಷ್ಟ ಅಲ್ಲ ಕಣವ ಹಂಗು ಅವನು ಮಾಡಿ ತಪ್ಪು ಅಂತ ನಿಂಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ನಮಗ್ ಕ್ಷಮಿಸ್ಬಿಡವ ಎಷ್ಟು ದೊಡ್ಡ ಗುಣ ನಿಮ್ದು ನಾನ್ ತಪ್ಪು ಮಾಡಿದ್ರು ನೀವು ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಿದ್ದೀರಲ್ಲ ತಾತ ತಪ್ಪು ಮಾಡಿರೋನು ನಾನು ನನಗ್ ಶಿಕ್ಷೆ ಕೊಡಿ ನೀವೇನೇ ಶಿಕ್ಷೆ ಕೊಟ್ರು ನಾನ್ ಅನುಭವಿಸ್ತೀನಿ ನನ್ನ ಮಾತ್ರ ಈ ಮನೆಯಿಂದ ಕಳಿಸ್ಬೇಡಿ ತಾತ ನಾನ್ ನಿಮ್ ಜೊತೆನೆ ಇರ್ತೀನಿ ನನ್ ಜೊತೆ ನಿನ್ ಜೊತೆ ಬಹಳ ಯೋಗ್ಯತೆ ನನ್ಗೇನಿದೆ ಒಂದೆರಡು ದನ ಕರ ಒಂದೆರಡು ಎಕರೆ ಜಮೀನು ಒಂದ್ ವೇಳೆ ನನ್ಗೇನಾದ್ರು ದುಃಖ ಆದ್ರೆ ಆ ಕಣ್ಣೀರ್ನ ವರ್ಸಕ್ಕೆ ನಮ್ ತಾತಯ್ಯ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ನನ್ನ ಹತ್ರ ಆದ್ರೆ ನಿನ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ಕೈಗೋಪ ಕಾಲ್ಗೋಪ ಆಳು ಈ ಸೌಂದರ್ಯ ನಿನ್ ಜೊತೆ ಬಹಳ ಯೋಗ್ಯತೆ ನನಗಿಲ್ಲ ನಿಮ್ ಹತ್ರ ಏನು ಇಲ್ದೇ ಇದ್ರು ಬೆಲೆನೆ ಕಟ್ಟೋಕಾಗ್ತಿರೋ ಬಂಗಾರದಂತ ಮನಸ್ಸಿದೆ ಅಲ್ಲ ಪ್ರೀತಿ ತುಂಬಿದ ಮನಸ್ಸನ್ನ ಹೃದಯದ ಕಣ್ಣಿಂದ ನೋಡ್ಬೇಕಂತೆ ಆದ್ರೆ ಹಣದ ಅಹಂಕಾರದಿಂದ ಕುರುಡಳಾಗಿ ನಿಮ್ಮಲ್ಲಿರೋ ನಿಜವಾದ ಪ್ರೀತಿನ ಕಾಲಕ್ಕ ಸಿಕ್ಕಿಂತ ಕಡೆಯ ಕಂಡೆ ಗಂಡ ಹೆಂಡತಿ ಅನುಬಂಧದ ಅರ್ಥನೇ ತಿಳಿದೆ ನಿಮ್ಮನ್ನ ನನ್ನ ಕೈಗೊಂಬೆ ಮಾಡ್ಕೋಬೇಕು ಆತ್ರದಲ್ಲಿ ಆ ಭದ್ರೇಗೌಡನ ಮಾತು ಕೇಳಿ ಆಸೆ ತುಂಬಿದ ಮೊಟ್ಟೆನ ನಿಮ್ಮೇಲೆ ಬಿಸಾಕೋಕೆ ಪ್ರಯತ್ನ ಪಟ್ಟೆ ಅದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟ ಮುಂದೇನು ಮಾತಾಡ ಕಣವ ಹಿಂದಾದದೆಲ್ಲ ಮರ್ತು ಬಿಡು ಅದೊಂಥರ ಕೆಟ್ಟ ಕನಸು ಅಂತ ತಿಳ್ಕೊಂಡು ಬಿಡು ಅಳಬೇಡ ಕಣವ ನೀನ್ ಮನೆ ಮಗ ಲಕ್ಷ್ಮಿ ಕಣೆ ಕಣ್ಣ ನೀರ್ ಸೋಸ್ಬಾರ್ದವ್ವ ಬಾ ದೇವ್ರ ದೀಪ ಜುಲ್ಮೆ ಮಾಡಿ ಕೇಳಿದ್ರೆ ಏನು ಅರಿದೆ ಇರು ಮಗ ಏನಂತ ಹೇಳ್ಬೇಕು ದೊಡ್ಡವರಾದ ನಾವೇ ಅರ್ಥ ಮಾಡ್ಕೋಬೇಕು ಏನಾಗೈತೆ ಅಂತ ಏನನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೇನು ಗೊತ್ತೇ ಆಗ್ತಾ ಇಲ್ವಲ್ಲ ಬುಡವ ವರ್ಷ ತೊಡಕಿನ ದಿವ್ಸ ಕೋಳಿನ ಮುಂದಿಟ್ಕೊಂಡು ಮಸಾಲೆ ಯಾರಿಲ್ಲ ಅಂತ ಕೇಳ್ದಂಗೈತೆ ನಿನ್ನ ಕತೆ ಮಗ ತಲೆ ಬಗ್ಗಿಸ್ಕೊಂಡಾಗ್ಲೇ ಅರ್ಥ ಆಗ್ಬೇಕಾಗಿತ್ತು
ಏನಾಗೈತೆ ಅಂತ ಅಲ್ವಲ್ಲ. ಹ್ಞೂ ಕನ್ನಡೇ. ಏ ಪಪ್ಪಿ ಮುಂಡೆ, ಯಾವನೇ ನೀನು ಈ ಗತಿಗೆ ತಂದಿದ್ದು ನೋಡು ಭಾವ. ನೀನ್ ಕೇಳಿದಟ್ಗೆ ಧೈರ್ಯವಾಗಿ ಉತ್ತರ ಕೊಡೋದಕ್ಕೆ ಅವಳು ತಗೊಂಡಿರೋದು ಪ್ರಸಾದನೂ ಅಲ್ಲ, ಕೊಟ್ಟವನ್ ಪೂಜಾರಪ್ಪನೂ ಅಲ್ಲ, ಮೂರ್ ಹೊತ್ತು ತಾತ ಮೊಮ್ಮಗನ ಸೇವೆ ಮಾಡ್ಕೊಂಡು ಬಿದ್ದಿದ್ದಲ್ಲ ನಿನ್ನ ಮಗಳು. ಅದಕ್ಕೆ ಪ್ರತಿಫಲವಾಗಿ ಮದುವೆಗಿಂತ ಮುಂಚೆನೆ ತಾಯಿ ಆಗೋ ಭಾಗ್ಯ ಕೊಟ್ಟವನೇ ಆ ವೀರ. ವೀರಣ್ಣ, ಏ ವೀರಣ್ಣ, ಏನಾಯ್ತು ಏನಾಯ್ತು ಅಂತ ಕೇಳ್ತಿದ್ಯಾ? ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ಟೆ. ಅಲ್ಲೋ ಯಾಕಪ್ಪ, ಏನಾಯ್ತು, ಯಾಕೆ ಗರ್ಚ್ಕೊಂತ ಇದ್ದೀರ? ಏನು ಅಂತ ಹೇಳಿ ತಾತ, ನಿಮ್ಮ ಮಗ ಮಾಡಿರೋ ಕನಕಾರಿಕೆ ಅದೇನಾಯ್ತು? ಸರಿಯಾ ಬಾಯ್ ಬಿಡ್ರಲ್ಲ. ನನ್ನ ಮಗಳು ನಾನು ನಿನ್ ಮೊಮ್ಮಗ ಬಸರ್ ಮಾಡಿಕೊನೆ. ಮೈ ಮೇಲೆ ತಗ್ದೇಕು ಮಾತಾಡಿ. ನಾನು ಪಾರ್ವತಿನ ಹಾಳು ಮಾಡ್ದ? ಹಾಳು ಮಾಡಿರೋದಕ್ಕೆ ಕೇಳ್ತಾ ಇರೋದು ಕೇಳು ಹೇಳ್ಲೇನೆ. ತಡಿಯಪ್ಪ ಕಂದ, ನಿಮ್ಮಪ್ಪ ಹೇಳ್ತಿರೋದು ನಿಜನಾ? ತಲೆಗಿರ ಕೆಟ್ಟಿಲ್ಲ ತಾನೆ. ಯಾಕೆ ವೀರ ಹಂಗಂತಿದ್ಯಾ? ನಿಂಗೂ ನಂಗೂ ಯಾವ ಸಂಬಂಧನೂ ಇಲ್ವಾ? ಯಾಕೆ ವೀರ ಮಾಡದ್ ಮಾಡ್ಬಿಟ್ಟು ಹಂಗ ಬೆದರ್ತಾ ಇದ್ಯಾ? ನಮ್ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಪಾರ್ವತಿಗೂ ಯಾವ ಸಂಬಂಧನೂ ಇಲ್ಲ. ಹಂಗ ಹೇಳ್ಬೇಡ ವೀರ, ನಾನು ಹೋಟೆಲ್ ಬೆಳಿತಾರೋ ಮಗುಗೆ ನೀನ್ ತಾನೇ ತಂದೆ. ಅಲ್ಲ, ನಿನ್ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ನನ್ನ ವೀರ ಅಲ್ಲ, ಉಲ್ಲೂರ. ನೀನೇನವ ಕಂಡಾರ ಕಂಡಂಗೆ ಹೇಳ್ತಾ ಇದೀಯಾ? ಕಣ್ಣಾರೆ ಕಂಡಿದ್ದಲ್ಲ, ನನ್ನ ಕೈಯಾರೆ ಮಾಡಿದ ಪಾಪ. ಇದ ನನ್ನ ಗಂಡ ತಪ್ಪೇನೂ ಇಲ್ಲ. ಇದಕ್ಕೆಲ್ಲ ಕಾರಣ ನಾನು. ಪಾರ್ವತಿಗೂ ವೀರನಿಗೂ ಸಂಬಂಧ ಇದೆ ಅಂತ ಊರ್ ಜನರ ನಂಬಿಸೋದಕ್ಕೆ ಭದ್ರೇಗೌಡ ನನ್ನ ಕೈಯಲ್ಲಿ ನಿದ್ದೆ ಮಾತ್ರೆ ಕೊಟ್ಟು ಇವಳು ಕೊಡಿಸ್ತ. ಅದೇ ಸಮಯ ನೋಡ್ಕೊಂಡು ಆ ಹುಲ್ಲೂರ ಪಾರ್ವತಿನ ಕೆಡಿಸ್ಬಿಟ್ಟ. ಸೂಳೆ ಗರತಿ ಆದಂತೆ ಹಂಗೆ ಈಗ ನಿನಗೆ ಬುದ್ಧಿ ಬಂದ್ಬಿಡ್ತಲ್ವಾ? ಏನೇ ಹುಡುಗಿ, ನೀನು ನನ್ನ ತಂಗಿ ಮಗಳು, ನಮ್ಮನೆ ಸೊಸೆಯಾಗಿ ಬಂದು ನಮ್ಮನೆ ದೀಪ ಬೆಳಗ್ತಿ ಅಂತ ತಿಳ್ಕೊಂಡಿದ್ರೆ ಆ ನನ್ನ ವೈರಿ ಜೊತೆ ಸೇರ್ಕೊಂಡು ನಮ್ಮ ವಂಶಕ್ಕೆ ಬೆಂಕಿ ಹಚ್ಚಬೇಕು ಅಂತಿದ್ಯೇನೆ? ನೀನ್ ನನಗೆ ಸಪೋರ್ಟ್ ಕೊಡ್ತೀಯ ಅಂತ ತಿಳ್ಕೊಂಡು ಆ ವೀರನ್ನ ನಾನು ಮಟ್ಟ ಹಾಕೊಂಡ್ರೆ ಈಗ ನೀನೇ ನನಗೆ ಮಟ್ಟ ಹಾಕೊಂಡಿದ್ಯೇನೆ? ಭದ್ರೇಗೌಡ Thank you.
ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತಂತೆ. ನಿಲ್ಸಿ, ಸಮಾಧಾನ ಸಮಾಧಾನ. ಇವನ್ ಮಾಡಿರೋ ಅನ್ಯಾಯಕ್ಕೆ ಕೊಚ್ಚಾಕ್ ಬಿಡ್ಬೇಕು. ಅವನ್ ತಪ್ಪುಗಳು ಶಿಕ್ಷೆ ಅನುಭವಿಸ್ತಾನೆ. ಇಂಥ ಬೇವಸಿಗಳಿಗೆ ಪೊರ್ಕೆ ತರ ನೋಡಿಬೇಕು. ಕಾನೂನು ಅಂತ ಬಂದಿದೆ, ಆ ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ. ನೀವು ಕಾನೂನು ಕೈ ತಗೋಬಾರ್ದು. ಇಳಿಸಿ ಇಳಿಸಿ, ದಯವಿಟ್ಟು ಇಳಿಸಿ, ದಯವಿಟ್ಟು ಇಳಿಸಿ. ನನ್ಗೆ ಸಂಬಂಧಿಸ್ಬಿಡಿ. ಏನು ಇದೆಲ್ಲ ದೊಡ್ಡ ಗೌಡ್ರೆ? ನೀವು ವಯಸ್ಸಿನಾಗಷ್ಟೇ ದೊಡ್ಡವರು ಅಂತ ತಿಳ್ಕೊಂಡಿದ್ದೆ. ಗುಣದಾಗೂ ಬೋ ದೊಡ್ಡವರಾಗ್ಬಿಟ್ರಿ. ಪಾರ್ವತಿ, ನನ್ನ ಕ್ಷಮಿಸ್ಬಿಡು. ವೀರಣ್ಣ, ನಿನ್ ಹೆಸರು ತಕ್ಕಾಗಿ ನಡ್ಕೊಂಡೆ ಅಂತೂ ನಮ್ ಹುಡುಗಿನ ತಿದ್ದಿ ಅವಳ ಮನ್ಸನ್ ಗೆದ್ಬಿಟ್ಟೆಪ್ಪ. ವೀರ ಕಣಪ್ಪ ನೀನು ವೀರ. ವೀರ ಹೋಗೋಣವಾ? ಯಾಕೆ ಸೈನಾಕಕ್ಕ? ಅಲ್ಲ, ನನ್ ವೀರನ ಅರಮನೆಗೆ.